ಹಲೋ ಹಾಯ್ ನಮಸ್ಕಾರ ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 ಎಫ್ಎಂ ಬಣ್ಣ ಬಣ್ಣದ ಬದುಕು ಜನದನಿ ನೇರ ಫೋನಿನ ಕಾರ್ಯಕ್ರಮದ ಹೊತ್ತು ಸ್ಟುಡಿಯೋದಲ್ಲಿ ನಾನಿದ್ದೇನೆ ಆರ್ಜೆ ರೋಷನ್ ಕುಲಶೇಖರ ಅಥವಾ ಬಾಲನಿ ಸ್ನೇಹಿತ ಕಿಳುಗರೆ. ಇವತ್ತಿನ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟ್ರಾಫಿಕ್ ವ್ಯವಸ್ಥೆಯ ಬದಲಾವಣೆಗಳು ಮತ್ತು ಸವಾಲುಗಳು ಈ ಕುರಿತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಸೊ ನಮ್ಮ ಜೊತೆಗೆ ಮಂಗಳೂರಿನ ಸಹಾಯಕ ಪೊಲೀಸ್ ಆಯುಕ್ತರಾಗಿರುವಂತಹ ಮಂಗಳೂರು ಉಪವಿಭಾಗದ ಎಸಿಪಿ ನಟರಾಜ್ KSPS ಇವರು ನಮ್ಮ ಜೊತೆಗಿದ್ದಾರೆ. ಸೊ ಇವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ವಿಷಯಗಳ ಕುರಿತು ಅವರು ಚರ್ಚಿಸ್ತೇವೆ, ಅವರ ಜೊತೆ ಮಾತಾಡ್ತಾ ಇದ್ದೇವೆ. ಸೊ ನೀವು ಕೂಡ ಅವರ ಜೊತೆ ಮಾತಾಡಬಹುದು. ಪ್ರಪ್ರಥಮವಾಗಿ ಎಸಿಪಿ ನಟರಾಜ್ ಸರ್, ತಮಗೆ ಪ್ರೀತಿಪೂರ್ವಕವಾಗಿ ರೇಡಿಯೋ ಸಾರಂಗ್ನ ಈ ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಎಸಿಪಿ ನಟರಾಜ್ ಸರ್ ಇದ್ದು ಅವರ ಬಗ್ಗೆ ಸ್ವಲ್ಪ ಹೇಳುವುದಾದರೆ, ಅವರು 1994 ಬ್ಯಾಚ್ನ KSPS ಅಧಿಕಾರಿಯಾಗಿದ್ದಾರೆ. ಅದರ ನಂತರ ಕಾರವಾರ, ಚಿಕ್ಕಮಗಳೂರು, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಅದೇ ರೀತಿ ISD ಬ್ಯಾಂಗ್ಳೂರು, ಅದೇ ರೀತಿ ಮಂಗಳೂರಲ್ಲಿ ಕಳೆದ ಒಂದು 8 ವರ್ಷಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಸುರತ್ಕಲ್, ಕಾವೂರಿನಲ್ಲಿ ಕೂಡ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಈಗ ಮಂಗಳೂರಿನಲ್ಲಿ ACPಯಾಗಿ ಸಹಾಯಕ ಪೊಲೀಸ್ ಆಯುಕ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸರ್, ಇದು ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ. ಪ್ರಪ್ರಥಮವಾಗಿ ಕೇಳೋದಿದೆ ಸರ್, ನಿಮ್ಮ ಬಗ್ಗೆ ಅಂದರೆ ಪೊಲೀಸ್ ಇಲಾಖೆಗೆ ಬರಲು ನೀವು ಆಲೋಚನೆ ಮಾಡಿದ್ದು ಯಾಕೆ, ಜೊತೆಗೆ ಈ ಇಲಾಖೆಯಲ್ಲಿ ನಿಮಗೆ ತೃಪ್ತಿ ಇದೆಯಾ, ಏನು ಹೇಳ್ತೀರಾ ಸರ್? ಪೊಲೀಸ್ ಇಲಾಖೆಗೆ ಬರಬೇಕಂತ ಹೇಳಿ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಬಟ್ ಇದೊಂದು ಆಕಸ್ಮಿಕ ಅಂತ ಹೇಳಿ ಹೇಳ್ಬೋದು, ಅನಿವಾರ್ಯತೆ ಮತ್ತು ಆಕಸ್ಮಿಕ ಅಂತ. ಬಂದ ಮೇಲೆ ತುಂಬ ಖುಷಿ ಆಗ್ತದೆ ನನಗೆ. ಈಗ ನಾವು ನೋಡಿರ್ಬೋದು, ಪ್ರಸ್ತುತ ಮಂಗಳೂರಲ್ಲಿ ಸಹಾಯಕ ಪೊಲೀಸ್ ಆಯುಕ್ತರಾಗಿ ನೀವೊಂದು ದೊಡ್ಡ ಹೊಣೆಯನ್ನೇ ಹೊತ್ತಿದ್ದೀರ ಅಂತ ಹೇಳ್ಬೋದು. ಯಾಕೆಂದರೆ ಇದು ಈ ಜವಾಬ್ದಾರಿ ಎಂಬುದು ತುಂಬ ಸಲೀಸಾದ ಜವಾಬ್ದಾರಿ ಅಲ್ಲ, ಕಷ್ಟದ ಕೆಲಸ. ಯಾಕೆಂದರೆ ಎಷ್ಟೋ ಒಂದು ವಾಹನದ ಸವಾರರ ಜೊತೆಗೆ ಆಗಿರ್ಬೋದು, ಪೊಲೀಸ್ ಸಿಬ್ಬಂದಿಯವರ ಜೊತೆಗಿನ ಒಂದು ಬಾಂಧವ್ಯವನ್ನು ನೀವೊಂದು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗಬೇಕು ಸರ್. ಹೇಗಿದೆ ಮಂಗಳೂರಿನ ಒಂದು ಟ್ರಾಫಿಕ್ ವ್ಯವಸ್ಥೆ, ಅಥವಾ ಮಂಗಳೂರಲ್ಲಿ ಟ್ರಾಫಿಕ್ ಅನ್ನು ನೀವು ಒಂದು ಹೇಗೆ ಹೊಂದಾಣಿಸಿಕೊಂಡು ಹೋಗ್ತಾ ಇದ್ದೀರಾ ಸರ್? ಟ್ರಾಫಿಕ್ ಡಿಪೆಂಡ್ಸ್ ಆನ್ ದ ಪಬ್ಲಿಕ್ಸ್. ಪಬ್ಲಿಕ್ ಒಳ್ಳೆಯವರಿದ್ರೆ ಟ್ರಾಫಿಕ್ ಚೆನ್ನಾಗಿರ್ತದೆ. ನಮ್ಮಲ್ಲಿ ಸಾರ್ವಜನಿಕರಲ್ಲಿ ತುಂಬ ಅವೇರ್ನೆಸ್ ಇದೆ. ಬೇರೆ ನೀವು ಬೇರೆ ಸಿಟಿಗಳಲ್ಲಿ ನೀವು ಇದನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದು ಮಂಗಳೂರು ಜನ ಇದ್ದಾರಲ್ಲ, ಲಾ ಅಬೈಡಿಂಗ್, ಅವ್ರಿಗೆ ಜಾಗ ತೋರಿಸ್ಬೇಕು ಮತ್ತು ಮೊದಲೇ ಹೇಳಬೇಕು. ಅದು ಹೇಳಿಬಿಟ್ರೆ ನಿಜವಾಗೂ ಅಷ್ಟೊಂದು ನೀಟ್ನೆಸ್ ಜನ, ಒಂದು ಲಾ ಅಬೈಡಿಂಗ್ ಸಿಟಿಸನ್ಸು ಬೇರೆ ಕಡೆ ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ಅಷ್ಟೊಂದು ಸಮಸ್ಯೆ ಆಗಲ್ಲ. ಅವ್ರಿಗೆ ಅಡ್ವಾನ್ಸ್ ಆಗಿ ಮಾಹಿತಿ ಕೊಟ್ಟಿರ್ಬೇಕಷ್ಟೇ. ಅದು ಬಿಟ್ಟು ಅಬ್ರಪ್ಟಾಗಿ ಏನಾದ್ರು ಮಾಡಿಕೊಟ್ರೆ ಸ್ವಲ್ಪ ಅಸಮಾಧಾನ ಪಡ್ತಾರೆ ಅಷ್ಟೇ. ಉಳಿದಂತೆ ಬೇರೆ ಸಿಟಿ ಹೋಲಿಸ್ಕೊಂಡ್ರೆ ಮಂಗಳೂರಲ್ಲಿ ಟ್ರಾಫಿಕ್ ಮಾಡೋದು ನಮ್ಮ ಜನರ ಒಂದು ಸಹಕಾರ ಮತ್ತು ಅವ್ರ ತಿಳುವಳಿಕೆ ಇದೆಯಲ್ಲ, ಮೆಚ್ಚಬೇಕಾದಂಥದ್ದು. ಓಕೆ, ಸೊ ಸ್ನೇಹಿತರೆ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು 6364240949 ಈ ಸಂಖ್ಯೆಗೆ. ಸರ್, ಮಂಗಳೂರು ಎಂದಾಗ ಈಗ ದಿನದಿಂದ ದಿನಕ್ಕೆ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ, ಬಹುಶಃ ಬೆಂಗಳೂರಿನಷ್ಟು ಇಲ್ಲ ಅಂತ ಹೇಳ್ಬೋದು. ಆದರೂ ಕೂಡ ಮಂಗಳೂರಿನಲ್ಲಿ ಟ್ರಾಫಿಕ್ ಒತ್ತಡ, ಟ್ರಾಫಿಕ್ ಜಾಮ್ ಕೆಲವೊಂದು ಬೆಳಗಿನ ಹೊತ್ತಲ್ಲಿ, ಮಧ್ಯಾಹ್ನದ ಹೊತ್ತಲ್ಲಿ, ಸಾಯಂಕಾಲದ ಹೊತ್ತಲ್ಲಿ ತುಂಬ ಕಡೆ ನಾವು ನೋಡ್ತಾ ಇದ್ದೇವೆ ಸರ್. ಹಾಗಾಗಿ ಕೆಲವರಿಗೆ ಗೊತ್ತಿರಬೇಕೆಲ್ಲ ಟ್ರಾಫಿಕ್ ಕಂಜೆಕ್ಷನ್ ಆಗುವಂಥ ಪಾಯಿಂಟ್ಸ್ಗಳು ಅಥವಾ ಜಾಗಗಳು ಯಾವುದಂತ ಮಂಗಳೂರಲ್ಲಿ. ಸೊ ಹೇಳ್ಬೋದು ಸರ್ ಇದ್ರ ಬಗ್ಗೆ? ಆ್ಯಕ್ಚುಲಿ ನೀವು ಬೆಂಗಳೂರಿಗಿಂತ ಹೋಲಿಸ್ಕೊಂಡ್ರೆ ಇಲ್ಲಿ ಕಡಿಮೆ ಇದೆ. ಬಟ್ಟು ಇಲ್ಲೂ ಕೂಡ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಸುಮಾರು, ಕಳೆದ ವರ್ಷ ಮಾರ್ಚ್ವರೆಗೆ ಸುಮಾರು 8.5 ಲಕ್ಷ ವೆಹಿಕಲ್ಸ್ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಹೈಯೆಸ್ಟ್ ನೆಕ್ಸ್ಟ್ ದ ಬೆಂಗಳೂರು ಸಿಟಿ ಅನಿಸುತ್ತೆ. ಹಾಗಿದ್ದಾಗ ಕಡಿಮೆ ಅಂತ ಹೇಳಲಿಕ್ಕಾಗಲ್ಲ. ಇಲ್ಲಿ ಎಲ್ಲ ರೀತಿಯ ವೆಹಿಕಲ್ಸ್ ಇದಾವೆ, ನೀವು ಹೈ ಎಂಡ್ ವೆಹಿಕಲ್ಸ್ ಕೂಡ ಇಲ್ಲಿದ್ದಾವೆ. ಹಾಗಾಗಿ ಜನ ಜಾಸ್ತಿ ವೆಹಿಕಲ್ಸ್ ಯೂಸ್ ಮಾಡ್ತಾರೆ ಇಲ್ಲಿ. ಎಕನಾಮಿಕಲಿ ಯಾವಾಗ ನಮ್ಮ ಜನ ಇಂಪ್ರೂವ್ ಆಗ್ತಾರೆ, ಇಲ್ಲಿ ಆರ್ಥಿಕವಾಗಿ ಸ್ವಲ್ಪ ನಮ್ಮ ಮಂಗಳೂರು ಸ್ವಲ್ಪ ಅಡ್ವಾನ್ಸ್ ಇದೆ ಕಾರಣ ಪ್ರತಿಯೊಬ್ಬರು ಕೂಡ ವೆಹಿಕಲ್ಸ್ ಯೂಸ್ ಮಾಡ್ತಾರೆ. 2-wheelers ಇರ್ಬೋದು, 4-wheelers ಇರ್ಬೋದು, ಇಲ್ಲಿ ಜಾಸ್ತಿ ವೆಹಿಕಲ್ ಓಡಾಡೋದೆ ಜಾಸ್ತಿ. ನೀವು ಇಲ್ಲಿ ಇವಾಗಂತ ಲಾಕ್ಡೌನ್ ಟೈಮಲ್ಲಿ ನೀವು ಜನ ರಸ್ತೆ ಮೇಲೆ ಹೋಗೋದೇ ಕಾಣಿಸಲ್ಲ, ಒಂದೇ ವೆಹಿಕಲ್ಸ್ ಕಾಣಿಸುತ್ತೆ. ವೆಹಿಕಲ್ಸ್ ಇದ್ರೆ ಕೂಡ ಅದ್ರ ಒಬ್ಬರೇ ಹೋಗ್ತಿರ್ತಾರೆ. ಬಹುಶಃ ನಾನು ಕೇಳ್ಬೋದು ಹೀಗೆ ಅಂತ, ಲಾಕ್ಡೌನ್ ಟೈಮಲ್ಲಿ ವೆಹಿಕಲ್ಸ್ಗಳು ಜಾಸ್ತಿ ಬರ್ತಾ ಇವೆ ಹೊರಗೆ, ಅಥವಾ ರೆಗ್ಯುಲರ್ ಟೈಮಲ್ಲಿ ಜಾಸ್ತಿ ಬರ್ತಾ ಇರಲಿಲ್ವ ಅಂತ ಕೇಳ್ಬೋದು. ಆ್ಯಕ್ಚುಲಿ ಈಗ ಲಾಕ್ಡೌನ್ ಟೈಮಲ್ಲಿ ಜನ ಓಡಾಡೋಕೆ ಹೆದರ್ತಾರೆ. ಒಬ್ಬ ಬರಬೇಕಾದ್ರೆ ಒಂದು ಕಾರ್ ತರ್ತಾರೆ, ಕಾರ್ ಒಳಗೆ ಬಂದರೆ ಸೇಫ್ ಅಂತ ಹೇಳಿ. ಹಾಗಾಗಿ ವೆಹಿಕಲ್ ಜಾಸ್ತಿ ಕಾಣ್ತದೆ ಅಂದರೆ ಕೆಲವು ಎಸೆನ್ಷಿಯಲ್ ಸರ್ವಿಸನ್ನು ನಾವು ಅಲೋ ಮಾಡಿದ್ವಿ ಇತ್ತೀಚೆಗೆ. ಮತ್ತು ಯೂಶ್ವಲಿ 6-10 ಗಂಟೆ ನಾವು ಈಗ ಏನು ಗ್ರೋಸರಿ ತಗೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ಮತ್ತೆ ಆಫೀಸ್ಗಳು ಕೆಲವೆಲ್ಲ ಓಪನ್ ಇರ್ತದೆ. ಪ್ಲಸ್ ಈಗ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಆಯಿತು. ವ್ಯಾಕ್ಸಿನೇಷನ್ ಸ್ಟಾರ್ಟ್ ಆದಾಗ ತುಂಬ ಜನ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಗೆ ಮೂವ್ಮೆಂಟ್ ಮಾಡ್ತಾರೆ. ಯೂಶ್ವಲಿ ಕಾರಲ್ಲಿ ಬರ್ತಾರೆ, ದೂರದಿಂದ ಬರೋದ್ರಲ್ಲಿ. ಹಾಗಾಗಿ ನಿಮಗೆ ವೆಹಿಕಲ್ ಜಾಸ್ತಿ ಕಾಣಿಸುತ್ತೆ. ಬಟ್ ಜನ ಅದರಲ್ಲಿ ಒಬ್ಬರು ಅಥವಾ ಇಬ್ಬರು ಇರ್ತಾರೆ ಅಷ್ಟೇ, ವೆಹಿಕಲ್ ಸಂಖ್ಯೆ ಜಾಸ್ತಿ ಇರ್ತದೆ. ಹಾಗಾಗಿ ಜಾಸ್ತಿ ಕಾಣಿಸ್ತಾ ಇರ್ತದೆ. ಕೆಲವು ಕಡೆ ಏನಪ್ಪ ಇಷ್ಟೊಂದು ವೆಹಿಕಲ್ಸ್ ಓಡಾಡ್ತಾ ಅಂದರೆ ಪ್ರತಿಯೊಬ್ಬರು ಇಂಡಿವಿಜುವಲ್ ನಾವು ಚೆಕ್ ಮಾಡಿದಾಗ ಕೂಡ ಜುನೈನ್ ಇದೆ, ಬರುತ್ತೆ ಜುನೈನ್ ರೀಸನ್ಸಿಂದ ಬರ್ತಿರ್ತಾರೆ. ಅಬ್ಸಲ್ಯೂಟ್ ಜುನೈನ್ ರೀಸನ್ಸೇ ಬರ್ತಾರೆ. ನಾವು ಪ್ರತಿಯೊಬ್ಬರನ್ನ ಚೆಕ್ ಮಾಡಿ ನೋಡ್ತಿರ್ತೇವೆ ಯೂಶ್ವಲಿ.
ಹಾಗಾಗಿ ಸರಿ ಸರಿ ಈಗ ನಾವು ನೋಡ್ತೇವೆ ಟ್ರಾಫಿಕಲ್ಲಿ ತುಂಬ ರೀತಿಯ ಕೇಸಸ್ಗಳು ದಾಖಲಾಗ್ತದೆ, ಅಥವಾ ವೆಹಿಕಲ್ಗೆ ನಂಬರ್ ಇಲ್ಲದೆ ಇರುವುದಾಗಿರ್ಬೋದು, ಸೀಟ್ ಬೆಲ್ಟ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿ ಹೆಲ್ಮೆಟ್ ಹಾಕದೇ ಇರ್ಬೋದು, ಬೇರೆ ಬೇರೆ ರೀತಿಯ ಕೇಸಸ್ಗಳು ದಾಖಲಾಗುವಾಗ ಕೆಲವರಿಗೆ ಗೊತ್ತೇ ಇರೋದಿಲ್ಲ ನಾವು ಅಪರಾಧ ಮಾಡಿದ್ದೇವೆ ಅಂತ. ಮನೆಗೆ ಒಂದು ನೋಟಿಸ್ ಬಂದಾಗಲೇ ಅಥವಾ ಏನು ಇನ್ಶೂರೆನ್ಸ್ ಕಾಪಿ ಬರ್ತದೆ ಆ ರೀತಿ ಬರುವ ರೀತಿ ಒಂದು ಪೊಲೀಸ್ ಇಲಾಖೆಯಿಂದ ಕೇಸ್ ಬರುವಾಗಲೇ ಗೊತ್ತಾಗ್ತದೆ. ಸೊ ಇದು ಪದ್ಧತಿ ಏನು ಸರ್, ಏನು ಈ ರೀತಿ ಹೇಗೆ ನೋಟಿಸ್ ಬರುವುದು ಪದ್ಧತಿ ಬಗ್ಗೆ? ನಾವು ಪೊಲೀಸ್ ಮತ್ತು ಸಾರ್ವಜನಿಕರ ಮಧ್ಯೆ ಈ ಒಂದು ಕಾನ್ಫ್ಲಿಕ್ಟ್ ಆಗ್ತದೆ ಕೇಸ್ ಹಾಕಕ್ಕೆ ಹೋದಾಗ, ಹ್ಯೂಮನ್ ಇಂಟರ್ಫರೆನ್ಸನ್ನು ನಾವು ಕಡಿಮೆ ಮಾಡಬೇಕು. ಆ ಕಾರಣಕ್ಕೆ ನಾವು ಟೆಕ್ನಾಲಜಿ ಡ್ರಿವನ್ ಮೆಥಡ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಹೌದು ಹೌದು, ನಾವು ಟ್ರಾಫಿಕ್ ಬಗ್ಗೆ ರೆಗ್ಯುಲರಾಗಿ ರಿಸರ್ಚ್ ಮಾಡ್ತಾ ಇರ್ತಾರೆ. ವಿದೇಶದಲ್ಲಿ ಹೇಗೆ ಮಾಡ್ತಾರೆ, ಹೇಗೆ ನಾವು ಈ ಕಾನ್ಫ್ಲಿಕ್ಟನ್ನು ರೆಡ್ಯೂಸ್ ಮಾಡ್ಬೋದು. ನೀವು ನೋಡ್ತಾರೆ ಕೇಸ್ ಆಗಿದ ಕೂಡಲೇ ವಾದ ಮಾಡ್ತಾರೆ, ನಮಗೆ ಅವ್ರಿಗೆ ದ್ವೇಷ ಬರ್ತದೆ. ಅದನ್ನು ನಾವು ರೆಡ್ಯೂಸ್ ಮಾಡಲಿಕ್ಕೋಸ್ಕರ ಟೆಕ್ನಾಲಜಿ ಯೂಸ್ ಮಾಡ್ತೀವಿ. ಉದಾಹರಣೆಗೆ ಸಿ ಸಿ ಕ್ಯಾಮ್ರಾ ಹಾಕಿರ್ತೀವಿ, ಅದನ್ನು ಮಾನಿಟರ್ ನಮ್ಮಲ್ಲಿ ಒಂದು ಸೆಂಟರ್ ಇದೆ, ಅಲ್ಲೆಲ್ಲ ಇದನ್ನು ನಾವು ಆಟೋಮೇಷನ್ ಸೆಂಟರ್ ಅಂತ ಇದೆ. ಈ ಆಟೋಮೇಷನ್ ಸೆಂಟ್ರಲ್ಲಿ ನಾವು ಎಲ್ಲ ವಾಚ್ ಮಾಡ್ತಾ ಇದ್ದೀವಿ, ಎಲ್ಲ ಟಿವಿಗಳನ್ನು ಸಿ ಸಿ ಕ್ಯಾಮ್ರಾಗಳನ್ನು ಕನೆಕ್ಟ್ ಮಾಡಿಕೊಂಡು ವಾಚ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಎಲ್ಲೆಲ್ಲಿ ವಯೋಲೇಷನ್ಸ್ ಆಗ್ತದೆ, ಯಾರು ಹೆಲ್ಮೆಟ್ ಹಾಕೋದಿಲ್ಲ, ಸೀಟ್ ಬೆಲ್ಟ್ ಹಾಕೋದಿಲ್ಲ, ಅಥವಾ ಟಿಂಟ್ ಗ್ಲಾಸ್ ಆಗಿರ್ತಾರೆ, ಅಂಥ ಸಂದರ್ಭಗಳಲ್ಲಿ ಅದನ್ನು ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿಬಿಟ್ಟು ಅದನ್ನು ಕಳಿಸ್ಕೊಡ್ತೀವಿ. ಮತ್ತು ಬೇರೆ ಏನಂದರೆ ನಮ್ಮ ಟ್ರಾಫಿಕ್ ಫೀಲ್ಡಲ್ಲಿ ಇದ್ದಿರ್ತ ಆಫೀಸರ್ಸು, ಯಾರು ಡ್ರೈವರ್ ಸಿಗಲ್ಲ ಅವ್ನು ಹೋಗ್ತಾ ಇರ್ತಾನೆ, ಕಾರನ್ನು ಪಾರ್ಕ್ ಮಾಡಿದ್ದಾರೆ, ರಾಂಗ್ ಪಾರ್ಕ್ ಮಾಡಿರ್ತಾನೆ, ಹೆಪಾಸಾರ್ಡ್ ಪಾರ್ಕಿಂಗ್ ಮಾಡ್ತಾರೆ, ಅದನ್ನು ಫೋಟೋ ಕ್ಲಿಕ್ ಮಾಡ್ತೀವಿ. ಯಾರು ಸಿಗ್ನಲ್ ಜಂಪ್ ಆಗ್ತಾರೆ ಅದನ್ನು ಫೋಟೋ ಕ್ಲಿಕ್ ಮಾಡಿ ಅದನ್ನು ನಮ್ಮ ಆಟೋಮೇಷನ್ ಸೆಂಟ್ರಿಗೆ ಅಲ್ಲಿ ಕಳಿಸ್ಬಿಟ್ಟು ಅಲ್ಲಿಂದ ನೋಟಿಸ್ ಜನರೇಟ್ ಮಾಡ್ತೀವಿ. ಬೈ ಪೋಸ್ಟಲ್ಲಿ ಹೋಗ್ತದೆ, ಯಾರು ಆರ್ ಸಿ ಬಂದಿರ್ತಾರೋ ಅಲ್ಲಿಗೆ ಅದು ನೋಟಿಸ್ ಆಗುತ್ತೆ, ಅವರು ಹ್ಯಾಸ್ ಟು ಪೇ ದ ಫೈನ್ ಅಮೌಂಟ್. ಓಕೆ, ಸೊ ಕೇಳುಗರಂತೂ ಕರೆ ಮಾಡಿ ಮಾತಾಡ್ಬೋದು, ಪ್ರಶ್ನೆಗಳನ್ನು ಕೇಳ್ಬೋದು, ಟ್ರಾಫಿಕ್ಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳಿ, ಅದು ಬಿಟ್ಟು ಬೇರೆ ಬೇರೆ ಕೇಸಸ್ಗಳಿಗೆ ಸಂಬಂಧಿಸಿದಂತೆ ಕೇಳಬೇಡಿ. ವೈಯಕ್ತಿಕ ಜಾಗದ ವಿಷಯ ಅದೆಲ್ಲ ಬರೋದು ಬೇಡ. ಗೊತ್ತಂದರೆ ನಮ್ಮ ಜೊತೆಗೆ ಇರುವುದು ಎ ಸಿ ಪಿ ನಟರಾಜ್. ಸೊ ಹೀಗಾಗಿ ಇವತ್ತು ಪ್ರಸ್ತುತ ಸಂದರ್ಭದಲ್ಲಿ ಟ್ರಾಫಿಕ್ ವ್ಯವಸ್ಥೆಯ ಬದಲಾವಣೆಗಳ ಕುರಿತು ನಾವು ಮಾತಾಡುವಾಗ ಸಂಬಂಧಪಟ್ಟ ಟಾಪಿಕ್ಗೇನೆ ಒಂದು ಪ್ರಶ್ನೆಗಳನ್ನು ಕೇಳ್ಬೋದು, ಅಥವಾ ಏನಾದರೂ ಲಾಸ್ ಎಂದು ಟ್ರಾಫಿಕ್ಗಳಲ್ಲಿ ಇರುವಂಥ ನೀತಿ ನಿಯಮಗಳ ಬಗ್ಗೆ ನೀವು ಕೂಡ ಕೇಳ್ಬೋದು 6364 2049 49 ಈ ಸಂಖ್ಯೆಗೆ. ಸರ್, ಮಂಗಳೂರಲ್ಲಿ ನಾವು ನೋಡ್ತಾ ಇದ್ದೇವೆ ಸಾಕಷ್ಟು ಕಡೆ ಪೊಲೀಸರು ಬಂದು ಕೆಲವು ಸಲ ಟೋಯಿಂಗ್ ಮಾಡ್ತಾರೆ ಎಂಬಂಥ ಮಾತಿದೆ. ಅದಕ್ಕಿಂತ ಮುಂಚಿತ ಒಂದು ಕರೆ ಇದೆ ಆರಂಭದ ಕಾಲರ್ ಯಾರಂತ ನೋಡೋಣ. ಹಲೋ, ನಮಸ್ತೆ. ಹಲೋ, ರೇಡಿಯೋ ಇದಲ್ಲ? ಹಲೋ, ಹೌದು, ಮಾತಾಡಿ. ನಿಮ್ಮ ಹೆಸರು? ರೆಮಾನ್ ಅಂತ ಹೇಳಿ. ಎಲ್ಲಿಂದ ಕಾಲ್ ಮಾಡು ಸರ್? ನಾವು ಇಲ್ಲಿಂದ ಮಂಗಳೂರು. ಹೇಳಿ ಸರ್, ನಿಮ್ಮ ಪ್ರಶ್ನೆ ಕೇಳಿ ಸರ್. ಎ ಸಿ ಪಿ ನಟರಾಜ್ ಸರ್ ಇದ್ದಾರೆ ನಮ್ಮ ಜೊತೆಗೆ. ಸರ್ ನಮಸ್ಕಾರ ಸರ್. ನಮಸ್ತೆ ಅಮನ್ ಸರ್. ಈಗ 6 ಗಂಟೆಯಿಂದ 10 ಗಂಟೆ ತನಕ ನಮ್ಗೆ ಈಗ ಎಲ್ಲ ಮನೆ ಬೇಕಾಗಿತ್ತು ಕೊಟ್ಟಿದೆ ಗೌರ್ಮೆಂಟ್ ಅಲ್ವಾ? ಹೌದು. ಈ ಸೆಂಟ್ರಲ್ ಮಾರ್ಕೆಟ್ ಹತ್ರ ಈ ಕೆಲವು ಅಂಗಡಿಗಳಿದಾವೆ, ಫ್ರೂಟ್ಸ್ ಅಂಗಡಿಗಳಿದೆ, ದಿನಸಿ ಅಂಗಡಿಗಳೆಲ್ಲ ಇರ್ತವೆ. ಅಲ್ಲಿ ನಾವು ತಗೊಂಡೋಗಿ ಗಾಡಿ ಪಾರ್ಕಿಂಗ್ ಮಾಡಿದಾಗ ಕಾರ್ಪೊರೇಷನ್ ಇಂದ ಇದು ಪಾರ್ಕಿಂಗ್ ಚಾರ್ಜ್ ಕಲೆಕ್ಟ್ ಮಾಡ್ತಿದ್ದಾರೆ. ನಾನು ಹೇಳಿದೆ ಅವ್ರ ಸರ್, ನೋಡಿ ಈಗ ಲಾಕ್ಡೌನ್ ಇದೆ, ನಮ್ಗೆ ಎಲ್ಲೂ ಪಾರ್ಕಿಂಗ್ ಫೆಸಿಲಿಟಿ ಇಲ್ಲ. ಸೆಂಟ್ರಲ್ ಮಾರ್ಕೆಟ್ ಬಂದಾಗಿ ಎಲ್ಲಿ ನಾವು ನಿಲ್ಸೋದು? ಎಲ್ಲೂ ನಿಲ್ಸಕ್ಕೆ ಜಾಗ ಇಲ್ಲ, ಮಳೆ ಬರ್ತಾ ಇರ್ತದೆ. ಈ ಪಾರ್ಕಿಂಗ್ ಫೀಸ್ ಕೊಡಿ ಅಂತ ನಾನು ಹೇಳಿ, ಈ ಲಾಕ್ಡೌನ್ ಆಫ್ಟರ್ ಲಾಕ್ಡೌನ್ ನೀವು ಕಲೆಕ್ಟ್ ಮಾಡಿ ಅಂತ ಹೇಳಿದಾಗ ಪೊಲೀಸ್ ಅವ್ರಿಗೆ ನೀವು ಕಂಪ್ಲೇಂಟ್ ಮಾಡಿ, ಪೊಲೀಸ್ ಅವರಿಗೆ ನಮ್ಗೆ ಹೇಳಿದಾರೆ, ಪೊಲೀಸ್ ಅವ್ರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅಂತೆಲ್ಲ ಮಾತಾಡ್ತಾರೆ. ಇವತ್ತು ಬೆಳಿಗ್ಗೆ ಸಹ ಹಾಗೆ, ನಿನ್ನೆ ಸಹ ಹಾಗೆ ಆಗಿದೆ. ಪಾರ್ಕ್ ನಾನು ಹೇಳಿ, ಈಗ ಈ ಲಾಕ್ಡೌನ್ 3 ಗಂಟೆಯಲ್ಲಿ ನಮ್ಗೆ ತಾರತುರಿಯಲ್ಲಿ ಇರ್ತದೆ 10 ಗಂಟೆಯೊಳಗೆ ನಾವು ಮನೆ ರೀಚ್ ಆಗ್ಬೇಕು. 9 ಗಂಟೆ ಕಾನೂನು ಇದೆ, 1 ಗಂಟೆ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಕೊಡ್ತಾರೆ ಅಷ್ಟೇ. ಅದ್ರೊಳಗೆ ನಾವು ಮನೆ ರೀಚ್ ಆಗ್ಬೇಕು, ಅದ್ರಲ್ಲಿ ನೀವು ಬಂದು ಎಲ್ಲಿಂದ ಇಡೋದು ನಾವು ಗಾಡಿ ಅಲ್ವಾ? ಅದಕ್ಕೆ ನೀವು ಈಗ ಕಲೆಕ್ಷನ್ ಮಾಡೋದಲ್ಲ, ಈ ಲಾಕ್ಡೌನ್ ಕಂಪ್ಲೀಟ್ ಆದ್ಮೇಲೆ ಕಲೆಕ್ಟ್ ಮಾಡಿ ಎಂ ಸಿ ಸಿ ಮಂಗ್ಳೂರ್ ಕಾರ್ಪೊರೇಷನ್ ಲೆಟರ್ ಇರಲು ಏನಿಲ್ಲ, ಬಂದು ಚೀಟಿ 20 ರೂಪಾಯಿ ಕೊಡಿ, 10 ರೂಪಾಯಿ ಕೊಡಿ, ನಮ್ಮದ ಜಗಳಕ್ಕೆ ನಿಲ್ತಾರೆ. ಅದನ್ನ ನಾವು ಯಾರ ತರ ಹೇಳುದು ಏನು ಅಂತ ನಮ್ಗೆ ಗೊತ್ತಿಲ್ಲ. ಅದು ಅಲ್ಲಿ ಟ್ರಾಫಿಕ್ ಪೊಲೀಸ್ ಹತ್ರ ನೀವು ಕಂಪ್ಲೇಂಟ್ ಮಾಡ್ತೀವಿ, ನಮ್ಮ ಫೋನ್ ಫೋಟೋಸ್ ಎಲ್ಲ ತಗೊಂತಾರೆ. ಏನ್ ಹೇಳಿದ್ರೆ ನೀವು ಯಾಕೆ ಫೋಟೋ ತಗೊಳ್ತೀರ ಅಂತ ಹೇಳಿದ್ರೆ, ನಾವ್ ಇದನ್ನ ಪೊಲೀಸ್ ಅವ್ರದ್ದು ಕೊಟ್ಟು ಪೊಲೀಸ್ ಅವ್ರು ನಿಮ್ಗೆ ಕಂಪ್ಲೇಂಟ್ ಕೇಸ್ ಮಾಡಿಸ್ತೀನಿ ನಾನು ಹಾಗೆ ಈಗ ಅಂತ. ಈಗ ಇದಕ್ಕೆ ಏನಾದ್ರು ಒಂದು ಸಮಸ್ಯೆನ ಹೇಗೆ ತಾವು ಸಾಲ್ವ್ ಮಾಡುತ್ತಾರೆ? ಓಕೆ ಸರ್, ನಿಮ್ಮ ಪ್ರಶ್ನೆ ಆಯ್ತಲ್ಲ, ಥ್ಯಾಂಕ್ ಯು. ಉತ್ತರ ಕೇಳಿ ಸರ್ ರೇಡಿಯೋದಲ್ಲಿ. ಆಕ್ಚುಲಿ ನಾರ್ಮಲ್ ಟೈಮ್ ಅಂತ ಹೇಳಿದಂಗೆ, ನಾರ್ಮಲ್ ಟೈಮಲ್ಲಿ ಪೇ ಪಾರ್ಕಿಂಗ್ ಅಂತ ಹೇಳಿ ಕೆಲವೊಂದು ಪ್ಲೇಸ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಅಲ್ಲಿ ಮಾತ್ರ ಅವರು ಆ್ಯಕ್ಷನ್ ಮಾಡಿ ಅವರು ಕಾಂಟ್ರಾಕ್ಟರ್ ಇರ್ತಾರೆ, ಅವರಿಗೆ ಈ ಫೈನ್ ಫೀಸ್ ಕಲೆಕ್ಟ್ ಮಾಡಲಿಕ್ಕೆ ಹೇಳಿರ್ತಾರೆ. ಬಟ್ ಈಗ ಸೆಂಟ್ರಲ್ ಮಾರ್ಕೆಟ್ ಏರಿಯಾದಲ್ಲಿ ನನಗೆ ಅಲ್ಲಿದ್ದಂಗೆ ಯಾವುದು ಪೇ ಪಾರ್ಕಿಂಗ್ ಅಂತ ಇಲ್ಲ ಅಲ್ಲಿ. ಆ್ಯಕ್ಚುಲಿ
ಅಲ್ಲಿ ಹೇಗೆ ಕಲೆಕ್ಟ್ ಮಾಡ್ತಾರೆ ನಮಗೆ ಗಮನಕ್ಕೆ ಬಂದಿಲ್ಲ. ನಮ್ಮ ಪೊಲೀಸಿಗೆ ಕೂಡ ಇದ್ಯಾವುದು ದೂರುಗಳನ್ನ ಯಾರು ಕೊಟ್ಟಿಲ್ಲ ಈ ಥರ ಕೇಸ್ಗಳನ್ನ. ಆ ಥರ ಇದ್ದರೆ ನಮಗೆ ನೀವು ಮಾಹಿತಿ ನೀಡಬಹುದಾಗಿ. ಖಂಡಿತವಾಗಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಅವರು ಪ್ರಶ್ನೆಯನ್ನು ರೈಸ್ ಮಾಡಿದ್ದಾರೆ. ನೋಡ್ತೀವಿ ಸರ್. ಪಾರ್ಕಿಂಗ್ ನೋ ಪಾರ್ಕಿಂಗ್ ಅವರು ಇಶ್ಯೂ ರೈಸ್ ಮಾಡಿದ್ರೆ ನನಗೆ ಅದೇ ಕೇಳಬೇಕಿತ್ತು ಸರ್. ಟೋಯಿಂಗ್ ಮಾಡ್ತಾರೆ ಅಂತ ಹೇಳಿದೆ ನಾನು. ಅಂದರೆ ಕೆಲವು ಕಡೆ ಪಾರ್ಕಿಂಗ್ ಅಂತ ಬೋರ್ಡ್ ಇರದಿದ್ರು ಕೂಡ ಸೊ ಅಲ್ಲಿ ಗಾಡಿಯನ್ನು ಎತ್ಕೊಂಡು ಹೋಗ್ತಾರೆ ಅಥವಾ ಕೇಸ್ ಹಾಕ್ತಾರೆ ಅಂತ. ಸೊ ಏನು ಹೇಳ್ತೀರಾ ಸರ್ ಇದರ ಬಗ್ಗೆ? ಯಾಕೆ ನೋ ಪಾರ್ಕಿಂಗ್ ಕೆಲವು ಕಡೆ ಬೋರ್ಡ್ ಇರಲ್ಲ ಆದರೂ ಕೂಡ ಅಥವಾ ಪಾರ್ಕಿಂಗ್ ಮಾಡಿ ಅಂತ ಬೋರ್ಡ್ ಇರಲ್ಲ? ಸ್ವಲ್ಪ ಕ್ಲಿಷ್ಟಕರವಾದ ವಿಷಯ ಇದು. ಈ ಟೋಯಿಂಗ್ ಬಗ್ಗೆ ತುಂಬ ಜನರ ಒಂದು ಅಸಮಾಧಾನ ಇತ್ತು. ಈಗ ಮೋಸ್ಟ್ಲಿ ಫಾರ್ಚುನೇಟ್ಲಿ ಈಗ ಈ ಪ್ಯಾಂಡಮಿಕ್ ಬಂದಮೇಲೆ ಲಾಕ್ಡೌನ್ ಅಂದಮೇಲೆ ನಾವು ಸ್ಟಾಪ್ ಮಾಡಿಬಿಡಿ. ಲಾಸ್ಟ್ ಏಪ್ರಿಲಿಂದ ನಿಯರ್ಲಿ 2 months ನಾವು ಈಗ ಟೋಯಿಂಗ್ ಮಾಡ್ತಾಯಿಲ್ಲ, ವೆಹಿಕಲ್ಸ್ ಸ್ಟಾಪ್ ಮಾಡಿದ್ವಿ. ಈಗ ಅದು ಸರ್ಕಾರಿ ಪಾಲಿಸಿ, ಅದು ಮೆಟ್ರೋಪಾಲಿಟನ್ ಏರಿಯಾದಲ್ಲಿ ನಾವು ಇದರ ಸಂಚಾರ ಸುಗಮ ಸಂಚಾರ ಮಾಡಲಿಕ್ಕೋಸ್ಕರ ಟೋಯಿಂಗ್ ವ್ಯವಸ್ಥೆನ ಮಾಡಿದ್ದಾರೆ. ಅವರಲ್ಲಿ ಬಿಲ್ಡಿಂಗಲ್ಲಿ ಅದು ಸರ್ಕಾರಕ್ಕೆ ದುಡ್ಡು ಕಟ್ಟಿ ಬಂದಿರ್ತಾರೆ. ಪಾರ್ಕಿಂಗ್ ಬೋರ್ಡ್ ಇಲ್ಲ ಅಂತ ತಾವು ಹೇಳಿದ ನಿಜ. ಆ್ಯಕ್ಚುಲಿ ಮೊನ್ನೆ ನಾವು 54 ಪ್ಲೇಸ್ಗಳಲ್ಲಿ ನೋ ಪಾರ್ಕಿಂಗ್ ಅಂತ ಮಾಡಿದ್ದೀವಿ. ಅದಕ್ಕೆ ಇದಾವೆ, ಸ್ವಲ್ಪ ಕಡಿಮೆ ಇದೆ, ಬಟ್ ಈಗ ನಮ್ಮಲ್ಲಿ ಈಗ ಬಂದಿದ್ದಾವೆ 150 ಬೋರ್ಡ್ಗಳು ಬಂದಿದ್ದಾವೆ. ಈಗ ಒಂದು ವೀಕ್ ಅಥವಾ 10 ನಾವೆಲ್ಲ ಇನ್ಸ್ಟಾಲ್ ಮಾಡ್ತೀವಿ. ಅವಾಗ ಮೋಸ್ಟ್ಲಿ ಅದು ಸಮಸ್ಯೆ ಕಡಿಮೆ ಆಗ್ತದೆ. ಓಕೆ ಸರ್, ಹಂಪನಕಟ್ಟೆಯಲ್ಲಿ ಬದಲಾವಣೆ ಬರ್ತಾ ಇದೆ, ನಾವು ನೋಡ್ತಾ ಇದ್ದೇವೆ. ಒಂದ್ಸಲ ನಡುವಲ್ಲೇ ಬ್ಯಾರಿಕೇಡ್ ಅಥವಾ ಬ್ರಿಡ್ಜ್ ಹಾಗೆ ಮಾಡಿದರು, ಆಚೆ ಈಚೆ ಹೋಗ್ಲಿಕ್ಕೆ ಇರಲಿಲ್ಲ. ಈಗ ಅದನ್ನು ತೆಗೆದು ಬಿಟ್ಟಿದ್ದಾರೆ, ಗೇಟ್ ಅಥವಾ ಗ್ರಿಲ್ಸ್ ಏನು ಹೇಳ್ತೇವೆ ನಾವು ಹಾಕಿದ್ದು ಅದನ್ನು ತೆಗೆದು ಬಿಟ್ಟಿದ್ದಾರೆ. ಯಾವ ಕಡೆಯಿಂದ ವೆಹಿಕಲ್ ಬರ್ತದೆ ಅಂತ ನಾವು 10 ಕಣ್ಣಿದ್ದಾಗೆ ಹೋಗಬೇಕಾಗ್ತದೆ. ಸೊ ಈ ಸಮಸ್ಯೆ ಈಗ ಲಾಕ್ಡೌನ್ ಆದುದರಿಂದ ಇನ್ನಷ್ಟು ವೇಗದಲ್ಲಿ ಬರ್ತಾ ಇರ್ತಾರೆ. ಮಿಲಾಗ್ರಿಸ್ ಕಡೆ ಶೀದ ಹಾದು ಹೋಗ್ತಾರೆ, ಆಗಿರ್ಬೋದು ನಾವು ಕೇಸರಾವ್ ರೋಡ್ಗೆ ಶೀದ ಹೋಗ್ತಾರೆ, ಸ್ಟ್ರೈಟ್ ಆಗಿ ಹಂಪನಕಟ್ಟೆಗೆ ಹೋಗುವವರು ಮೇಲೆ ಬರುವವರೆಲ್ಲ. ಅದು ಬಿಟ್ಟು ಈಗ ಒನ್ ವೇ ಆಗಿದೆ, ಕೆಲವು ಟೂ ವೇಸ್ ಆಗಿದೆ. ಸೊ ಹೇಳಿ ಸರ್, ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸ್ತಾರೆ? ಹಂಪನಕಟ್ಟೆ ಇಸ್ ದ ಮೈನ್ ಜಂಕ್ಷನ್ ಇನ್ ದ ಮಂಗಳೂರು ಸಿಟಿ. ಆ್ಯಕ್ಚುಲಿ ಈ ಹಿಂದೆ ಅಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆದ ಕಾರಣ ಅಲ್ಲಿ ಒಂದು ಫೆನ್ಸಿಂಗ್ ಹಾಕಿ ಮೊದಲೆಲ್ಲ ಬ್ಯಾರಿಕೇಡ್ ಹಾಕಿಬಿಟ್ಟು ಈ ಕಡೆಯಿಂದ ಆ ಕಡೆ ಹೋಗಬಾರ್ದು ಅಂತೇಳಿ ಮಾಡಿದರು. ಈಗ ಮತ್ತೆ ಅದನ್ನು ಡಿಕಂಜೆಷನ್ ಮಾಡಿದ್ದಾರೆ, ವೈಡ್ ಮಾಡಿದ್ದಾರೆ ಸ್ವಲ್ಪ. ಎಲ್ಲ ಕಡೆ ಫ್ರೀ ಲೆಫ್ಟ್ ಕೊಟ್ಟಿದ್ದಾರೆ, ಫ್ರೀ ಲೆಫ್ಟ್ ಕೊಟ್ಟು ಸ್ವಲ್ಪ ಅದನ್ನು ಮಾಡಿದ್ದಾರೆ. ಸಿಗ್ನಲ್ಸ್ ಎಲ್ಲ ಈಗ ಸಿಗ್ನಲ್ ಇಟ್ಟೆಲ್ಲ ಬಂದಿದೆ ಈಗ. ಆ್ಯಕ್ಚುಲಿ ಸ್ವಲ್ಪ ಫಿನಿಷಿಂಗ್ ವರ್ಕ್ ಆಗ್ತದೆ ಕಡೆ. ಬಟ್ ನಮ್ಮ ಕೆ ಎಸ್ ರಾವ್ ರೋಡಿಂದ ಹಂಪನಕಟ್ಟ ಜಂಕ್ಷನ್ ಹೋಗಲ್ಲಿ ಅಲ್ಲಿ ನಮಗೆ 2 ಲೇನ್ ಬೇಕಿತ್ತು. ರೋಡ್ ಅಷ್ಟು ಇಲ್ಲ, 1.5 ಲೇನ್ ಇದೆ ಅಷ್ಟೇ. ಅಲ್ಲಿ ಸ್ಟ್ರೈಟು ಮತ್ತು ರೈಟು ಮತ್ತು ಫ್ರೀ ಲೆಫ್ಟ್ ಹೋಗೋದಾದ್ರೆ ವೆಹಿಕಲ್ಸ್ ನಿಲ್ಸೋಕ್ಕೆ ಸಾಕಷ್ಟು ಜಾಗ ಇಲ್ಲ ಅಲ್ಲಿಗೆ. ಅದೊಂದು ಸಮಸ್ಯೆ ಬರ್ಬೋದು ಮುಂದೆ ಅಂತ ಅನ್ಸುತ್ತೆ. ಅದನ್ನು ನೋಡ್ಕೊಂಡ್ಬಿಟ್ಟು ಮುಂದೆ ನಾವು ಕರೆಕ್ಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸಿಟಿಯೊಳಗೆ ಸ್ಪೀಡ್ ಲಿಮಿಟ್ ಅಂತ ಇದೆ, ಆದರೆ ಸ್ಪೀಡ್ ಲಿಮಿಟ್ ಎಂದರೆ ಮಾತ್ರ 30 ಕಿಲೋಮೀಟರ್ ವೇಗದಲ್ಲಿ ಹೋಗಬೇಕು. ಹೋಗುವವರೆಲ್ಲ 60-70 ಹೋಗ್ತಾರೆ. ಸ್ಪೆಷಲಿ ಕಾಲೇಜ್ ಇರುವಂಥ ಜಾಗಗಳಲ್ಲಿ, ಶಾಲೆಗಳಿರುವಂಥ ಜಾಗಗಳಲ್ಲಿ ಸ್ಪೀಡ್ ಲಿಮಿಟ್ 10-25-30 ಒಳಗಡೆ ಹೋಗಬೇಕು. ಆದರೆ ಅಲ್ಲಿ ಕಾರುಗಳ ಓಡಾಟ ತುಂಬ ವೇಗದಲ್ಲಿ ಇರ್ತದೆ. ಸರ್, ಏನು ಹೇಳ್ತೀವಿ? ಆ್ಯಕ್ಚುಲಿ ಸಿಟಿಲಿ ತಾವು ಹೇಳ್ದಂಗೆ ಸ್ಪೀಡ್ ಲಿಮಿಟ್ ಇದೆ, 30 ಕಿಲೋಮೀಟರ್ಗಿಂತ ಮೇಲೆ ಹೋಗಬಾರ್ದು ಅಂತ. ಬಟ್ ಮಂಗಳೂರಲ್ಲಿ ರೋಡ್ ಚೆನ್ನಾಗಿದೆ, ಒಳ್ಳೆ ಸಿಮೆಂಟ್ ರೋಡ್ಗಳು, ಇಷ್ಟೊಂದು ಕಾಂಕ್ರೀಟ್ ರೋಡು. ಮೋಸ್ಟ್ಲಿ ನನ್ನ ಲೆಕ್ಕ ಒಂದು ಮೋರ್ ದೆನ್ 90% ಎಲ್ಲ ಕಡೆ ಕಾಂಕ್ರೀಟ್ ರೋಡ್ ಇದೆ. ರೋಡ್ ಚೆನ್ನಾಗಿದೆ, ಡಬಲ್ ರೋಡ್ ಇದೆ, ಹಾಗಾಗಿ ಸ್ವಲ್ಪ ಸ್ಪೀಡಲ್ಲಿ ಹೋಗ್ತಾರೆ. ನಮ್ಮಲ್ಲಿ ಈಗ ಇಂಟರ್ಸೆಪ್ಟರ್ ವೆಹಿಕಲ್ಸ್ ಅಂತ ಬಿಟ್ಟಿದ್ವಿ. ಪ್ರತಿ ಸ್ಟೇಷನ್ ಒಂದು ಇಂಟರ್ಸೆಪ್ಟ್ ಅಂದರೆ ಸ್ಪೀಡ್ ಲಿಮಿಟನ್ನು ಚೆಕ್ ಮಾಡಿಬಿಟ್ಟು ಕೇಸ್ ಹಾಕ್ತೀವಿ ಓವರ್ ಸ್ಪೀಡಿಂಗ್ ಇದ್ದರೆ. ಬಟ್ ಆದರೂ ಕೂಡ ಜನ ಈ ಹೋಗ್ತಾ ಇರ್ತಾರೆ, ಬಟ್ ನಮ್ಮ ಕೈ ಸಿಗೋದಿಲ್ಲ. ಎಲ್ಲ ಕಡೆ ಪೊಲೀಸ್ ಇರಲಿಕ್ಕೆ ಸಾಧ್ಯ ಇಲ್ಲಲ್ಲ, ಜನ ತಿಳ್ಕೊಳ್ಬೇಕು. ಹಾಗಾಗಿ ಒಂದು ಅವೇರ್ನೆಸ್ ಅವ್ರಿಗೂ ಬೇಕಾಗ್ತದೆ ಆ್ಯಕ್ಚುಲಿ. ಓಕೆ, ಪೊಲೀಸ್ ಮತ್ತು ಪಬ್ಲಿಕ್ ಇವರ ನಡುವೆ ಒಂದು ಬಾಂಧವ್ಯ ಒಡನಾಟ ಹೇಗಿರಬೇಕು? ಹಿಂದೆ ಒಬ್ಬರನ್ನು ಹಿಡಿದರೆ ಅದರ ನಂತರ ಸಾಲುಗಟ್ಟಲು ವೆಹಿಕಲ್ ನಿಂತು ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇತ್ತು. ಈಗ ಅದು ಮಾಡಲಿಕ್ಕೆ ಹೋಗುವುದಿಲ್ಲ ಕೆಲವು ಸಲ. ಪಬ್ಲಿಕ್ ಪೊಲೀಸರೊಂದಿಗೆ ಹೇಗೆ ಹೊಂದಾಣಿಕೆ ಮಾಡಬೇಕು? ಅವರಿಗೂ ಸಹ ಕರ್ತವ್ಯ ಇದೆ, ಅವರ ಸಮಸ್ಯೆಯನ್ನು ಕೂಡ ಪೊಲೀಸರ ಸಮಸ್ಯೆಯನ್ನು ಹೇಗೆ ಹರಿಬೇಕು? ನಾವು ಅವರಿಗೆ ತಿಳಿ ಹೇಳಬೇಕು. ನಾವೊಂದು ಒಂದು ವೆಹಿಕಲ್ ಸ್ಟಾಪ್ ಮಾಡಬೇಕಾದ್ರೆ ನಮಗೆ ಒಂದು ವಿಸಿಬಲ್ ಅಫೆನ್ಸ್ ನಮ್ಗೆ ಕಾಣಬೇಕು. ಯೂಶ್ವಲಿ ಅವರು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತಲೋ, ಅವರು ಟಿಂಟೆಡ್ ಗ್ಲಾಸಲ್ಲಿ ವೆಹಿಕಲ್ ಬರ್ತಾರೆ, ಅಥವಾ ಹೆಲ್ಮೆಟ್ ಹಾಕಿಲ್ಲ ಅಂತಲೋ, ಯಾರೋ ಅಂಡರ್ ಏಜಲ್ಲಿ ಬರ್ತಾರೆ, ಅಥವಾ ಯಾರೋ ಕುಡಿದ್ಬಿಟ್ಟು ಬರ್ತಾರೆ ಅಂದರೆ ನಮಗೆ ಒಂದು ಬೈ ಎಕ್ಸ್ಪೀರಿಯನ್ಸ್ ನೋಡ್ತಾ ಇರಬೇಕು. ಮತ್ತು ಸಾಮಾನ್ಯವಾಗಿ ನೋಡಿದ್ರು ಕೂಡ ಗೊತ್ತಾಗುತ್ತೆ ಇವರೇ ಒಂದು ಅಫೆನ್ಸ್ ಮಾಡಬೇಕು. ವಿನಾಕಾರಣ ವೆಹಿಕಲ್ಸ್ಗಳನ್ನ ರಸ್ತೆ ಮೇಲೆ ಅಡ್ಡ ಹಾಕಿ ನಿಲ್ಲಿಸ್ಕೊಳ್ಳೋದು ತಪ್ಪದು. ಯಾರು ಮಾಡ್ತಾರೆ ಹೇಗೆ ಕಣ್ಣಿಗೆ ಕಾಣಬೇಕು. ಒಂದು ಅಫೆನ್ಸ್ ಕಾಣ್ ಸ್ಟಾಪ್ ಮಾಡಿದ್ರೆ ಅವನಿಗೆ ಒಂದು ಅಫೆನ್ಸ್ ಇರಬೇಕು. ಆ್ಯಕ್ಚುಲಿ ಹಾಗಿದ್ದ ಮಾತ್ರ ನಿಲ್ಲಿಸ್ಬೇಕು, ಇಟ್ಬಿಟ್ರೆ ಸುಮ್ಮನೆ ಎಲ್ಲದೂ ರಾಸಿ ಹಾಕಿ ನಿಲ್ಲಿಸೋದು ಸರಿ ಅಲ್ಲದು, ಜನಕ್ಕೆ ತೊಂದರೆ ಕೊಡೋದಿಲ್ಲ. ಅವರು ಅವ್ರಿಗೆ ಅನಿಸ್ಬೇಕು ನಾ ತಪ್ಪು ಮಾಡಿದೆ ಸರ್, ಆಯ್ತು ಸರ್ ಫೈನ್ ಕಟ್ತೀನಿ ಅಂತ ಹೇಳಿ ಯಾರು ಆ ಥರ ಮಾಡಿದಿಲ್ಲ ಅವ್ರಿಗೆ ಹೇಳಬೇಕು ಅವ್ರಿಗೆ ವಯೋಲೇಷನ್ ಆಗಿದೆ ಅಂತೇಳಿ. ಓಕೆ ಸರ್, ಕಳೆದ ಬಾರಿಗಿಂತ ಈ ಬಾರಿ ಲಾಕ್ಡೌನ್ನಲ್ಲಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಇದೆಯಾ ಕಡಿಮೆ ಇದೆ? ಇಲ್ಲ, ಹೋದ ಸರಿ ಇದು ಎಕ್ಸ್ಪೀರಿಯನ್ಸ್ ಇದು ಈ ಸರಿ ಕಡಿಮೆ ಇದೆ ಸಮಸ್ಯೆಗಳು. ಹೋದ ಸರಿ ಮೈಗ್ರೆಂಟ್ ಲೇಬರ್ಸ್ ಇರ್ಬೋದು, ಮತ್ತೊಂದು ಹೊಸದಲ್ಲ, ಫಸ್ಟ್ ಟೈಮು ಲಾಕ್ಡೌನ್ ಆಯ್ತಲ್ಲ, ಅವಾಗ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಬಟ್ ಇವಾಗ ಆ ಥರ ನಾವೆಲ್ಲ ಸಿಸ್ಟಮ್ ಏನೇನು ಮಾಡಬೇಕಂತ ಎಲ್ಲ ಗೊತ್ತಾಗಿದೆ. ಒಂದು ಕರೆ ಇದೆ ಸರ್, ನೋಡೋಣ. ಹಲೋ, ನಮಸ್ತೆ.
ನಮಸ್ತೆ ಸರ್. ನಮಗೆ ಎಲ್ಲಾರು ಇಲ್ಲಿಂದ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ನಾವು ಸರ್ ಸಿಟಿಯಿಂದ 15 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಹೋಗ್ಬೇಕಾದ್ರೆ ರಿಕ್ಷಾದವ್ರಿಗೆ ಕರೆದ್ರೆ 10 ಗಂಟೆ ಮೇಲೆ ನಾವು ಬರುವುದಿಲ್ಲ, ಪೊಲೀಸ್ನವ್ರು ನಮಗೆ ತೊಂದರೆ ಕೊಡ್ತಾರೆ ಅಂತ ಹೇಳಿದ್ರೆ, ಆಗಿದ್ಮೇಲೆ ನಾವು ಒಂದು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಹೋಗ್ಬೇಕಾದವರು ಹೇಗೆ ಹೋಗುದು, ಈಗ ಹಾಸ್ಪಿಟ್ಲಿಗೆ ಹೋಗೋರಿಗೆ ನಾವು ಯಾವುದೇ ಕಾರಣಕ್ಕೂ ತೊಂದರೆ ಕೊಡಲ್ಲ, ಇದು ಎಸೆನ್ಷಿಯಲ್ ಆಗಿದೆ, ಹೋಗಲೇಬೇಕಾಗ್ತದೆ ಅಂತ ರೀಸನ್ಸ್ ಇದ್ರೆ ನಾವು ಯಾವ ಪೊಲೀಸರು ಕೂಡ ಅಂತ ತಡೆಯುವಂತ ಮಟ್ಟಕ್ಕೆ ಯಾರು ಇಲ್ಲ, ನಮಗೂ ಸ್ವಲ್ಪ ಮಾನವೀಯತೆ ಇದೆ. ರಿಕ್ಷಾದವ್ರಿಗೆ ಕೂಡ ಗೊತ್ತಿರಲಿ, ಅವರು ಕೂಡ ಅವ್ರ ಕೆಲವ್ರಿಗೆ ಗೊತ್ತಿದೆ, ರಿಕ್ಷಾದವ್ರಿಗೆ ಗೊತ್ತಿದೆ, ಈಗ ರೈಲ್ವೆ ಸ್ಟೇಷನ್ ಹೋಗೋರು ಇರ್ಬೋದು, ಹಾಸ್ಪಿಟ್ಲಿಗೆ ಹೋಗೋರು, ವ್ಯಾಕ್ಸಿನೇಷನ್ ಹೋಗೋರು, ಎಲ್ಲರೂ ಕಾರ್ಲಿ ಕಾರಲ್ಲಿ ಹೋಗ್ಲಿಕ್ಕಾಗಲ್ಲ, ಏಜ್ ಆದ್ರೂ ಹೋಗ್ತಾರೆ, ನಾವು ಬಿಡ್ತೀವಿ, ಯಾರಿಗೂ ಆ ಥರ ರಿಕ್ಷಾದವ್ರಿಗೆ ತೊಂದರೆ ಕೊಟ್ಟಿಲ್ಲ ಆ್ಯಕ್ಚುಲಿ. ಓಕೆ ಸರ್, ಮುಂದಿನ ಕಾಲರ್ ಬರಿದ್ರೆ. ಹಲೋ ನಮಸ್ತೆ. ನಮಸ್ತೆ ಸರ್, ಜಯಪ್ರಕಾಶ್ ಶೆಕ್ಕೂರು ಮಾತಾಡೋದು. ಮಾತಾಡಿ ಜಯಪ್ರಕಾಶ್ ಅವರೇ. ಸರ್ ನಮಸ್ತೆ ಸರ್, ನಿಮಗೂ ಕೂಡ. ನಮಸ್ಕಾರ ಜಯಪ್ರಕಾಶ್. ಹಾಂ, ಅದೇ ಟೋಯಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಟೋಯಿಂಗಿನ ತಂಡ ಅದು ಇಲಾಖೆಯ ಇಲಾಖೆಯದ್ದು ಅಲ್ಲ ತಾನೆ? ಅವರು ಈ ಸಾರ್ವಜನಿಕರ ಜೊತೆ ವ್ಯವಹರಿಸುವಾಗ ಒಂದಷ್ಟು ಒರಟು ರೀತಿಯಿಂದ ವರ್ತನೆ ಮಾಡ್ತಾರೆ, ಇದು ಇಲಾಖೆಗೆ ಕೆಟ್ಟ ಹೆಸರಲ್ವೇ? ಅವರಿಗೆ ಒಂದು ತರಬೇತಿ ಕೊಡ್ತೀರಾ, ಕೊಡ್ಬೇಕಲ್ವೇ ಅಂತೇಳಿ ಒಂದು ಪ್ರಶ್ನೆ. ಮತ್ತು ಬ್ಯಾಂಕ್ಗಳು ಈಗಲೂ ಕೂಡ 10 ಗಂಟೆಗೆ ತೆರೆಯುವುದು. ನಾವು ಬ್ಯಾಂಕಿನಲ್ಲಿ ವ್ಯವಹಾರ ಮುಗಿಸಿ ಬರುವಾಗ ನಮ್ಗೆ ಹಾಗೆ 10 ಗಂಟೆ ನಂತರ ಹೋಗ್ಲಿಕ್ಕಿಲ್ಲ, ಪೊಲೀಸ್ನವ್ರ ಇದು ಕೇಸ್ ಮಾಡ್ತಾರೆ, ಈಗೆಲ್ಲ ಸಮಸ್ಯೆ ಉಂಟು. ಇದೊಂದು ದ್ವಂದ್ವ ಅಲ್ವಾ ಸರ್, ಇದಕ್ಕೆ ಏನು ಪರಿಹಾರ ದಯಮಾಡಿ ಉತ್ತರಿಸ್ಬೇಕಂತ ಹೇಳಿ. ಓಕೆ, ಧನ್ಯವಾದಗಳು ಜಯಪ್ರಕಾಶ್. ತಪ್ಪು ಹೇಳಿದಾಗ ಯಾರೇ ಸಾರ್ವಜನಿಕರೊಂದಿಗೆ ಪೊಲೀಸ್ ಹೆಸರಲ್ಲಿ ನಾವು ದುರ್ವರ್ತನೆ ತೋರಿದ್ರೆ ನಮ್ಮ ಇಲಾಖೆಗೆ ಕೆಟ್ಟ ಹೆಸರು ಬರ್ತದೆ. ಅವರು ಪೊಲೀಸರಲ್ಲಿ ಪೊಲೀಸ್ ಅಲ್ಲ ಆ್ಯಕ್ಚುಲಿ, ಆದರೂ ಕೂಡ ಪೊಲೀಸ್ ಇಲಾಖೆಗೆ ಅವರು ಏನು ಅಂತಾರೆ, ಈ ನಾವು ಪೊಲೀಸರು ಹೋಗಿ ವೆಹಿಕಲ್ಸನ್ನು ಎತ್ತದಾಗಲಿ ಲಿಫ್ಟ್ ಮಾಡೋದಾಗಲಿ ಮಾಡಲಿಕ್ಕೆ ಸರಿಯಲ್ಲ, ಹಾಗಾಗಿ ಅವರು ಬೇರೆ ಕಾಂಟ್ರಾಕ್ಟ್ ಮೇಲೆ ಬಂದಿರ್ತಾರೆ ಅವರು. ನಾವು ಅವ್ರಿಗೆ ಪ್ರತಿ ವಾರ ಒಂದು ಸರಿ ನಾನು ಅವ್ರಿಗೆ ಆ್ಯಕ್ಚುಲಿ ಬ್ರೀಫಿಂಗ್ ಮಾಡ್ತಾಯಿದ್ದೇನೆ, ಕಾನೂನು ಬಗ್ಗೆ ಹೇಗಿರ್ತದೆ, ಏನು ಗೈಡ್ಲೈನ್ಸ್ ಇದೆ, ಸರ್ಕ್ಯುಲರ್ ಏನು ಹೇಳ್ತದೆ, ನಿಮ್ಮ ಕೆಲಸ ಹೇಳಿದೆ ಅಂತ ಹೇಳ್ತೀವಿ. ನಮ್ಮ ಒಬ್ಬ ಆಫೀಸರ್ ಜೊತೆಗೆ ಇರ್ತಾರೆ, ASI ದರ್ಜೆ ಅಧಿಕಾರಿ ಒಬ್ಬರು ಇರ್ತಾರೆ, ಅವರೇ ಮಾತಾಡಬೇಕು ಬಿಟ್ಟರೆ ಇವರೇನು ಮಾತಾಡಲಿಕ್ಕಿಲ್ಲ. ಅವ್ರು ಹೇಳಿದ್ದೆ ಇವ್ರು ಮಾಡಲಿಕ್ಕೆ ಅಷ್ಟೇ, ಎತ್ತು ಅಂದರೆ ಎತ್ತಬೇಕು, ಇಳಿಸ ಅಂದರೆ ಇಳಿಸಬೇಕು ಅಷ್ಟೇ ಬಿಟ್ಟರೆ ಇವರು ಸಾರ್ವಜನಿಕರ ಜೊತೆ ವಾದ ಮಾಡಲಿಕ್ಕಿಲ್ಲ. ಈ ಥರ ಒಂದು ಕೆಲವೊಂದು ಇನ್ಸಿಡೆಂಟ್ ಬಂದಾಗ ಅವರು ಸಾರ್ವಜನಿಕರು ಕೇಳಿದ್ರು ಬೈದರು ಅಂತ ಹೇಳ್ತಾರೆ, ಅವರು ಏಕವಚನ ಬೈತಾರೆ ಸರ್ ನಾವು ಎತ್ತೋದಕ್ಕೆ ಹಾಗೆ ಹಾಗೆ ಅಂತ ಹೇಳ್ತಾರೆ. ಮಾನವ ಸಹಜವಾಗಿ ಇವ್ರಿಗೂ ಸ್ವಲ್ಪ ಏನೋ ಸಿಟ್ಟು ಬಂದಾಗ ಮಾತಾಡಿರ್ತಾರೆ, ಅದನ್ನು ಕೂಡ ತಾಳ್ಮೆಯಿಂದ ನೀವು ಇದು ಮಾಡಬೇಕಂತ ಹೇಳಿ ಅವರಿಗೆ ಆವಾಗವಾಗ ನಾವು ಹೇಳ್ತಾ ಇರ್ತೀವಿ. ಬಟ್ ಈಗ ಟೋಯಿಂಗ್ ಸದ್ಯಕ್ಕಂತೂ ಆರಂಭ ಆಗುವ ಸಾಧ್ಯತೆ ಇಲ್ಲ, ಹಾಗಾಗಿ ಪ್ರಾಬ್ಲಮ್ ಇಲ್ಲ. ಎರಡನೇದು ಬ್ಯಾಂಕ್ಗಳು ಯೂಶ್ವಲಿ ತಾವು ಹೇಳಿದಂಗೆ 10 ಗಂಟೆಯಿಂದ 2 ಗಂಟೆವರೆಗೂ ಅವಕಾಶ ಕೊಟ್ಟಿದ್ದಾರೆ. ನೀವು ಬ್ಯಾಂಕಿಗೆ ಹೋದಾಗಾದರೆ ಬ್ಯಾಂಕ್ ಪಾಸ್ಬುಕ್ ಅಥವಾ ಟ್ರಾನ್ಸಾಕ್ಷನ್ ಯಾವ್ದಾದ್ರು ಇದ್ದರೆ ನೀವು ತೋರಿಸಿದ್ರೆ ನಾವು ಆ್ಯಕ್ಚುಲಿ ಬಿಡ್ತೀವಿ, ಆ್ಯಕ್ಚುಲಿ ಆ ಥರ ಏನು ಮಾಡಿಲ್ಲ ಆ ಥರ. ಸೊ ಈ ರೀತಿಯಾಗಿ ಬ್ಯಾಂಕಿಗೆ ಹೋಗುವವರಿಗೆ ಅಂಥದ್ದೊಂದು ಸಮಸ್ಯೆ ಆಗಿಲ್ಲ ಅಂತ ಹೇಳಿ ಗೊತ್ತಿರುತ್ತೆ. ಯೂಶ್ವಲಿ ಟೋಯಿಂಗ್ ಬಗ್ಗೆ ಅವ್ರು ಮಾತಾಡುವಾಗ ನನಗೆ ಒಂದು ಪ್ರಶ್ನೆ ಕೇಳಿದ್ರು, ಟೋಯಿಂಗ್ ಮಾಡಿದಂಥ ವೆಹಿಕಲ್ ಈಗ ಆಗ್ತಾ ಇಲ್ಲ, ಆದರೂ ಕೂಡ ಕೆಲವು ಸಲ ಟೋಯಿಂಗ್ ಆಗಿ ಡ್ಯಾಮೇಜ್ ಆಗಿದೆ ಅಂತ ಕೆಲವರು ಆರೋಪಿಸಿದರೆ ಏನು ಮಾಡ್ತೀರಾ? ನಾವು ಯೂಶ್ವಲಿ ಒಂದು ಡ್ಯಾಮೇಜ್ ಆಗೋದು ಸಾಮಾನ್ಯವಾಗಿ ಕಾರಿಗೆ ಡ್ಯಾಮೇಜ್ ಆಗುತ್ತೆ, ಕಾರ್ಗಳನ್ನು ಫುಲ್ ವೀಡಿಯೋ ಮಾಡ್ತೀವಿ, 2-4 ಕಡೆ ನಾವು ವೀಡಿಯೋ ಮಾಡಿಬಿಟ್ಟೇ ತೊಗೊಳ್ತೀವಿ. ಇನ್ ಕೇಸ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಪ್ರೂವ್ ಆದರೆ ಅವ್ರು ಯಾರು ಕಾಂಟ್ರಾಕ್ಟ್ ಇರ್ತಾರೆ ಅವರೇ ಹ್ಯಾಸ್ ಟು ಪೇ, ಅದೆಷ್ಟಿದೆ ರಿಪೇರಿ ಚಾರ್ಜ್ ಅವ್ರು ಕೊಡಬೇಕು ಡಿಫ್ರೆಂಟ್ ಆಗಿ. ಯಾವುದೇ ವೆಹಿಕಲ್ ನಾವು ಲಿಫ್ಟ್ ಮಾಡ್ತೀವಿ ವಿಜುವಲಿ ವೀಡಿಯೋ ಮಾಡ್ತೀವಿ. ಸರ್ ಮತ್ತೆ ಮುಂದಿನ ಕಾಲರ್ ಬರೀದ್ರೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಅಶೋಕ್ ಮಂಗಳಗಿರಿ. ಅಶೋಕ್ ಅವರೇ ಮಾತಾಡಿ. ನಮಸ್ತೆ ಸರ್. ನಮಸ್ಕಾರ ಅಶೋಕ್ ಹೇಳಿ. ಈ ಕೊರೋನಾ ಟೈಮಲ್ಲಿ ಬಸ್ ಎಲ್ಲ ಏನಿಲ್ಲ, ಆದರೆ ಟ್ರಾಫಿಕ್ ಅಯ್ಯಷ್ಟು ಚೌಕೋಟಿನಿಂದ ಕುತ್ತರ ಸೈಡ್ ಬರಲಿ ಕಮ್ಮಿ 20 ನಿಮಿಷ ಅರ್ಧ ಗಂಟೆ ಹೋಗ್ತದೆ. ಅದು ಎಲ್ಲರ ತಲೆಯಲ್ಲಿ ಹೆಲ್ಮೆಟ್ಸ್ ಇಲ್ಲ, ಎಂತ ಅಂತ ಗೊತ್ತಾಗಿಲ್ಲ. ಅದು ಕುತ್ತರ ಸೈಡಲ್ಲಿ ಒಂದು ಪೊಲೀಸ್ನವರ್ಸ್ ಇಲ್ಲ ಟ್ರಾಫಿಕ್ನವರು. ಹಾಂ, ಅದೆಲ್ಲ ತುಂಬಾ ಇದಾಗ್ತದೆ. ಎಂತ ಟೈಮಲ್ಲಿ ಎಲ್ಲರೂ ವೆಹಿಕಲ್ಸ್ ಜಾಗ್ರತೆ ಮಾಡ್ಬೇಕು. ಇದು ಹೆಲ್ಮೆಟ್ ಇಲ್ಲದಾಗ ಓಡ್ತಾರೆ, ಇಬ್ಬರು ಹೋಗ್ತಾರೆ, ಮೂವರು ಹೋಗ್ತಾರೆ, ಎಂದು ಒಂದೊಂದು ಟ್ರಾಫಿಕ್ನವ್ರು ಇಲ್ಲ. ಅಶೋಕ್ ಅಶೋಕ್ ನೀವು ಹೇಳ್ದಲ್ಲ ಉಳ್ಳಾಲ ಉಳ್ಳಾಲ ಮತ್ತೆ ತಕ್ಕೋಟು ಕಡೆ ತಕ್ಕೋಟು ಉಳ್ಳಾಲ ಕುತ್ತಾರ ಹೇಳಿದ್ರಲ್ಲ, ಈ ಕಡೆ ಸ್ವಲ್ಪ ಈ ಥರ ಪ್ರಾಬ್ಲಮ್ಸ್ ಇದೆ. ಆ್ಯಕ್ಚುಲಿ ನಮ್ಮ ಟ್ರಾಫಿಕ್ ಸ್ಟೇಷನ್ ಕೂಡ ಏನಾಗಿದೆ ಅಂದರೆ ಇಲ್ಲಿ ಪಂಪೆಲ್ ಹತ್ರ ನಮ್ಮ ಸ್ಟೇಷನ್ ಇರೋದು, ನಾವು ಅಲ್ಲಿ ಆಫೀಸರ್ಸ್ ಅಲ್ಲಿ ಹೋಗ್ಲಿಕ್ಕೆ ಸ್ವಲ್ಪ ದೂರ ಇರ್ತದೆ, ಯೂಶ್ವಲಿ ಹತ್ತಿರ ಇದ್ರೆ ನಾವು ಅಟೆಂಡ್ ಮಾಡೋದು ಜಾಸ್ತಿ ಇರ್ತದೆ. ಇದು ಏರಿಯಾ ಅದು ನಮ್ಮ ಟ್ರಾಫಿಕ್ ಸೌತ್ ಪೊಲೀಸ್ ಸ್ಟೇಷನ್ ಏರಿಯಾ, ಇಡೀ ಒಂದು ಸಬ್ ಡಿವಿಷನ್ ಇದೆ, ಸೌತ್ ಸಬ್ ಡಿವಿಷನ್ ಅಂತ ಬರ್ತದೆ, ಲಾ ಆರ್ಡರ್ ಸಬ್ ಡಿವಿಷನ್, ಇಡೀ ಒಂದು ಸಬ್ ಡಿವಿಷನ್ಗೆ ಒಂದು ಸ್ಟೇಷನ್ ಇದೆ.
ಅಲ್ಲಿ ವೆಹಿಕಲ್ದು ಸಮಸ್ಯೆ ಇದೆ, ಒಂದು ಜೀಪ್ ಇದೆ ಮತ್ತು ವೆಹಿಕಲ್ಸ್ ಕಡಿಮೆ ಇದೆ, ಆಫೀಸರ್ಸ್ ಮೂವ್ಮೆಂಟ್ ಫ್ರೀಕ್ವೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಟೈಮಲ್ಲಿ ಬರೀ ಪೊಲೀಸ್ ಮಾತ್ರ ಹಾಕಿರ್ತೀವಿ ಅಷ್ಟೇ. ಈಗ ಇವರಿಗೆ ಸ್ವಲ್ಪ ಭಯ ಕಡಿಮೆ ಇರ್ತದೆ, ಜನ ಹೋಗೋರಿಗೆ ಯಾವ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾರಲ್ಲ ಅಂತ ಹೇಳಿ ಇದರಲ್ಲಿ ಹೋಗ್ತಿರ್ತಾರೆ. ಆದರೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ನಾವು ಈ ನಾವು ಏನು ಟೆಕ್ನಾಲಜಿ ಯೂಸ್ ಮಾಡಿ ಅದನ್ನು ಯೂಶ್ವಲಿ ನಾವು ಫೋಟೋಗ್ರಫಿ ತಗೊಂಡು ಕಳಿಸಿರ್ತೀವಿ, ಕೇಸ್ ಹಾಕಿ ಹಾಕ್ತೀವಿ. ಪೊಲೀಸ್ ಇದಾರಂದರೆ ಡೆಫಿನೆಟ್ ಆಗಿ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಒಂದು 500 to 1,000 ಕೇಸ್ ಆಗ್ತಾರೆ ಡೈಲಿ. ಅವರು ತಂದೆ ನೋಟಿಸ್ ಜನಕ್ಕೆ ಗೊತ್ತಾಗಲ್ಲ, ಅವನು ಆಮೇಲೆ ನೋಟಿಸ್ ಹೋಗ್ತದೆ, ಹಾಗೆ ಕೇಸ್ ಅಂತ ಹಾಕಿರ್ತೀವಿ ಅಷ್ಟೇ. ಅಲ್ಲಿ ಸ್ಟಾಪ್ ಮಾಡಕ್ ಆಗದೆ ಇರಬಹುದು, ಬಟ್ ಕೇಸ್ ಹೋಗ್ತದೆ. ಮುಂದಿನ ಒಬ್ಬರು ಕಾಲ್ ಇದ್ದಾರೆ ಸರ್. ಹಲೋ, ನಮಸ್ತೆ. ನಮಸ್ಕಾರ. ನಮಸ್ಕಾರ. ನಮ್ಮ ಇದರ ಬಗ್ಗೆ ಟ್ರಾಫಿಕ್ ಬಗ್ಗೆ ಇದಾರ ಇನ್ಸ್ಪೆಕ್ಟರ್? ಹೌದು, ಇದಾರೆ ಸರ್, ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ನಟರಾಜ್. ನಮಸ್ತೆ. ನಾನು ಹೊಳ್ಳ. ಓ, ನಮಸ್ಕಾರ ಹೇಳಿ ಸರ್. ನಮಸ್ತೆ ಸರ್. ಎಂತ ಇಲ್ಲ, ನಿಮ್ಮ ಇದರಲ್ಲಿ ಸೋಫಾರ್ ಬಹಳ ಒಳ್ಳೆ ಕೆಲಸಗಳಾಗ್ತಾ ಉಂಟು ಮಂಗಳೂರು ಟ್ರಾಫಿಕ್ ಅಲ್ಲಿ. ಅದಕ್ಕೆ ನಮ್ ಕಡೆಯಿಂದ ನಿಜಕ್ಕೂ ಅಭಿನಂದನೆಗಳು ಸರ್. ಮೋಸ್ಟ್ ಕ್ರಿಯೇಟಿವ್ ಪರ್ಸನ್ ಸೋಫಾರ್ ಮಂಗಳೂರು ಟ್ರಾಫಿಕ್ ಕಂಡಿದ್ದು. ಏನ್ ಹೇಳಿದ್ರು ಸರ್, ಇಮಿಡಿಯೇಟ್ ಆಗ್ತದೆ. ಆದ್ರೂ ಕೆಲವೊಂದು ಇದೆ, ನಿಮ್ಮ ಇದಕ್ಕೂ ಮೀರಿ ಕೆಲವೊಂದು ಇದಾಗ್ತಾ ಉಂಟು ಸರ್. ಮೊದಲನೇದಾಗಿ ಸರ್, ಈ ರೋಡ್ ಸೈಡ್ ಅಲ್ಲಿ ಅಂಗಡಿಗಳು ಜಾಸ್ತಿ ಆಗ್ತಾ ಉಂಟು, ಗೂಡಂಗಡಿಗಳು. ಅದು ಅದೇನು ರೋಡಿಗೆ ಬಂದು ಬೀಳುವ ಅಷ್ಟು ಮಟ್ಟಿಗೆ ಮಂಗಳೂರು ಇದಾಗ್ತಾ ಉಂಟು. ಅದಕ್ಕೆ ಏನು ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಕಾರ್ಪೊರೇಷನ್ ಒಟ್ಟಿಗೆ ಸೇರ್ಕೊಂಡು ಒಂದೊಂದು ಅಂಗಡಿಗಳು ಜಾಸ್ತಿಯಾಗಿ ನಡಿಲಿಕ್ಕೆ ಆಗೋದಿಲ್ಲ, ಹೋಗ್ಲಿಕ್ಕೆ ಆಗೋದಿಲ್ಲ. ವೆಹಿಕಲ್ ಅದರ ಅದು ಪರ್ಚೇಸ್ ಮಾಡೋ ನೆಪದಲ್ಲೇ ರೋಡ್ ಮಿಡ್ಲಲ್ಲೇ ಬಂದು ಗಾಡಿ ಹಿಡ್ಕೊಂಡು ಪರ್ಚೇಸ್ ಮಾಡ್ತಾರೆ, ಸೈಡಿಗೆ ಹೋಗುದಿಲ್ಲ. ಈ ತರ ಈಗಂತೂ ಲಾಕ್ಡೌನ್ ಓಕೆ, ಆದ್ರೆ ಮುಂದಿನ ದಿನಗಳಲ್ಲಿ ಅದು ಮತ್ತು ಹಾಗೆ ಆದ್ರೆ ಪ್ರಾಬ್ಲಮ್ ಅಲ್ಲ ಸರ್. ಓಕೆ ಓಕೆ ಶ್ರೀಧರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ಈಗ ಅದು ಸ್ಟ್ರೀಟ್ ವೆಂಡರ್ಸ್ ಅಂತ ಹೇಳ್ತಾರೆ, ಸ್ಟ್ರೀಟ್ ವೆಂಡರ್ಸ್ ಬಗ್ಗೆ. ಅದು ಕೆಲವರು ಲೈಸೆನ್ಸ್ ಹೋಲ್ಡರ್ಸ್ ಇರ್ತಾರೆ, ಅದಕ್ಕೆ ನಾವು ಕಾರ್ಪೊರೇಷನ್ ಲೈಸೆನ್ಸ್ ಕೊಟ್ಟಿರ್ತಾರೆ, ಅಂಥವ್ರಿಗೆ ಮಾತ್ರ ಅವಕಾಶ. ಅದು ಕೂಡ ತಳ್ಕೊಂಡು ಹೋಗಕ್ಕೆ ಅವಶ್ಯ, ಒಂದು ಕಡೆ ನಿಲ್ಲಕ್ಕಿಲ್ಲ ಅವರು. ಸ್ಟ್ರೀಟ್ ವೆಂಡರ್ಸ್ ತಳ್ಕೊಂಡು ಹೋಗಿ ವ್ಯಾಪಾರ ಮಾಡೋ ಕಷ್ಟ ಬಿಟ್ಟರೆ, ಹೌದು ಹೌದು, ಆ ಒಂದು ಏರಿಯಾ ಕೊಡ್ತದೆ. ಈಗ ಅದಕ್ಕೆ ಒಂದು ಒಂದು ಟಾಸ್ಕ್ ಫೋರ್ಸ್ ಮಾಡ್ತೀವಿ, ಈ ಥರ ಇಲ್ಲಿಗೆಲ್ಲ ಯಾರು ಮಾಡ್ತಾರೆ ಅದನ್ನು ಎತ್ತಲಿಕ್ಕೆ ನಾವು ಒಂದು ಟಾಸ್ಕ್ ಫೋರ್ಸ್, ಪೊಲೀಸ್ ಟ್ರಾಫಿಕ್ ಪೊಲೀಸ್ ಮತ್ತು ಕಾರ್ಪೊರೇಷನ್ ಎಂಪ್ಲಾಯೀಸ್ ಸೇರಿಬಿಟ್ಟು ಒಂದು ಜಾಯಿಂಟ್ ಟಾಸ್ಕ್ ಫೋರ್ಸ್ ಅಂತ ಮಾಡ್ಕೊತಿದ್ವಿ. ಬಟ್ ಈಗ ಲಾಕ್ಡೌನ್ ಬಂದ ಕಾರಣ ಅದು ಮುಂದೋಗಿದೆ. ಈ ಥರ ಯಾರು ಇಲ್ಲಿಗಲ್ ಆಗಿದ್ದರೆ, ಅದು ಯಾರು ಲೈಸೆನ್ಸ್ ಹೋಲ್ಡರ್ ಅಲ್ಲದೆ ಸ್ಟ್ರೀಟ್ ವೆಂಡರ್ ಲೈಸೆನ್ಸ್ ಇಲ್ಲದೆ ಇದ್ದಂಥ ವ್ಯಕ್ತಿಗಳು ಬಂದ್ಕೊಂಡು ಬಿಸ್ನೆಸ್ ಹೆಸರಲ್ಲಿ ಸಾರ್ವಜನಿಕ ರಸ್ತೆಯನ್ನು ಬಳಸ್ಕೊಂಡು ಯಾರು ಆ ಥರ ದುರುಪಯೋಗ ಪಡಿಸ್ಕೊಳ್ತಾರೆ ಅಂತ ನಾನು ಸೀಸ್ ಮಾಡಿ ಕೇಸ್ ಮಾಡ್ತೀವಿ, ರಿಮೂವ್ ಮಾಡ್ತೀವಿ. ಓಕೆ ಸರ್, ತಮ್ಮ ಹತ್ರ ಇನ್ನಷ್ಟು ಮಾತಾಡ್ತೇನೆ ಕಾರ್ಯಕ್ರಮದಲ್ಲಿ. ಅದರಿಂದ ಮುಂಚೆ ಚಿಕ್ಕ ವಿರಾಮ ತೆಗೆದುಕೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಸುಮ್ಮತ್ತೊಮ್ಮೆ ಜನಧನಿ ಕಾರ್ಯಕ್ರಮಕ್ಕೆ ಸ್ವಾಗತ. ACP ನಟರಾಜ್ ಸರ್ ನಮ್ಮ ಜೊತೆಗೆ ಬರ್ತಿದ್ದಾರೆ. ಸೊ ಮಂಗಳೂರಿನಲ್ಲಿ ಪ್ರಸ್ತುತ ಸಂದರ್ಭದಲ್ಲಿ ಟ್ರಾಫಿಕ್ ವ್ಯವಸ್ಥೆಯಲ್ಲಿರುವ ಬದಲಾವಣೆಗಳು, ಸವಾಲುಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಸೊ ನೀವು ಕೂಡ ಕರೆ ಮಾಡಿ ಮಾತಾಡಿ 6364-2049-49 ಈ ಸಂಖ್ಯೆಗೆ. ಸರ್, ಇತ್ತೀಚಿನ ದಿನಗಳಲ್ಲಿ ಅಂದರೆ ಆಕ್ಸಿಡೆಂಟ್ಸ್ ಈ ಸಂದರ್ಭದಲ್ಲಿ ಕಡಿಮೆ ಆಗಿವೆ ಅಂತ ಹೇಳ್ಬೋದು. ಆದರೂ ಕೂಡ ಏನು ನಿರಂತರ ಟ್ರಾಫಿಕ್ ಇರುವಂಥ ಅಥವಾ ಲಾಕ್ಡೌನ್ ಇಲ್ಲದಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ಸ್ಗಳು ಆಗ್ತಾ ಇರ್ತವೆ. ಕೆಲವೊಂದು ಜಂಕ್ಷನ್ ಪಾಯಿಂಟ್ಸ್ಗಳಿವೆ ಆಕ್ಸಿಡೆಂಟ್ ಆಗುವಂಥ, ಮತ್ತು ಇತ್ತೀಚಿನ ಒಂದು ಲಾಕ್ಡೌನಲ್ಲಿ ಆದಂಥ ಕೆಲವೊಂದು ಆಕ್ಸಿಡೆಂಟ್ಗಳು ಒಂದು ತುಂಬ ಒಂದು ದೊಡ್ಡ ಮಟ್ಟದ ಸದ್ದು ಮಾಡಿದ್ದು ಆಗಿರ್ಬೋದು. ಪಂಪೆಲಲ್ಲಿ ಇತ್ತೀಚೆಗೆ ಒಂದು ದುರ್ಘಟನೆ ನಡೆದಿತ್ತು, ಬೆಳೆ ಫ್ಲೈಓವರ್ ಮೇಲೆ ಆಗಿರ್ಬೋದು, ತೊಕ್ಕೊಟ್ ಫ್ಲೈಓವರ್ ಮೇಲೆ ಒಂದು ನಡೆದಿತ್ತು, ಅಲ್ಲಿ ಒಂದು ಅಮಾಯಕ ಮಹಿಳೆ ಬಲಿಯಾದರು. ಅಥವಾ ಪದಂಗಡಿ ಆಕ್ಸಿಡೆಂಟ್ ಒಂದು ದೊಡ್ಡ ಮಟ್ಟ ಸದ್ದು ಮಾಡಿದ್ದು, ದೇಶವ್ಯಾಪಿ ಸದ್ದು ಮಾಡಿತ್ತು ಆ ಒಂದು CCTV ಫುಟೇಜಿಂದಾಗಿ. ಸರ್ ಹೇಳಿ, ಅಮಾಯಕರು ಯಾರದೋ ತಪ್ಪಿಗೆ ಯಾರೋ ಬಲಿಯಾಗುವುದು, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಬೆಳೆದಾಗೆ ಯಾರೋ ಮಾಡೋ ತಪ್ಪಿಗೆ ಮತ್ತೊಬ್ಬರು ಸಾಯ್ತಾರಲ್ಲ, ಅದು ತುಂಬ ವಿಷಾದಕರ. ನಾವು ಕರೆಕ್ಟ್ ಇರ್ತೀವಿ, ಬಟ್ ಅವ್ರು ಸರಿ ಇರಲ್ಲ, ಅವರಿಂದಾಗಿ ಮತ್ತೊಬ್ಬರಿಗೆ ತೊಂದರೆ ಆಗ್ತದೆ. ಇದು ತಪ್ಪು. ತಾವು ಹೇಳ್ದಂಗೆ ಎರಡು ವಿಚಾರಗಳು, ಒಂದು ತಕ್ಕೊಟ್ಟು ಫ್ಲೈಓವರ್ ಮೇಲೆ ಓವರ್ ಸ್ಪೀಡಲ್ಲಿ ಹೋಗ್ತಾ ಇರೋದಕ್ಕೆ, ಡಿವೈಡರ್ ದಾಟ್ಬಿಟ್ಟು ಆಚೆಗೆ ಹೋಗಿ ಎದುರುಗಡೆ ಬರ್ತಕ್ಕಂಥ ಒಂದು ಸ್ಕೂಟರ್ ಡಿಕ್ಕಿ ಹೊಡೆದಾಗ ಎಲ್ಲೇ ಮೀರಿ ಹೋಗೋದು. ಆಚೆಗೆ ಹೋಗ್ಬಿಟ್ಟು ಸ್ಕೂಟರ್ ಹಿಂದ್ಗಡೆ ಕೂತಂಥ ಒಬ್ಬ ಮಹಿಳೆ ಫ್ಲೈಓವರ್ ಕೆಳಗೆ ಬಿದ್ದು ಸತ್ತು ಹೋಗ್ತಾಳೆ. ಇದು ರ್ಯಾಕ್ಲೆಸ್ ಡ್ರೈವಿಂಗು. ಹಾಗಾಗಿ ಇದು ಕಾನೂನಲ್ಲಿದೆ. 304A ಕೇಸ್ ಆಗಿದ್ದೀವಿ, ಅರೆಸ್ಟ್ ಮಾಡ್ತೀವಿ, ಎಲ್ಲ ಮಾಡಿ ಕೋರ್ಟಿಗೆ ಹೋಗ್ತದೆ ಅಷ್ಟು. ಆದರೆ ಒಂದು ಜೀವವನ್ನು ನಾವು ವಾಪಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ವಾಪಸ್ ಕೊಡ್ಲಿಕ್ಕೆ ಆಗಲ್ಲ, ವಿನಾಕಾರಣ ಒಬ್ಬರು ಅಮಾಯಕರು ಸತ್ತೋಗ್ತಾರೆ. ಸೊ ಇವನ್ ನಮ್ಮ ಒಬ್ರು ಕಾಲರ್ ಇದ್ದಾರೆ ಅದಕ್ಕಿಂತ ಮುಂಚಿತವಾಗಿ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ, ನಾ ಕೊಟ್ಟಾರದಿಂದ ಕುಸುಮಾಕರ್ ಅಂತ ಹೇಳಿ ಮಾತಾಡುದು. ಮಾತಾಡಿ ಸರ್, ಮಾತಾಡಿ ಸರ್. ನಮಸ್ಕಾರ ನಿಮ್ಗೂ ಕೂಡ. ನಮಸ್ಕಾರ ಕುಸುಮಾಕರ್. ಹೇಳಿ. ಅದೇ ಈಗ ಇಲ್ಲಿ ಎಲ್ಲ ತುಂಬಾ ಕೇಳಿ ಬರೋ ಒಂದು ವಿಷಯ ಅಂದ್ರೆ, ಈ ಒಂದ ರೈಲ್ವೆ ಸ್ಟೇಷನ್ಗೆ ಬಿಟ್ಟು ಬರ್ಲಿಕ್ಕೆ ಕೆಲವೊಮ್ಮೆ ಇರ್ತದೆ ಸ್ಕೂಟರ್ನವ್ರು ಹೋಗ್ತಾರೆ, ಇಲ್ಲಾದ್ರೆ ಆಟೋ ರಿಕ್ಷಾದವರು.
ಹೋಗುವಾಗ ಅವ್ರ ಹತ್ರ ಟಿಕೆಟ್ ಇರ್ತದೆ, ಬಿಡ್ತಾರೆ. ಮತ್ತೆ ಹಾಸ್ಪಿಟಲ್ಗೆ ಬಿಟ್ಟು ಬರ್ಲಿಕ್ಕೆ ಹೋಗುವಾಗ ಕೂಡ ಹಾಗೆ ಪೇಷಂಟ್ ಇರ್ತಾರೆ, ಅಲ್ಲಿ ಹೇಳುವಾಗ ಬಿಡ್ತಾರೆ. ಅದೇ ಎಲ್ಲ ಅವ್ರು ವಾಪಸ್ ಬರುವಾಗ ಅವರಿಗೆ ಇದು ಕೇಸ್ ಆಗ್ತಾರಂತೆ. ಅದಕ್ಕೆ ಎಂತ ಮಾಡುದು ಅಂತ ನಾನೊಂದು ಪ್ರಶ್ನೆ ಕೇಳುದು. ಕುಸುಮದಲ್ಲಿ ಕೇಳ್ತೇನೆ. ನಮಸ್ಕಾರ. ನಮಸ್ಕಾರ ಕುಸುಮದರು. ನೀವು ಯಾವ ಚೆಕ್ ಪಾಯಿಂಟ್ ಅಲ್ಲಿ ಹೋಗಿರ್ತೀರಿ ಅದೇ ಚೆಕ್ ಪೋಸ್ಟ್ ಅಲ್ಲಿ ಬರ್ಬೇಕು ನೀವು. ಅದು ಬಿಟ್ಟು ಇಲ್ಲಿ ಕೊಟಾರ ಚೌಕಿಯಲ್ಲಿ ಹೋಗ್ಬಿಟ್ಟು ಮತ್ತೊಂದು ಕೆಪಿಟಿಲಿ ಹೊರಬರೋದು ಸರಿಯಾಗಲ್ಲ. ನೀವೆಲ್ಲಿ ಹೋಗಿರ್ತಾರೆ ಗೊತ್ತಿರುತ್ತೆ, ನಾನು ಹೋಗಿದ್ನಲ್ಲ ಸರ್ ಈಗ ಅಂತ ಹೇಳಿ ನೀವು ಆ ಮೊಬೈಲಲ್ಲಿ ಅವ್ರದ್ದು ಟಿಕೆಟ್ ಇದ್ರೆ ಸಾಕು ತೋರಿಸ್ಬೋದು. ನೋಡಿ ಸರ್, 2 ಗಂಟೆ ಟ್ರೈನಿಗೆ ಹೋಗಿದ್ರು, ಇಲ್ಲೇ ಹೋಗಿದ್ದೆ ಸರ್, ವಾಪಸ್ಸಿಗೆ ಬರ್ತಾಯಿದ್ದೀನಿ ಸರ್, ಮನೆಗೆ ವಾಪಸ್ ಹೋಗ್ತೀನಿ. ಹೀಗೆ ನೀವು ಟಿಕೆಟ್ ತೋರಿಸ್ಬೇಕು. ಹಾಸ್ಪಿಟ್ಲಿಗೆ ಹೋದಾದ್ರು ಕೂಡ ಹಾಗೆ, ಏನಾದ್ರು ಒಂದು ಡಾಕ್ಯುಮೆಂಟ್ ಹೋಗಿದ್ದಕ್ಕೆ ಅಥವಾ ಬಂದಿದ್ದಕ್ಕೆ ಒಂದು ದಾಖಲೆಗಳನ್ನ ಮೊಬೈಲಲ್ಲಿ ಇಟ್ಕೊಂಡ್ರು ಒಳ್ಳೇದು. ಓಕೆ ಸರ್, ಈಗ ಲಾಕ್ಡೌನಲ್ಲಿ ನಾವು ನೋಡಿದ್ರೆ ಮಾಸ್ಕ್ ಹಾಕ್ತಾರೆ, ಹೆಲ್ಮೆಟ್ ಹಾಕಲ್ಲ. ಇದು ದೊಡ್ಡ ಮಟ್ಟದ, ಈಗ ಒಬ್ರು ಕೆಳಗರು ಕೂಡ ಅದೇ ರೀತಿ ಹೇಳಿದ್ರು, ಮಾಸ್ಕ್ ಹಾಕಿ ಹೆಲ್ಮೆಟ್ ಹಾಕದೆ ಹೋಗುವುದು ಟ್ರಿಪಲ್ ರೈಡ್ ಅಂತ. ಆದ್ರೆ ಮಾಸ್ಕ್ ಹಾಕದಿಂದ ಸಂದರ್ಭದಲ್ಲಿ ದಂಡ ಕೂಡ ಹಾಕ್ತಾರೆ ಅಂತ ಹೇಳಿದ್ರೆ, ಸೊ ಒಂದು ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ದಂಡ ಸಂಗ್ರಹ ಆಗಿದೆ ಅಂತ ಕೂಡ ಇತ್ತೀಚಿನ ದಿನದಲ್ಲಿ ಪತ್ರಿಕೆಯಲ್ಲಿ ಅಥವಾ ಮಾಧ್ಯಮದಲ್ಲಿ ವರದಿ ಆಗಿತ್ತು ಸರ್. ಈ ದಂಡ ಎಲ್ಲಿಗೆ ಹೋಗುತ್ತೆ, ಇದರ ಬಗ್ಗೆ ಏನಾದ್ರೂ ಇದೆಯಾ ಸರ್, ಅಥವಾ ನಿಮ್ಗೆ ದಂಡ ಹಾಕ್ಲಿಕ್ಕೆ ರೈಟ್ ಇದೆಯಾ ಸರ್, ಮಾಸ್ಕ್ ಹಾಕದವರ ಮೇಲೆ, ಟ್ರಾಫಿಕ್ ಅವರಿಗೆ? ಹೌದು, ಈಗ ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಒಳಗೆ 250 ರೂಪಾಯಿ ಹಾಕ್ತೀವಿ ಮಾಸ್ಕ್ ಹಾಕ್ತಾರೆ, 250 ರೂಪೀಸ್ ಹಾಕ್ತೀವಿ. ಅದು ಬಿಟ್ಟು ಹೊರಗಡೆ ಮಹಾನಗರ ಪಾಲಿಕೆ ವ್ಯಾಪ್ತಿ ಹೊರಗಿಬಿಟ್ಟು ಅಲ್ಲಿ ಅವರು 100 ರೂಪೀಸ್ ಫೈನ್ ಹಾಕಬೇಕು. ಯಾವುದೇ ದುಡ್ಡು ಕಲೆಕ್ಷನ್ ಮಾಡಿದ್ರು ಕೂಡ ಸರ್ಕಾರದ ಖಜಾನೆಗೆ ಒಂದು ಅಕೌಂಟ್ ಹೆಡ್ಡಿಗೆ ನಾವು ಅಮೌಂಟನ್ನು ಬ್ಯಾಂಕ್ ಮುಖಾಂತರ ಜಮಾ ಮಾಡ್ತೀವಿ, ಅದಕ್ಕೆಲ್ಲ ಆಡಿಟ್ ಆಗುತ್ತೆ, ಲೆಕ್ಕ ಇರುತ್ತೆ. ಆ ಥರ ಬೇರೆ ಅನುಮಾನ ಇದ್ದರೆ ಬಂದು ಚೆಕ್ ಮಾಡ್ಬೋದು, ಕೇಳ್ಬೋದು. ಅಲ್ಲ, ಹೆಲ್ಮೆಟ್ ವೆರಿ ಜೀವ ಉಳಿದ ಹೆಲ್ಮೆಟ್ ಅಲ್ಲ ಅದು, 2-ವೀಲರಲ್ಲಿ ಕೆಳಗೆ ಬಿದ್ದರೆ ಅವನು ಉಳಿಯೋ ಚಾನ್ಸಸ್ ಭಾರಿ ಕಡಿಮೆ. ಹೆಡ್ ಇಂಜುರಿ ಆದರೆ ಉಳಿಯೋ ಚಾನ್ಸಸ್ ಭಾರಿ ಕಡಿಮೆ. ಅವ ಬದುಕಬೇಕು ಅಂದರೆ ಹೆಲ್ಮೆಟ್ ಹಾಕಲೇಬೇಕು. ನಮಗೆ ಪೊಲೀಸಿಗೋಸ್ಕರ ಹೆಲ್ಮೆಟ್ ಹಾಕೋದಲ್ಲ, ಹಾಗಾಗಿ ಪ್ರತಿಯೊಬ್ಬರು ಹೆಲ್ಮೆಟ್ ಹಾಕಲೇಬೇಕು. ಮುಂದಿನ ಕಾಲ್ ಜೊತೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ. ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಅಭಿನಂದನೆಗಳು. ಮತ್ತೊಂದು ವಿಷಯ ಏನಂದ್ರೆ ಸರ್, ಸ್ಮಾರ್ಟ್ ಸಿಟಿ ಕಾಮಗಾರಿ ಯಾವಾಗ ಮುಗಿಬಹುದು ಸರ್? ಒಂದ್ ಕಡೆ ನಾವು ರಸ್ತೆಯಲ್ಲಿ ಮುಂಚೆ ಹೋದ್ರೆ ಮಾರಳಿನ ರಸ್ತೆಯಲ್ಲಿ ಬ್ಲಾಕ್ ಮಾಡ್ತಾರೆ, ನಮಗೆ ಅಷ್ಟರವರೆಗೆ ಅಲ್ಲಿನ ಬಂದು ಮತ್ತೆ ಹಿಂದೆ ಹೋಗಿ ಬೇರೆ ರಸ್ತೆಯಲ್ಲಿ ತಿರುಗುವುದು, ಇದೊಂದು ತಿರುಗಾಟದ ಒಂದು ಸಮಸ್ಯೆ ಆಗ್ತದೆ. ಮತ್ತೆ ಒಂದೊಂದ್ ಕಡೆ ರಸ್ತೆ ಆಗಿರುವಂತದ್ದು. ಮತ್ತೊಂದ್ ಕಡೆ ಮತ್ತೊಂದು ವಿಷಯ ಸರ್, ಕೆಲವು ವಾಹನಗಳು ಅವರಿಗೆ ತಿರುಗಲಿಕ್ಕೆ ಇರ್ತದೆ, ಟರ್ನ್ ಮಾಡ್ಲಿಕ್ಕೆ, ಬಟ್ ಸಿಗ್ನಲ್ ಕೊಡದೆ ಅವ್ರು ತಿರುಗ್ತಾರೆ, ಅದು ಆಕ್ಸಿಡೆಂಟ್ ಎಲ್ಲ ಆಗುವಂತದ್ದು. ಅವರಿಗೆ ಎಂತಾದ್ರು ನೋಟಿಸ್ ಎಲ್ಲ ಕಳಿಸ್ತಿರ. ಓಕೆ, ಸೊ ನಿಮ್ಮ ಹೆಸರು ಸರ್? ಎರಡು ವಿಚಾರ ಹೇಳಿದೆ ಸರ್, ಸ್ಮಾರ್ಟ್ ಸಿಟಿ ಕೆಲಸ ಯಾವಾಗ ಮುಗಿತದೆ ಅಂದರೆ, ಇದೆಲ್ಲ ಅಭಿವೃದ್ಧಿ ಕಾರ್ಯಗಳು, ರೋಡ್ ಕೆಲಸಗಳು ನಿರಂತರವಾಗಿ ನಡೀತಕ್ಕಂಥ ಕೆಲಸ ಅದು. ಅದಕ್ಕೆ ಯಾವುದು ಟೈಮ್ ಲಿಮಿಟ್ ಇರಲ್ಲ. ಸ್ಮಾರ್ಟ್ ಸಿಟಿ ಅಂದಮೇಲೆ ಅದು ಸ್ಮಾರ್ಟ್ ಸಿಟಿ ಆಗ್ತಾನೆ ಇರಬೇಕು, ಕೆಲಸ ಆಗ್ತಾ ಇರಬೇಕು, ನಿರಂತರ ಆಗಿರಬೇಕು. ನಾವು ಒಂದು ಸರಿ ಇವತ್ತು ಮುಗಿತು, ಇನ್ನು ಯಾವುದು ಕೆಲಸ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಬಂದರೆ ಅದು ಅದು ಸಮಸ್ಯೆ ಆಗುತ್ತೆ, ಅದು ನಡೀತಾ ಇರ್ತದೆ. ಯೂಶಲಿ ನಾವು ಯಾವುದೇ ರೋಡನ್ನು ಕಟ್ ಮಾಡೋದಕ್ಕೆ, ಡೈವರ್ಷನ್ ಮಾಡೋದಕ್ಕೆ ನಾವು ಬೇರೆ ಡೈವರ್ಟ್ ರೋಡ್ ಕೊಡ್ತೀವಿ, ಅದಕ್ಕೆ ಪತ್ರಿಕಾ ಪ್ರಚಾರ ಕೊಟ್ಟಿರ್ತೀವಿ. ಮತ್ತು ಅಡ್ವಾನ್ಸ್ ಆಗಿ ನಾವು ಅಲ್ಲಿ ಫ್ಲೆಕ್ಸನ್ನ ಹಾಕಿ ಮಾಹಿತಿ ಕೊಡ್ತೀವಿ, ಡೈವರ್ಟೆಡ್ ಅಂತೇಳಿ ಹಾಕ್ತೀವಿ. ಹಾಗೆ ಸಡನ್ ಆಗಿ ಹಾಕ್ಲಿಕ್ಕೆ ಬಿಡಲ್ಲ, ಅದೇನೋ ಇಂಟೀರಿಯರ್ ಎಲ್ಲರೂ ಸಣ್ಣ ಪುಟ್ಟ ರಸ್ತೆಯಲ್ಲಿ ಮಾಡಿರ್ಬೋದು ಅಷ್ಟೇ ಬಿಟ್ಟರೆ. ಯೂಶ್ವಲಿ ಮೇನ್ ರೋಡ್ಗಳಲ್ಲಿ ಯಾವುದೇ ರೀತಿ ಡೈವರ್ಷನ್ ಇದ್ದರೆ ನಾವು ಪತ್ರಿಕಾ ಪ್ರಕಟಣೆ ಮಾಡಿ ನೋಟಿಫಿಕೇಶನ್ ಕೊಡ್ತೀವಿ ಮೊದಲೇ, ಆಮೇಲೆ ಫ್ಲೆಕ್ಸ್ ಹಾಕಿಬಿಟ್ಟು ನಾವು ಮೊದಲೇ ಡೈವರ್ಷನ್ ಮಾಡ್ತೀವಿ ಅಲ್ಲಿ, ಹಾಗೆ ಬಂದು ವಾಪಸ್ ಹೋಗುವಂಥ ಸ್ಥಿತಿಗೆ ನಾವು ಬಿಡೋದಿಲ್ಲ. ಓಕೆ, ಅನ್ಲಾಕ್ ಬಗ್ಗೆ ಚರ್ಚೆ ಆಗ್ತಾಯಿದೆ ಸರ್, ಹಂತ ಹಂತವಾಗಿ ಆಗಬೇಕಾ ಅಥವಾ ಅನ್ಲಾಕ್ ಪ್ರಕ್ರಿಯೆ ಆಗ್ತಾಯಿದೆ ಹಂತ ಹಂತವಾಗಿ. ಸೊ ಆದರೆ ನಿಮಗೆ ಎಷ್ಟು ಸವಾಲುಗಳಿವೆ, ಯಾಕೆಂದರೆ ಬಸ್ ವ್ಯವಸ್ಥೆ ಸ್ಟಾರ್ಟ್ ಆದರೆ ಏನು ಸರ್ಕಾರ ಹೇಳುತ್ತೆ ನಿಯಮ, ಸೀಟಿನಷ್ಟು ಜನರು ಇರಬೇಕಂತ. ಆದರೆ ಬಸ್ಸಿನಲ್ಲಿ ಇಂಥ ನಿಯಮ ಪಾಲನೆ ಆಗಲೇ ಇಲ್ಲ, ಹೋದ ವರ್ಷ ಕೂಡ ಕೆಲವು ದಿನ ಮಾತ್ರ ಆಗಿತ್ತು. ನಂತರ ಅದು ಅಸಾಧ್ಯದ ಮಾತು ಕೂಡ, ಯಾಕೆಂದರೆ ಎಲ್ಲರನ್ನು ನಿಮಗೆ ಪರೀಕ್ಷಿಸುವುದು, ಪ್ರತಿ ಬಸ್ಸನ್ನು ನಿಲ್ಲಿಸುವುದು, ಅದು ಸಮಯ ವ್ಯರ್ಥ ಕಲಹರಣ. ಏನು ಹೇಳ್ತೀರಾ ಸರ್, ಹೇಗೆ ಅದನ್ನು? ಬಸ್ಸಲ್ಲಿ ನಾವು ಹೇಳಿದಾಗ ನೀವು 50% ಹೋಗಬೇಕಂತ ಹೇಳಿ ಒಂದು ರೂಲ್ಸ್ ಎಲ್ಲ ಮಾಡಿದ್ದೀವಿ, ಆದರೂ ಕೂಡ ಜನ ಅನಿವಾರ್ಯವಾಗಿ ಒಂದೇ ಬಸ್ ಇರ್ತದೆ, ಇಂಟೀರಿಯರ್ ಹೋಗಬೇಕು, ಅವ್ರು ಬಿಟ್ಟು ಹೋಗ್ಲಿಕ್ಕಾಗಲ್ಲ, ಲೇಡೀಸ್ ಇರ್ತಾರೆ, ಅದು ಒಂದು ಅನಿವಾರ್ಯತೆ ಇರ್ತದೆ. ಬಟ್ ಆದರೂ ಕೂಡ ಅವರು ಒಂದು ಹೆಲ್ಮೆಟ್ ಒಂದು ಮಾಸ್ಕ್ ಹಾಕ್ಕೊಂಡು ಬಸ್ಸಲ್ಲಿ ಹೋಗೋದು ತುಂಬ ಒಳ್ಳೆಯದು, ಇಲ್ಲಾಂದರೆ ಈ ಸಾಂಕ್ರಾಮಿಕ ಸಂದರ್ಭದಲ್ಲಿ ಭಾರಿ ಕಷ್ಟ ಆಗ್ತದೆ. ಹೋದ ವರ್ಷ ಬಹುಶಃ ಡಿ ಸಿ ಅವರೇ ನನಗೆ ನೆನಪಿದೆ ಬಸ್ಗಳ ಮೇಲೆ ರೈಡ್ ಮಾಡಿದ್ರು, ಯಾಕೆಂದ್ರೆ ಚಾಲಕ ನಿರ್ವಾಹಕರೇ ಪಾಲನೆ ಮಾಡ್ತಿರಲಿಲ್ಲ. ಹೌದು, ನಾವು ಬಸ್ಸು ಮತ್ತೆ ಡ್ರೈವರ್ ಮೇಲೆ, ಬಟ್ ಓನರ್ ಮೇಲೂ ಕೂಡ ನಾವು ಎಪಿಡೆಮಿಕ್ ಆ್ಯಕ್ಟಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಯಾವ್ದಾದ್ರು ಬಸ್ಸಲ್ಲಿ ಅಥವಾ ವೆಹಿಕಲ್ಸಲ್ಲಿ ವಿತೌಟ್ ಮಾಸ್ಕ್ ಜನರು ತುಂಬಿಕೊಂಡು ಹೋದ್ರೆ ಅವ್ರ ಮೇಲೆ ಎಪಿಡೆಮಿಕ್ ಆ್ಯಕ್ಟ್ ಅಂಡರಲ್ಲಿ ಅವರಿಗೆ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ, ವೆಹಿಕಲ್ ಸೀಸ್ ಮಾಡ್ತಾ ಇದ್ದೀವಿ.
ಸೊ ಮಂಗಳೂರಲ್ಲಿ ಹಂಸಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಎಂಬ ಮಾತು ಕೇಳಿ ಬರ್ತಾ ಇದೆ ಸರ್. ಹಿಂದೆ ಎಂದೂ ಕಾಣದಂತಹ ಹಂಸಗಳು ಕೆಲವು ಕಡೆ ಬಂದಿವೆ. ವೈಜ್ಞಾನಿಕವಾದ ಹಂಸಗಳು, ಅವೈಜ್ಞಾನಿಕವಾದ ಹಂಸಗಳು ಅಂತ ಹೇಳ್ತಾರೆ ಕೆಲವರು. ಕೆಲವು ಕಡೆ ವೆಹಿಕಲ್ನ ಚೇಸಿಗೆ ತಾಗಿ ತುಂಬ ಕಡೆ ಡ್ಯಾಮೇಜ್ ಆದ ಘಟನೆಗಳು ಕೂಡ ನಡೀತಾ ಇವೆ ಸರ್. ಹೇಳಿ, ಈ ಹಂಸ್ನ ನಿಯಮ ಏನು, ಅಥವಾ ಹಂಸಗಳು ಹೇಗಿರಬೇಕು, ಅಥವಾ ಕೆಲವು ಕಡೆ ಯಾಕೆ ಹಂಸಗಳು ಕೆಲವರು ಕೆಟ್ಟದಾಗಿರ್ತವೆ ಅಂತ ಹೇಳಿ. ಇದು ತಮಗೆ ಬೇರೆ ಕಡೆ ಹೋದಾಗ ನಿಮಗೆ ಅನಿಸಿರೋದು, ಹಂಪ್ಗಳಿಗೆ ಹೋದಾಗ ಕೆಲವು ಹೈ ಎಂಡ್ ಗಾಡಿಗಳು ಏನಂತ ಹೇಳಿದ್ರೆ ಬಾಡಿ ಕೆಳಗೆ ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಇರ್ತದೆ, ಅಂಥ ವೆಹಿಕಲ್ಸ್ ಕಡೆ ತುಂಬ ಹೊಡೆತ ಬಿದ್ದಿರ್ತದೆ, ಅದು ತವಳಕ್ಕೆ ಬೇಜಾರು ಅನಿಸುತ್ತೆ ಅವ. ಬಟ್ ಮಂಗಳೂರಲ್ಲಿ ಆ ಥರ ಯಾವುದು ಹಂಸ ಕಂಡು ಬರಲಿಲ್ಲ, ನನಗೆ ಗೊತ್ತಿಲ್ಲ. ಆಮೇಲೆ ಸೈಂಟಿಫಿಕ್ ಅಂದರೆ ಐ ಆರ್ ಎಸ್ ಸ್ಟ್ಯಾಂಡರ್ಡ್ ಅಂತಾರೆ, ಐ ಆರ್ ಇಂಡಿಯನ್ ರೋಡ್ ಕಾಂಗ್ರೆಸ್, ಐ ಆರ್ ಸಿ ಸ್ಟ್ಯಾಂಡರ್ಡ್ ಪ್ರಕಾರ ಅವರು ಸೈಂಟಿಫಿಕ್ ಆಗಿ ಅಂದರೆ ಇಂಡಿಯನ್ ರೋಡ್ ಕಾಂಗ್ರೆಸ್ಸಲ್ಲಿ ಏನು ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ ಅದೇ ಪ್ರಕಾರ ನಾವು ರೋಡ್ ಹಂಸನ್ನು ಹಾಕ್ತಿದ್ದೀವಿ. ಎಲ್ಲೂ ಕೂಡ ನಿಮಗೆ ಸ್ಮೂತ್ ಅನಿಸುತ್ತೆ ಅಷ್ಟೇ ಬಿಟ್ಟರೆ, ನಿಮಗೆ ಈಗ ಬಾಡಿ ಟಚ್ ಆಗೋಂಥದ್ದಾಗಲಿ, ನಿಮಗೆ ಬ್ಯಾಕ್ ಪೇನ್ ಬರೋಂಥದ್ದಾಗಲಿ ಆ ಥರ ಏನೂ ಆಗೋದಿಲ್ಲ. ಸಾಫ್ಟಾಗಿ ಹೋಗೋಂಥ ಹಂಸಗಳನ್ನು ಹಾಕಿದ್ದಾರೆ ವೈಜ್ಞಾನಿಕವಾಗಿ. ಅದು ಈಗ ಸುಮಾರು 169 170 ಹಂಸಗಳನ್ನು ಈಗ ಕಾರ್ಪೊರೇಷನಿಂದ ಸ್ಯಾಂಕ್ಷನ್ ಆಗಿದೆ ಆಗಿದೆ. ಈಗ 20ನೇ ವಾರ್ಡಿಂದ 40ನೇ ವಾರ್ಡ್ ತನಕ ಕೆಲಸಗಳು ಮುಗಿದಿದೆ. 40ರಿಂದ 60ನೇ ವಾರ್ಡ್ದು ನಡೀತಾ ಇದೆ. ಈಗ 1-20 ವಾರ್ಡ್ ಈಗ ಸುರತ್ಕಲ್ ಕಡೆ ಆಗಬೇಕಷ್ಟೇ. ಸೊ ಒಟ್ಟು 3 ಹಂತಗಳಲ್ಲಿ ನಾವು ಮಾಡ್ತಾ ಇದೀವಿ. ಈಗ ಆಲ್ರೆಡಿ ಒಂದು 80-100 ಹಂಸ ಆಗಿದೆ ಆಲ್ರೆಡಿ. ಕೆಲವು ಕಡೆ ಸರ್ ನಂದೇ ಅದೇ ಹಂಸಿಗೆ ರಿಟರ್ನ್ ಬರೋದಾದ್ರೆ ಹಂಸ ಹಾಕ್ತಾರೆ ನೀವು, ಒಂದು ವಾರದವರೆಗೆ ಇರ್ತದೆ, ಮತ್ತೆ ಯಾರು ಗುಂಡರು ಬಂದು ರಾತೋರಾತ್ರಿ ತೆಗೆದು ಬಿಸಾಡ್ತಾರೆ. ಸಾಧ್ಯನಿಲ್ಲ ಈ ರೀತಿ ಸೈಂಟಿಫಿಕ್. ಅದು ಸಣ್ಣ ಪುಟ್ಟ ರಂಬಲ್ಸ್ ಹಾಕ್ತಾರಲ್ಲ, ಅದನ್ನು ಯಾರಾದರೂ ಕಿರಿಕಿರಿ ಆಗುತ್ತಂತ ತೆಗೆದಾಗ್ತಾರೆ. ಬಟ್ ಮೇನ್ ಸಿಟಿನಲ್ಲಿ ಸಾಧ್ಯನೇ ಇಲ್ಲ, ಆ ಥರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಹಗಲಿಗಿಂತನೂ ರಾತ್ರಿ ನಾವು ಜನ ಜಾಸ್ತಿ, ಪೊಲೀಸ್ ಜಾಸ್ತಿ ಇರ್ತಾರೆ ರಸ್ತೆ ಮೇಲೆ. ಹಗಲು ಬೇರೆ ಬೇರೆ ಕೆಲಸದಲ್ಲಿ ಇರ್ತೀವಿ, ರಾತ್ರಿ ನಮ್ಗೆ ಅದೇ ಕೆಲಸ, ಸುತ್ತಾಗದ ಕೆಲಸ. ಅದೇನೋ ಮಾಡದಿದ್ರು ರಾತ್ರಿ ಮಾಡಬೇಕು ರಸ್ತೆ ಮೇಲೆ. ಹಾಗಾಗಿ ಆ ಥರ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆ ಥರ ಇನ್ಸಿಡೆಂಟ್ ಎಲ್ಲೂ ನಡೆದಿಲ್ಲ ಕೂಡ. ಕೇಳುವುದಾದ್ರೆ ಸದ್ಯ ಟ್ರಾಫಿಕ್ ಪೊಲೀಸರಿಗೆ ಯಾವುದೆಲ್ಲ ಸಮಸ್ಯೆಗಳಿವೆ, ಯಾಕೆಂದ್ರೆ ಪ್ಯಾಂಡಮಿಕ್ ಟೈಮ್ ಎಷ್ಟು ಪೊಲೀಸರ ಒಂದು ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗಿದೆ? ತುಂಬ ಜನ ಟ್ರಾಫಿಕ್ ಪೊಲೀಸ್ನವ್ರಿಗೆ ಈ ಕೊರೋನಾ ಪಾಸಿಟಿವ್ ಆಗಿ ಈಗ ಸ್ವಲ್ಪ ಎಲ್ಲ ಕ್ಯೂರ್ ಆಗಿದ್ದಾರೆ. ಲಾಸ್ಟಿಗೆ ಒಂದೋ ಎರಡು ಜನ ಮಾತ್ರ ಉಳಿದಿದ್ದಾರೆ, ಕಡಿಮೆ ಆಗಿದೆ. ಈಗ ಸಾಕಷ್ಟು ಕಡಿಮೆ ಇದೆ, ಕಳೆದ ಹೊಸಾರಿಗೆ ಹೋಲಿಸ್ಕೊಂಡ್ರೆ ಈ ಸರಿ ಕಡಿಮೆ ಇದೆ. ಬಿಕಾಸ್ ನಮ್ಮಲ್ಲಿ 98%ಗಿಂತ ಜಾಸ್ತಿ ಜನಕ್ಕೆ ವ್ಯಾಕ್ಸಿನೇಷನ್, 2 ವ್ಯಾಕ್ಸಿನೇಷನ್, 2 ಡೋಸ್ ವ್ಯಾಕ್ಸಿನೇಷನ್ ಆಗಿದೆ. ಮತ್ತು ಅವರು ಅಲರ್ಟ್ ಆಗಿದ್ದಾರೆ ಎಲ್ಲರೂ, ಒಂದು ಸಿಂಗಲ್ ಮಾಸ್ಕ್ ಅಥವಾ ಡಬಲ್ ಮಾಸ್ಕ್ ಹಾಕ್ಕೊಳ್ತಾರೆ. ಯೂಶ್ವಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ ಚೆಕ್ ಪೋಸ್ಟ್ಗಳಲ್ಲಿ. ಲಾಸ್ಟ್ ಟೈಮು ತುಂಬ ಜನ ಪೊಲೀಸ್ ಆಫೀಸರ್ಸ್ಗೆ, ಸಿಬ್ಬಂದಿಗಳಿಗೆ, ಈ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಹೋಸರಿ ಇದಾಯಿತು. ಬಟ್ ಈ ಸರಿ ಅದರ ಒಂದು ವ್ಯಾಕ್ಸಿನೇಷನ್ ಪ್ರಭಾವ ಅಂತ ಹೇಳ್ಬೋದು, ಮತ್ತು ನಮ್ಮ ಅನುಭವದ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಡಿಮೆ ಇದೆ. ಈಗ ಪ್ರೆಸೆಂಟ್ ಟ್ರಾಫಿಕಲ್ಲಿ ಒಂದು 3-4 ಜನಕ್ಕೆ ಇರ್ಬೋದು ಅಷ್ಟೇ ಪಾಸಿಟಿವ್ ಇದೆ, ಉಳಿದರೆಲ್ಲ ಕ್ಯೂರ್ ಆಗಿದ್ದಾರೆ ಸರಿ, ಯಾವುದು ಡ್ಯಾಮೇಜ್ ಆಗಲಿಲ್ಲ ಜಾಸ್ತಿ. ಟ್ರಾಫಿಕ್ ವ್ಯವಸ್ಥೆಯಲ್ಲಿ ನೀವು ಅಂದರೆ ಹಿಂದಿನ ಒಂದು ACP ಅವರು ಇಂಟ್ರೊಡ್ಯೂಸ್ ಮಾಡಿದ ಒಂದು ಪದ್ಧತಿ ಇತ್ತು, ಟ್ರಾಫಿಕ್ ವಾರ್ಡನ್ ಪದ್ಧತಿ. ಸೊ ಅಲ್ಲಿ ಸಾಕಷ್ಟು ಯುವಜನರು ಮುಂದೆ ಬಂದಿದ್ದರು ಆಗಿರ್ಬೋದು, ಹಿರಿಯರು ಕೂಡ ಮುಂದೆ ಬಂದಿದ್ದರು, 100 ವರ್ಷದವರು ಕೂಡ ಇದ್ರು ಅದರಲ್ಲಿ ಒಂದು ಟ್ರಾಫಿಕ್ ವಾರ್ಡನ್ ಅಂತ. ಹೇಳಿ ಸರ್, ಈಗ ಟ್ರಾಫಿಕ್ ವಾರ್ಡನ್ ನಾವು ಖಾಲಿ ಮುದುಕರನ್ನೇ ಕಾಣ್ತೇವೆ, ಯುವಕರು ಬರೋದಿಲ್ಲ. ಯುವಕರು ಬೇರೆ ಬೇರೆ ಉದ್ಯೋಗದಲ್ಲಿ ತೊಡ್ಕೊಂಡಿರ್ತಾರೆ, ಅವರಿಗೆ ಟೈಮ್ ಸ್ಪೆಂಡ್ ಮಾಡಬರ್ಲಿಕ್ಕೆ ಕಷ್ಟ ಆಗ್ತದೆ. ಆ್ಯಕ್ಚುಲಿ ನಾವು ಅದನ್ನು ಹೇಳಲಿಕ್ಕಾಗಲ್ಲ, ಆದರೂ ಕೂಡ ಸೀನಿಯರ್ ಸಿಟಿಜನ್ಸ್ ಅಂತ ನೀವು ಹೇಳ್ದಂಗೆ 55-60 ವರ್ಷ ಮೇಲ್ಪಟ್ಟವರು ಜಾಸ್ತಿ ಬರ್ತಾ ಇದ್ದಾರೆ. ಆಮೇಲೆ ಅವ್ರಿಗೆ ಒಂದು ಟೈಮ್ ಪಾಸ್ ಆಗುತ್ತೆ, ಒಂದೇನೋ ಸೋಷಿಯಲ್ ಸರ್ವಿಸ್ ಮಾಡಬೇಕು, ರೆಕಗ್ನಿಷನ್ಸ್ ಇರುತ್ತೆ, ಆ ಒಂದು ದೃಷ್ಟಿಯಲ್ಲಿ ಬರ್ತಾ ಇದ್ದಾರೆ. ಸರ್, ಅವರಿಗೆ ಏನಾದರೂ ಭದ್ರತೆ ಇದೆಯಾ, ಜೊತೆಗೆ ಅವರ ಒಂದು ಅವ್ರು ಯಾವ ರೀತಿ ನಿಯಮಗಳನ್ನು ಪಾಲಿಸಬೇಕಾಗ್ತದೆ, ಯಾಕೆಂದರೆ ಅವರು ಪೊಲೀಸರಾಗಿನೇ ಇರಬಹುದಾ ಅಥವಾ ಏನು ಅವರಿಗೆ ಕೆಲವು ರಿಸ್ಟ್ರಿಕ್ಷನ್ಸ್ ಇದೆ? ಇಲ್ಲಿ ಒಂದು ವಾಲಂಟರಿ ಹೇಗೆ ಒಂದು ಕಾನೂನು ಚೌಕಟ್ಟೊಳಗೆ ಕೆಲಸ ಮಾಡಬೇಕು, ಕೇಸ್ ಕೇಸ್ ಹಾಕ್ಲಿಕ್ಕಿಲ್ಲ, ಒಂದು ರೆಗ್ಯುಲೇಷನ್ ಮಾಡ್ಲಿಕ್ಕೆ ಅಷ್ಟೇ, ರೆಗ್ಯುಲೇಟ್ ಮಾಡಲಿಕ್ಕೆ, ಟ್ರಾಫಿಕ್ ರೆಗ್ಯುಲೇಟ್ ಮಾಡಲಿಕ್ಕೆ ಮೇನ್ ಜಂಕ್ಷನ್ಗಳಲ್ಲಿ ಪೊಲೀಸರ ಜೊತೆಗೆ ಅಥವಾ ಇಂಡಿಪೆಂಡೆಂಟ್ ಆಗಿ ಅವ್ರನ್ನ ನಾವು ನೇಮಕ ಮಾಡ್ತೀವಿ. ಅವ್ರಿಗೂ ಸಮಸ್ಯೆ ಇರ್ತದೆ, ಒಂದು ರೀತಿ ನೀತಿ ಇರ್ತದೆ, ಅವ್ರಿಗೆ ಒಂದು ತರಬೇತಿ ಕೊಡ್ತೀವಿ, ಒಂದು ವಾರ 10 ಡೇಸ್ ಮುಂದೆ ಟ್ರೈನಿಂಗ್ ಕೊಡ್ತೀವಿ, ಒಂದು ID ಕಾರ್ಡ್ ಕೊಡ್ತಿದ್ವಿ. ಬಟ್ ಆ ಯೂನಿಫಾರ್ಮ್ ಇದ್ರೆ ಸಾಕು ಅಲ್ಲಿಗೆ, ಅವ್ರ ಜನಕ್ಕೆ ಮಂಗಳೂರು ಜನಕ್ಕೆ ಟ್ರಾಫಿಕ್ ಕೊಡೋದು ಅನ್ನೋದು ವಿಚಾರ ತುಂಬ ಚಿರಪರುತ್ತಿದೆ. ನಮ್ಮ 100 ವರ್ಷದ ಗೋನ್ಸಲಿಸುವವರು ಕೂಡ ಅವರು ಕೂಡ ಉತ್ತಮ ಸೇವೆ ಮಾಡ್ತಾರೆ. ಇನ್ನು ಕೆಲವು ರಸ್ತೆಗಳು ಸಿಗ್ನಲ್ ಫ್ರೀ ರಸ್ತೆಗಳ ಆಗಿವೆ ಕೆಲವು ವರ್ಷಗಳ ಹಿಂದೆ, ನಮ್ಮ ಮೇನ್ ಅಂಪನಕಟ್ಟೆ ಜಂಕ್ಷನ್ ಸಿಗ್ನಲ್ ಆಗಿರ್ಬೋದು, ಜ್ಯೋತಿಯಲ್ಲಿ ಕೂಡ. ಆದರೆ ಕೆಲವು ಸಂದರ್ಭದಲ್ಲಿ ಜ್ಯೋತಿಯಲ್ಲಿ ಸಿಗ್ನಲ್ ಬೀಳುತ್ತೆ, ಗೊತ್ತೇ ಇಲ್ಲದೆ ಅಂತ ಹೇಳ್ತಾರೆ, ಆ ಸಂದರ್ಭ ಕೆಲವು ಪಾಸಾಗಿ ಕೇಸಸ್ ಬೀಳುವಂಥ ಸಾಧ್ಯತೆಗಳು ಕೂಡ. ಏನು ಹೇಳಿ ಸರ್, ಇಲ್ಲಿ ಹೇಳಿದ್ವಲ್ಲ ನಮ್ಮಲ್ಲಿ ಜ್ಯೋತಿ ಜಂಕ್ಷನ್ ಅಲ್ಲಿ ಅಂದರೆ ಅಂಬೇಡ್ಕರ್ ಸರ್ಕಲ್ ಅಂತ, ಜ್ಯೋತಿ ಅಲ್ಲಾಗ ಈಗ ಅಂಬೇಡ್ಕರ್ ಸರ್ಕಲ್ ಅಂತಾಗಿದೆ. ಅಲ್ಲಿ ಟ್ರಾಫಿಕ್ ಸಿಗ್ನಲ್ ಹಾಕಿದ್ರೇ ಟ್ರಾಫಿಕ್ ಜಾಮ್ ಆಗ್ಬಿಡ್ತದೆ, ನೀವು 3 ಟೈಮ್ ಕಾಯಬೇಕು. ನೀವು ಬಂಟ್ ಸಾಸಲ್ಲಿಂದ ಅಲ್ಲಿಗೆ ಅಂಬೇಡ್ಕರ್ ಸರ್ಕಲ್ ಪಾಸ್ ಆಗಬೇಕಂದ್ರೆ 3 ಸರಿ ಸಿಗ್ನಲ್ ಬಿದ್ದರೆ ಮಾತ್ರ ನೀವು ಪಾಸ್ ಆಗಲಿ ಸಾಧ್ಯ. ನೀವು ಸಿಗ್ನಲ್ ಇಲ್ಲದೆ ಇದ್ದರೆ ಸೀದಾ ಹೋಗ್ತೀರಾ, ಅದು ಸ್ವಲ್ಪ ನಮ್ಮಲ್ಲಿ ಸಮಸ್ಯೆ ಇದೆ. ಅದನ್ನು ಸ್ವಲ್ಪ ಅಧ್ಯಯನ ಮಾಡಿ ನೋಡಬೇಕು ಮುಂದಿನ ದಿನಗಳಲ್ಲಿ ಹೇಗೆ ಸ್ವಲ್ಪ ಈಗ ಫ್ರೀ ಲೆಫ್ಟ್ ಎಲ್ಲ ಮಾಡಿದಾರೆ ಅಲ್ಲಿಗೆ,
ಒಂದು ಕಡೆ ಫ್ರೀ ಲೆಫ್ಟ್ ಆಗಿದೆ, ಒಂದೆರಡು ಕಡೆ ಸ್ವಲ್ಪ ರೋಡ್ ವೈಡ್ ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹೊಸ ನೀವು ಒಂದು ಆಧುನಿಕವಾದ ಸಿಗ್ನಲ್ ಅಳವಡಿಸಿಬಿಟ್ಟು ಅದನ್ನು ಮತ್ತೆ ಯಥಾಸ್ಥಿತಿ ತರಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಓಕೆ, ದಕ್ಷಿಣ ಕನ್ನಡದಲ್ಲಿ ಸರ್ ಒಂದು ಎರಡು ವರ್ಷಗಳ ಒಂದು ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಅಪಘಾತಗಳ ಸಂಖ್ಯೆ ಎಷ್ಟಾಗಿದೆ ಸರ್, ಮತ್ತೆ ಏನು ಇಂಜರ್ಡ್ ಸಾವು ನೋವುಗಳ ಏನಾದರೂ ಅಂಕಿಅಂಶಗಳಿವೆ ಸರ್? ಆ್ಯಕ್ಚುಲಿ ಹೋದ ವರ್ಷನೂ ನಮಗೆ ಪ್ಯಾಂಡಮಿಕ್ ಇದ್ದ ಕಾರಣ ಅಪಘಾತ ಸ್ವಲ್ಪ ಕಡಿಮೆ ಆಯಿತು. ಈ ವರ್ಷ ಕೂಡ ಪ್ಯಾಂಡಮಿಕ್ ಇದ್ದ ಕಾರಣ ಕಡಿಮೆ ಆಗಿದೆ. ಯೂಶ್ವಲಿ ನಮ್ಮಲ್ಲಿ 2018 ಹೇಳಬೇಕಂದ್ರೆ 143 ಜನ ಡೆತ್ ಆಗಿದ್ದು ಮತ್ತು ಉಳಿದಂತೆ ಇಂಜುರ್ಡ್ ಸುಮಾರು 1000 ಆಗಿತ್ತು ಸಿಟಿ ಒಳಗೇ. ಬಟ್ ಲಾಸ್ಟ್ ಇಯರು ಸ್ವಲ್ಪ ಕಡಿಮೆ ಆಯಿತು. ನಮಗೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಆಲ್ ಓವರ್ ಇಂಡಿಯಾ ಪ್ರತಿ ವರ್ಷ ಕಂಪೇರ್ ಟು ಪ್ರೀವಿಯಸ್ ಇಯರ್ಗೆ 10% ಆಕ್ಸಿಡೆಂಟನ್ನು ಡೆತ್ ಕಡಿಮೆ ಮಾಡಬೇಕಂತೇಳಿ ಒಂದು ಗೈಡ್ಲೈನ್ಸ್. ಹಾಂ, ಅದೇ ಫೆಟಾಲಿಟಿ ರೇಟ್ಸು ಇದನ್ನು ಕಡಿಮೆ ಮಾಡಲೇಬೇಕು. ಅದು ಎಷ್ಟೇ ಕಾಸ್ಟ್ ಆಗಲಿ ಏನೇ ಆಗಲಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಕೆಲವೊಂದು ಬ್ಲ್ಯಾಕ್ ಸ್ಪಾಟ್ಗಳನ್ನು ಐಡೆಂಟಿಫೈ ಮಾಡಿ ರೆಗ್ಯುಲರ್ ಆಗಿ ಇಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅದನ್ನು ಅಪಘಾತ ವಲಯಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಅದಕ್ಕೆ ವೈಜ್ಞಾನಿಕವಾಗಿ ರೋಡನ್ನು ಏನು ವೈಡ್ ಮಾಡಬೇಕು, ಏನು ಪ್ರಿಕಾಷನ್ಸ್ ತೊಗೊಳ್ಬೇಕು, ಅದು ಎಟ್ ವಾಟ್ ಮೇ ಬಿ ಕಾಸ್ಟ್, ಎಷ್ಟು ಬೇಕಾದ್ರೂ ಖರ್ಚಾಗಲಿ ಅದನ್ನು ನಾವು PWD ಇಲಾಖೆ ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ಪೊಲೀಸ್ ಇರ್ಬೋದು, RTO ಸೇರಿಬಿಟ್ಟು ಅದನ್ನ ಆ ಡಿಫೆಕ್ಟನ್ನು ರೆಕ್ಟಿಫೈ ಮಾಡಲಿಕ್ಕೆ, ರೋಡ್ ಡಿಫೆಕ್ಟನ್ನು ರೆಕ್ಟಿಫೈ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಆ ಥರ ಆ ಕಾರಣಕ್ಕೆ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಕಳೆದ ವರ್ಷ ನಮ್ಮದು ಹೇಳಿದಾಗೆ ಈ ಪ್ಯಾಂಡಮಿಕ್ ಇದ್ದಾಗ 4-5 ತಿಂಗಳು ವೆಹಿಕಲ್ಸ್ ಮೂವ್ಮೆಂಟ್ ಕಡಿಮೆ ಇತ್ತು. ಅರೌಂಡ್ ನಮ್ಮ ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿ, ನಮ್ಮ ಪೊಲೀಸ್ ಟ್ರಾಫಿಕ್ ಲಿಮಿಟ್ಸ್ ಅಲ್ಲಿ 100 ಜನ ಡೆತ್ ಆಗಿದೆ ಲಾಸ್ಟ್ ಇಯರ್. ಈ ವರ್ಷ ಆಲ್ರೆಡಿ 50 ಜನ ಮೇಲೆ ಡೆತ್ ಆಗಿದೆ. ಸರ್, ಇನ್ನಷ್ಟು ವಿಷಯಗಳು ನಿಮ್ಮ ಜೊತೆ ಮಾತಾಡ್ತೇನೆ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿ. ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಮತ್ತೊಮ್ಮೆ ಜನಧನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ACP ನಟರಾಜ್ ಸರ್ ನಮ್ಮ ಜೊತೆಗಿದ್ದಾರೆ. ಸೊ ಸಾಕಷ್ಟು ವಿಷಯಗಳನ್ನು ನಾವು ಚರ್ಚಿಸಿದ್ದೇವೆ. ಸ್ನೇಹಿತರೆ, ಕೊನೆಯ ಒಂದು 15 ನಿಮಿಷದ ಹೊತ್ತು ಇದ್ದು ACP ನಟರಾಜ್ ಸರ್ ಜೊತೆ ನಿಮ್ಮ ಪ್ರಶ್ನೆಗಳಿದ್ದರೆ ಕೇಳ್ಬೋದು, ಚಿಕ್ಕದಾಗಿ ಚೊಕ್ಕದಾಗಿ ಪ್ರಶ್ನೆಗಳನ್ನು ಕೇಳ್ಬೋದು. ಸರ್, ಮಂಗಳೂರಲ್ಲಿ ಇನ್ನಷ್ಟು ಸಮಸ್ಯೆಗಳಿವೆ, ಯಾಕೆಂದರೆ ಟ್ರಾಫಿಕ್ ವ್ಯವಸ್ಥೆ ಅಂದಾಗ 1 ಗಂಟೆಗೆ ಸೀಮಿತದ ವ್ಯವಸ್ಥೆ ಅಲ್ಲ. ಜನಧನಿ ಕಾರ್ಯಕ್ರಮದಲ್ಲಿ ಮಾತಾಡೋ ತುಂಬ ವಿಷಯಗಳಿವೆ, ಆದರೂ ಕೂಡ ಮಂಗಳೂರಲ್ಲಿ ತುಂಬ ಆಟೋ ಪಾರ್ಕಿಂಗ್ ಸ್ಟ್ಯಾಂಡ್ಸ್ಗಳಿವೆ. ಆದರೆ ಕೆಲವು ಕಡೆ ಬೇಕಾದಲ್ಲಿ ಕೆಲವರು ಆಟೋ ಪಾರ್ಕಿಂಗ್ ಮಾಡ್ತಾರೆ, ಅಂದರೆ ಒಂದು ಸ್ವಯಂ ನಿಲ್ದಾಣ ಮಾಡುವುದು ಅಂತ ಹೇಳ್ತಾರೆ ಅದಕ್ಕೆ. ಸೊ ಏನು ಹೇಳ್ತೀರಾ ಸರ್ ಇದಕ್ಕೆ? ಒಂದು ರಿಜಿಸ್ಟರ್ ಆದಂಥ ವೆಹಿಕಲ್ ಬೇರೆ ವಲಯ ಒಂದರಲ್ಲಿ ಯಾವುದೋ ಒಂದು ಪಾರ್ಕಿಂಗ್ ಸ್ಟ್ಯಾಂಡಲ್ಲಿ ನಿಲ್ಬಹುದು ಅಂತ ಹೇಳ್ತಾರೆ, ಆದರೂ ಕೂಡ ಬೇರೆಯೇ ಪಾರ್ಕಿಂಗ್ ಸ್ಟ್ಯಾಂಡ್ ಇಲ್ಲದ ಕಡೆ ನಿಲ್ಲುವವ್ರಿಗೆ ಏನು ಹೇಳ್ತೀರಾ ಸರ್? ಈಗ ನಾವು ಮಂಗಳೂರು ನಗರದಲ್ಲಿ ಅಧಿಕೃತವಾಗಿ 210 ಆಟೋ ಪಾರ್ಕ್ಗಳನ್ನು ಐಡೆಂಟಿಫೈ ಮಾಡಿದ್ದೀವಿ. 210 ಬೇಕಾದರೆ ಇನ್ನೂ ಕೂಡ ನಾವು ಅವರು ಸಂಘದವರು ಎಲ್ಲ ಬಂದದ್ದು ಕೇಳಿಕೊಂಡು ಬೇರೆ ಇನ್ನೂ ಜಾಸ್ತಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈಗ ಆಟೋ ಇರೋದು ಸಾರ್ವಜನಿಕರ ಸಹಾಯ ಸೇವೆಗಾಗಿ ಮತ್ತು ಸಹಾಯಕ್ಕಾಗಿರ್ತದೆ. ಒಂದು ಪಾರ್ಕಲ್ಲಿ ಎಷ್ಟು ಆಟೋ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಲಿಮಿಟ್ ಹಾಕಿ ಕೊಟ್ಟಿದ್ದೀವಿ. ಅವರಿಗೆ ಸಣ್ಣ ಜಾಗ ಇರ್ತದೆ, ಒಂದು 5 ಆಟೋ ನಿಲ್ಲಿಸೋ ಜಾಗ ಇರ್ತದೆ, ಅಲ್ಲಿ 20 ಆಟೋ ನಿಲ್ಲಿಸಿದ್ರು ಮತ್ತು ಸಾರ್ವಜನಿಕರು ತೊಂದರೆ ಆಗ್ತದೆ. ಸೊ ಅಲ್ಲಿ ಅವಶ್ಯಕತೆ ಮತ್ತು ಜಾಗದ ಅವೈಲಭ್ಯತೆ ಮೇಲೆ ಇಷ್ಟಿಷ್ಟು ಆಟೋಗಳನ್ನು ನಿಲ್ಲಿಸ್ಬೋದು ಅಂತ ಹೇಳಿ ನಾವು ಒಂದು ಕಾರ್ಪೊರೇಷನ್ಗೆ ಲಿಸ್ಟ್ ಮಾಡಿ ನಾವು ಕೊಟ್ಟಿದ್ದೀವಿ. ಈಗ ಅದು 210 ಆಟೋ ಪಾರ್ಕ್ಗಳನ್ನು ಐಡೆಂಟಿಫೈ ಮಾಡಿದ್ವಿ. ಇನ್ನೂ ಜಾಸ್ತಿ ಬೇಕಾದರೆ ಅವರಿಗೆ ನಾವು ಮತ್ತೆ ಪರಿಶೀಲನೆ ಮಾಡಿ, ಸ್ಥಳ ಪರಿಶೀಲನೆ ಮಾಡಿ ಅವಕಾಶ ಕೊಡ್ತೀವಿ. ಅಧಿಕೃತ ಎಲ್ಲೆಲ್ಲಿದೆ ಅಲ್ಲಿ ಮಾತ್ರ ನಿಲ್ಸ್ಬೇಕು, ಬಿಟ್ಟರೆ ಕಂಡು ಕಂಡಲ್ಲೆಲ್ಲ ಸಂಧಿ ಸಂಧಿಯಲ್ಲಿ ಕ್ರಾಸ್ಗಳಲ್ಲಿ ಸಿಂಗಲ್ ಆಟೋ ನಿಲ್ಸ್ಕೊಳ್ಳೋದು ಸರಿ ಅಲ್ಲ, ಅದು ಸರಿ ಕಾಣಲ್ಲ. ಓಕೆ, ಸೊ ಬೇಕಾಗಿ ನಿಲ್ಲಿಸಬಾರ್ದಂತ ಹೇಳಿದ್ದಾರೆ. ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ರತ್ನ ಶೆಟ್ಟಿ ಅವರೇ. ನಮಸ್ತೆ ಸರ್. ನಮಸ್ಕಾರ ಮೇಡಮ್, ಹೇಳಿ. ನಾನು ರತ್ನ ಶೆಟ್ಟಿ. ಹೌದು, ನೀವು ನಮ್ಮ ಸ್ಟುಡಿಯೋಗೆ ಬಂದು ತುಂಬಾ ಮಾಹಿತಿ ಕೊಟ್ಟಿರಿ, ಆಮೇಲೆ ಮಂಗಳೂರು ಜನರ ಬಗ್ಗೆ ತುಂಬಾ ಹೊಗಳಿಕೆ ಮಾತಾಡಿದಿರಲ್ಲ, ತುಂಬಾ ಖುಷಿ ಆಯ್ತು. ವಾಸ್ತವ ಅಲ್ಲ, ವಾಸ್ತವ ಮಂಗಳೂರಿನ ಜನರು ಒಳ್ಳೆಯದಾಗ್ಲಿ. ಮತ್ತೆ ಹೇಗಿದ್ದೀರಿ ಸರ್? ತುಂಬಾ ಚೆನ್ನಾಗಿದೆ. ತಮ್ಮ ಸಹಕಾರ. ತಮ್ಮೆಲ್ಲರ ಸಹಕಾರ. ಧನ್ಯವಾದಗಳು ರತ್ನ ಶೆಟ್ಟಿ. ಏನು ಸರ್, ಈಗ ವೆಹಿಕಲಲ್ಲಿ ನಾವು ಹೋಗ್ತಾ ಇರ್ತೇವೆ, ಒಬ್ಬ ಚಾಲಕನಲ್ಲಿ ಎಷ್ಟೋ ಸಲ ನೀವು ಹೇಳ್ತೀರಾ ಇಲಾಖೆಯವರು ಈ ದಾಖಲೆಗಳು ಕಡ್ಡಾಯ ಇರಬೇಕು ಅಂತ. ಸೊ ಯಾವೆಲ್ಲ ದಾಖಲೆಗಳು ಇರಬೇಕು, ಅದನ್ನು ಮತ್ತೆ ಮತ್ತೆ ಪುನರುಚ್ಚರಿಸಬೇಕಾಗ್ತದೆ, ಮತ್ತು ಡಿಜಿ ಲಾಕರ್ ಎಂಬ ಬಗ್ಗೆ ಕೇಳಿದ್ದೇವೆ ಸರ್, ಹೇಳಿ ಸರ್ ಇದರ ಬಗ್ಗೆ. ಈಗ ಒಂದು ಕಾನೂನಿನ ಪ್ರಕಾರ ರೈಟ್ ಟು ಇನ್ಫಾರ್ಮ್ ಇದು IT ಆಕ್ಟ್ ಪ್ರಕಾರ ಈ ಡಿಜಿ ಲಾಕರ್ಲ್ಲಿ ನಿಮ್ಮ ವೆಹಿಕಲ್ ಯಾವುದೇ ದಾಖಲೆ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಮತ್ತು ಪೊಲ್ಯೂಷನ್ ಸರ್ಟಿಫಿಕೇಟ್ ಇರ್ಬೋದು, ಇದು ಈ ಥರ ಯಾವುದೇ ದಾಖಲೆಗಳನ್ನು ಪರ್ಮಿಟ್ ಇರ್ಬೋದು, ವೆಹಿಕಲ್ ಸಂಬಂಧಪಟ್ಟ RC ಗಿರಿಸಿ ಯಾವುದೇ ಇದ್ದರೂ ಕೂಡ ಡಿಜಿ ಲಾಕರ್ಲ್ಲಿ ತೋರಿಸಿದ್ರೆ ಇಟ್ ಇಸ್ ಆ್ಯಸ್ ಗುಡ್ ಆ್ಯಸ್ ಒರಿಜಿನಲ್ ಅಂತ. ನಾವು ಮೊಬೈಲಲ್ಲಿ ಅದು ಸೇವ್ ಮಾಡಿಕೊಂಡ್ರೆ ನಮಗೆ ತೋರಿಸಿದ್ರೆ ಸಾಕಷ್ಟೇ. ಮೊದಲೆಲ್ಲ ಒರಿಜಿನಲ್ ತೋರಿಸ್ಬೇಕು, ಜೆರಾಕ್ಸ್ ಬೇಡ ಅಂತಿದ್ರು, ಸುಮ್ಮನೆ ತರಲೆ ಮಾಡ್ತಿದ್ರು, ನಮಗೆ ಅವರಿಗೆ ಕ್ಲಾಶ್ ಆಗ್ತಿದ್ರು, ಪೊಲೀಸ್ ಅಂದ ಪಬ್ಲಿಕ್ಗೆ ಕ್ಲಾಶ್ ಆಗ್ತಿದ್ವಿ. ಅದ್ರ ಬಗ್ಗೆ ಸಾಕಷ್ಟು ಈಗ ಪರಿವರ್ತನೆ ಆಗಿಬಿಟ್ಟು ಈಗ ಡಿಜಿ ಲಾಕರ್ಲ್ಲಿ ಡಾಕ್ಯುಮೆಂಟು ಸೇಫ್ ಅಂತ ಹೇಳಿ ಸಾಕು.
ತಂದು ಹಾಳಾಗುವುದು ಅಂತ ಸಂದರ್ಭ ನಾವು ವೆಹಿಕಲ್ಸ್ ಬಗ್ಗೆ ಅನುಮಾನ ಇದ್ರೆ ಮತ್ತೆ ವೆರಿಫೈ ಮಾಡಬಹುದು, ಸಾಕಷ್ಟು ಅದನ್ನ ನಂಬುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಷ್ಟು ದಾಖಲೆಗಳಿದ್ರೆ ಈಗ ಇನ್ನೊಂದು ವಿಷಯ ಏನಂದ್ರೆ ಸರ್, ಪೊಲೀಸರು ರಶೀದಿ ಕೊಡುದಿಲ್ಲ ಅಥವಾ ರಶೀದಿ ಕೊಡ್ತಾರೆ, ಫೇಕ್ ರಶೀದಿ ಕೊಡ್ತಾರೆ, ದಂಡ ಹಾಕ್ತಾರೆ. ಇದರ ಬಗ್ಗೆ ಏನ್ ಹೇಳ್ತೀರಾ, ಹೌದು ಭ್ರಷ್ಟಾಚಾರ ಇದೆಯಾ ಇಲ್ವಾ? ಸೊ ನಂಗೆ ಕೇಳಿಕ್ಕೆ ಬೇಕಿತ್ತು. ಮಂಗಳೂರು ಟ್ರಾಫಿಕ್ ಪೊಲೀಸ್ ಅಲ್ಲಿ ನಾವು ಯಾವುದು ರಶೀದಿ ಕೈಯಲ್ಲಿ ಬರೆಯೋದಿಲ್ಲ. ಈಗ ನಮ್ಮಲ್ಲಿ ಪ್ರತಿಯೊಬ್ಬ ಅಧಿಕಾರಿ ASI ಮತ್ತು ಮೇಲ್ಪಟ್ಟ ಎಲ್ಲ ಅಧಿಕಾರಿಗಳ ಹತ್ರ ಹ್ಯಾಂಡ್ ಹೆಲ್ಡ್ ಡಿವೈಸ್ ಅಂತ ಕೊಟ್ಟಿರ್ತೀವಿ. ಅವರು ಆಟೋಮೆಟಿಕ್ ಆಗಿ ಒಂದು ಅಫೆನ್ಸನ್ನು ಹಾಕಿದ್ರೆ, ಬಟನ್ ಹೋದರೆ ಈ ಅಫೆನ್ಸಿಗೆ ಇಷ್ಟು ಫೈನ್ ಅಂತ ಬರುತ್ತೆ. ಅಲ್ಲಿ ಈ ಹೆಲ್ಮೆಟ್ ಆಟೋ ಲೋಡೆಡ್ ಸಾಫ್ಟ್ವೇರ್ ಲೋಡ್ ಇದಾಗಿರ್ತದೆ. ನೀವು ಒಂದು ಹೆಲ್ಮೆಟ್ ಹಾಕಿಲ್ಲ ಅಂತ ಹಾಕಿದ್ರೆ, ಹೆಲ್ಮೆಟ್ ಅಂತಾದ್ರೆ ಅದು ಇಷ್ಟು ಫೈನ್ ಅಂತ ಬರುತ್ತೆ. ಅದು ಯಾರು ಚೌಕಾಸಿ ಮಾಡಲಿಕ್ಕಿಲ್ಲ, ಬಾರ್ಗೇನ್ ಮಾಡಲಿಕ್ಕಿಲ್ಲ, ನಾನೇನು ಕಡಿಮೆ ಮಾಡಲಿಕ್ಕಿಲ್ಲ. ಅದು ಏನೇನು ಅಫೆನ್ಸ್ ಆಗ್ತೀವೋ ಅದಕ್ಕೆ ತಕ್ಕಂತೆ ನಿಮಗೆ ಫೈನ್ ಬರ್ತದೆ, ಅದೇ ಜನರೇಟ್ ಆಗುತ್ತೆ. ಹಾಗಾಗಿ ಅಲ್ಲಿ ಆ ಥರ ಫೇಕ್ ಕೊಡೋದು ಅದೆಲ್ಲ ಬರೋದಿಲ್ಲ, ಸಾಧ್ಯತೆ ಇಲ್ಲ. ಮತ್ತೆ ನಿಮ್ಮ ಟೈಮ್ ಪ್ಲೇಸು ಡೇಟು ಎಲ್ಲ ಬರ್ತದೆ ಕರೆಕ್ಟಾಗಿ. ಹೌದು, ಅಫೆನ್ಸ್ ಎಷ್ಟು ಅದಕ್ಕೆ ಫೈನ್ ಎಷ್ಟು ಎಲ್ಲ ಬರ್ತದೆ ಆಟೋಮೆಟಿಕ್ ಆಗಿ ನನ್ನ ಆಫೀಸಲ್ಲಿ ACP ಟ್ರಾಫಿಕ್ ಆಫೀಸರ್ ಅದು ರೆಕಾರ್ಡ್ ಆಗುತ್ತೆ. ಇವ್ರು ಎಷ್ಟು ಕೇಸ್ ಹಾಕಿದ್ರು, ಯಾರು ಹಾಕಿದ್ರು, ಎಲ್ಲಿ ಹಾಕಿದ್ರು ಅಂತ ಅಪ್ಲೋಡ್ ಆಗುತ್ತೆ. ವರ್ಷಕ್ಕೊಂದ್ಸಲ ನೀವು ಇದರ ಬಗ್ಗೆ ಒಂದು ಪತ್ರಿಕಾ ಪ್ರಕಟಣೆ ಕೂಡ ಕೊಡ್ತೀರ, ಎಷ್ಟು ಕೇಸ್ ಆಗಿದೆ ಅಂತ. ಅದನ್ನು ಗಮನಿಸಿ ಅಂದ್ರೆ ಸುಮ್ಮನೆ ಬೇಕಾಗಿ ಬಾಯಿಗೆ ಬಂದಾಗಿ ಮಾತಾಡುವವರಿಗೆ ಇಲ್ಲ ಇಲ್ಲ ಅಂತ ಹೇಳ್ಬೋದು. ಇದು ಭ್ರಷ್ಟಾಚಾರ ವಿಚಾರ ಹೇಳಿದ್ರೆ, ಇದನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ನಾವು ನಮ್ಮ ಪೊಲೀಸ್ ಪಬ್ಲಿಕ್ ಇಂಟರ್ಫೆರೆನ್ಸ್ ಕಡಿಮೆ ಮಾಡಬೇಕು. ವಿತೌಟ್ ಇಂಟರ್ಫೇರಿಂಗ್ ವಿತ್ ಪಬ್ಲಿಕ್ ನಾವು ಟೆಕ್ನಾಲಜಿ ಯೂಸ್ ಮಾಡಬೇಕು. ಮೊಬೈಲ್ ಫೋನಲ್ಲಿ ಕ್ಯಾಮ್ರಾ ಕ್ಯಾಪ್ಚರ್ ಮಾಡೋದಾಗಲಿ, ಅದನ್ನ ಅಫೆನ್ಸ್ ಕ್ಯಾಪ್ಚರ್ ಮಾಡೋದಾಗಲಿ, ಸಿ ಸಿ ಕ್ಯಾಮ್ರಾ ಕ್ಯಾಪ್ಚರ್ ಮಾಡೋದಾಗಲಿ, ಇದೆಲ್ಲ ಮಾಡೋದ್ರಿಂದ ನಾವು ರಸ್ತೆ ಮೇಲೆ ಅನಗತ್ಯವಾಗಿ ಅವ್ರ ಹತ್ರ ಕ್ಲಾಶ್ ಮಾಡೋದು ಮಾತು ಕಡೆ ಅದು ಆಗುತ್ತೆ, ಬಟ್ ಟೈಮ್ ಸೇವ್ ಆಗುತ್ತೆ, ಟ್ರಾಫಿಕ್ ಜಾಮ್ ಕಡಿಮೆ ಆಗುತ್ತೆ. ಹಾಗಾಗಿ ಮತ್ತೆ ಇದು ಸ್ಮಾರ್ಟಾಗಿ ಕೆಲಸ ಮಾಡೋಂಗೆ ಆಗುತ್ತೆ. ನೋಟಿಸ್ ಕಳಿಸ್ತೀವಿ, ಕಳಿಸೋ ದುಡ್ಡು ಕಟ್ಟಬೇಕು. ಬರದೇ ಇದ್ರೆ ನೆಕ್ಸ್ಟ್ ಟೈಮ್ ಅವನಿಗೆ ನಂಬರ್ ಹೊಡೆದ್ರೆ ಎಷ್ಟು ಪ್ರೀವಿಯಸ್ ಕೇಸಸ್ ಇದೆ ಅದು ಬರುತ್ತದೆ. ನೆಕ್ಸ್ಟ್ ಟೈಮ್ ಬಂದಾಗ ಸಿಕ್ಕಾಕೊಂಡ್ರೆ ಅದನ್ನು ಹಿಡಿದಾಗ್ತೀವಿ. ಮತ್ತೆ ಅವನು ಹೌದು ಒಟ್ಟಿಗೆ ಕೆಲವರು 40-50 ಸಾವಿರ ಫೈನ್ ಕಟ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಅದು ಏನಾಗುತ್ತೆ. ಟಿನ್ ಗ್ಲಾಸ್ ಆಗಿರ್ತಾರೆ, ಟಿನ್ ಗ್ಲಾಸ್ ಗಾಡಿ ಹೋಗ್ತಾ ಇರುತ್ತೆ ಬರ್ತಾರೆ, ಪ್ರತಿ ಸರಿ ಕ್ಯಾಪ್ಚರ್ ಆಗ್ತಾ ಇರ್ತದೆ. ಅವ್ರಿಗೇನು ಪೊಲೀಸ್ ಹಿಡಿದಿಲ್ಲ ಅಂತ ತಿಳ್ಕೊಳ್ತಾರೆ. ಇಲ್ಲಿ ಜನರೇಟ್ ಆಗ್ತಾ ಇರ್ತದೆ ಕೇಸ್, ಜನರೇಟ್ ಆಗ್ತಾ ಇರ್ತದೆ ಜಾಸ್ತಿ. 40,000 ಆಗಿದೆ, ಮೊನ್ನೆ 38,000 ಒಬ್ಬನಿಗೆ ಆಗಿತ್ತು, 20,000 ಕಟ್ಟಿದ್ದಾನೆ, ಇನ್ನು 18,000 ಕಟ್ತೀನಿ ಸರ್ ಅಂತ ಹೇಳಿದ್ದಾರೆ. ಆ ಥರ ಮತ್ತೆ ತಗ್ಸ್ತೀವಿ. ಯೂಶ್ವಲಿ ನಮಗೆ ಈ ಟಿಂಟೆಡ್ ಗ್ಲಾಸ್ ನಾವು ಯೂಶ್ವಲಿ ಬರೀ ಫೈನ್ ಹಾಕೋದಲ್ಲ, ಅದನ್ನು ರಿಮೂವ್ ಮಾಡ್ತೀವಿ. ಕೆಲವರು ಆಮೇಲೆ ತೆಗೆದಿವಸ ಅಂತ ವಾದ ಮಾಡ್ತಾರೆ, ಬಟ್ ನಾವು ಯೂಶ್ವಲಿ ತಗ್ಸ್ತೀವಿ. ನಮ್ಮ ಮುಂದೆ ತೆಗಿತೀವಿ, ಹಾಫ್ ಅಟ್ಲೀಸ್ಟ್ ಒಂದು ಹಾಫ್ ಅರ್ಧ ತೆಗೆದ್ರೆ ಗಲೀಜಾಗುತ್ತೆ, ಹಾಫ್ ಮತ್ತೆ ಫುಲ್ ತೆಗಿತಾನೆ ಅವನು. ಹಾಗೆ ಆಮೇಲೆ ಡಿಫೆಕ್ಟಿವ್ ನಂಬರ್ ಪ್ಲೇಟ್ ಅದೊಂದು ನಮ್ಮ ಜನರಲ್ಲಿ ಫ್ಯಾಷನ್ ಆಗಿಬಿಡಿದೆ. ನಂಬರ್ ಪ್ಲೇಟ್ಸು ಸೈಂಟಿಫಿಕ್ ಆಗಿ ಏನು ನಮ್ಮಲ್ಲಿ ಏನಿದೆ ಹಾಕ್ತಾರೆ, ಒಂದೇ ರೀತಿಯ ಲೆಟರ್ಸ್ ಅದು ನೀಟಾಗಿ ಬರಬೇಕು. ಅದು ಬಿಟ್ಟು ಒಂದು ಅಕ್ಷರ K19 ಅಂತ ಸಣ್ಣಕ್ಕೆ ಬರೆಯೋದು, ದೊಡ್ಡ ಅಕ್ಷರ 01 ಅಂತ ಬರೆಯೋದು, 4 ಅಕ್ಷರ ಬರಿಬೇಕು ಅವರು. ಒಂದಿದ್ರೆ 00001 ಅಂತ ಬರಿಬೇಕು. ಕೆಲವರು ಬೇಕಂತಾನೆ ಒಂದಂತೆ, ಒಂದೇ ಒಂದು ನಂಬರ್ ದೊಡ್ಡದು ಹಾಕ್ಬಿಡೋದು ಫ್ಯಾನ್ಸಿ ನಂಬರ್ ಅಂತ, ಆ ಥರ ಮಾಡಲಿಕ್ಕಿಲ್ಲ. ನೀಟಾಗಿ ಒಂದೇ ಸೈಜಲ್ಲಿ ಬರಬೇಕಂತ. ತುಂಬಾ ರೀತಿ ಡಿಫೆಕ್ಟ್ ನಂಬರ್ ಪ್ಲೇಟ್ ಜಾಸ್ತಿ ಇದೆ, ಅವ್ರಿಗೆ ಗೊತ್ತಾಗಲ್ಲ ಫೈನ್ ಆಗ್ತದೆ, 500 ರೂಪಾಯಿ ಫೈನ್ ಇದೆ ಅದಕ್ಕೆ. ಸೊ ಇದು ಕೂಡ ಆಗ್ತಾ ಇದೆ ಸರ್. ಸಿವಿಲ್ ಡ್ರೆಸ್ ಅಲ್ಲಿ ಕೆಲವು ಸಲ ಪೊಲೀಸರು ಡ್ಯೂಟಿ ಮಾಡ್ತಾರೆ ಅಂತ ಕೂಗು ಕೂಡ ಬಂದಿದೆ. ಅಂದ್ರೆ ಇದು ಎಮರ್ಜೆನ್ಸಿ ಟೈಮ್ ಅಲ್ಲ ಅಥವಾ ಏನಾದ್ರೂ ಅವಶ್ಯಕತೆ ಏನಾದ್ರೂ ಅಲ್ಲದೆ ಏನಾದ್ರೂ ಆಕ್ಸಿಡೆಂಟ್ ಆದಾಗ ಒಂದು ಮಾನವೀಯತೆ ನೆಲೆಯಲ್ಲಿ ಮಾಡುವುದು? ಸಿವಿಲ್ ಡ್ರೆಸ್ ಅಲ್ಲಿ ಪೊಲೀಸ್ ಅಲ್ಲ, ಸಾರ್ವಜನಿಕರು ಕೂಡ ಮಾಡಬೇಕು. ಪ್ರತಿಯೊಬ್ಬರದ ಕರ್ತವ್ಯ. ಒಂದು ಅಪಘಾತ ಆದಾಗ, ಏನೋ ಒಂದು ಅಫೆನ್ಸ್ ಆದಾಗ ಯೂನಿಫಾರ್ಮ್ ಹಾಕ್ತವರೇ ಮಾಡ್ಬೇಕಂತ ಇಲ್ಲ, ಯಾರು ಬೇಕಾದ್ರೂ ಮುಂದೆ ಬಂದು ಸಹಾಯ ಮಾಡೋದು. ನೀವು ಏನೋ ಎಮರ್ಜೆನ್ಸಿ ಇದ್ರೆ 112ಗೆ ನಾವು ಕಾಲ್ ಮಾಡಬೇಕು, ಅದೊಂದು. ಆದರೆ ಇಮಿಡಿಯೇಟಾಗಿ ನಮಗೆ ಆಂಬ್ಯುಲೆನ್ಸ್ ಮತ್ತೆ ಪೊಲೀಸ್ ಸಹಾಯ ಬರ್ತದೆ ನಮಗೆ. ಸೊ ಆಕ್ಸಿಡೆಂಟ್ಸ್ ಎಲ್ಲ ಆದಾಗ, ಸೊ ಪೊಲೀಸರು ಹತ್ತಿರದಲ್ಲಿ ಇಲ್ಲದಿದ್ದ ಸಂದರ್ಭ ಯಾರು ಕೂಡ ಮಾಡಬಹುದು. ಸಾರ್ವಜನಿಕರು ವೆರಿ ವೆರಿ ಇಂಪಾರ್ಟೆಂಟ್, ಗೋಲ್ಡನ್ ಅವರ್ ಅಂತ ಹೇಳ್ತಾರೆ ಅದಕ್ಕೆ. 1 ಅವರಲ್ಲಿ ಆ ಇಂಜುರ್ಡ್ ಪರ್ಸನ್ ನೀವು ಹಾಸ್ಪಿಟಲ್ ಸೇರಿಸಿದ್ರೆ ಬದುಕುವ ಚಾನ್ಸಸ್ ಜಾಸ್ತಿ. ಅದಕ್ಕೋಸ್ಕರ ನಾವು ಹೈವೇ ಪೆಟ್ರೋಲ್ ಗಾಡಿ ಇಟ್ಟಿದ್ದು. ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಪ್ರಕಾರ ನಾವು 1 ಅವರ್ಗೆ ಅವ್ರಿಗೆ ಮೆಡಿಕಲ್ ಹೆಲ್ಪ್ ಸಿಗಬೇಕು, ಸಿಕ್ಕಿದ್ರೆ ಅವ್ನು ಸರ್ವೈವ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ. ಆ ಕಾರಣಕ್ಕೆ ನಮ್ಮಲ್ಲಂತೂ 6 ಹೈವೇ ಪೆಟ್ರೋಲ್ ಸಿಟಿಲಿ ಟ್ರಾಫಿಕ್ ವ್ಯಾಪ್ತಿಲಿ 6 ಹೈವೇ ಪೆಟ್ರೋಲ್ ವೆಹಿಕಲ್ಸ್ ಇದಾವೆ. ನೀವು ಕಾಲ್ ಮಾಡಿದ್ರೆ ವಿತಿನ್ 5 ಮಿನಿಟ್ಸ್ಗೆ ರೀಚ್ ಆಗ್ತಾರೆ. ಓಕೆ ಸರ್, ಈಗ ಮಣ್ಣಿನ ಲಾರಿಗಳು ಜಾಸ್ತಿ ಕೊಂಡೋಗ್ತದೆ, ಆವೆ ಮಣ್ಣಾಗಿರ್ಬೋದು, ಕನ್ಸ್ಟ್ರಕ್ಷನ್ ಮಣ್ಣಾಗಿರ್ಬೋದು. ಆದರೆ ಟರ್ಪಲ್ ಅದು ಹೆಸರಿಗೆ ಮಾತ್ರ ಕಟ್ಟಿದ್ದು, ಅದು ಒಂದು ಬೆಲೂನ್ ಅಂತ ಹುಬ್ಬಿ ಹಾರಾಟ ಆಗುವಾಗ ಹಿಂದೆ ಬರುವಂಥ ದ್ವಿಚಕ್ರ ವಾಹನ ಸವಾರ ಆಗಿರ್ಬೋದು, ಬೇರೆ ಬೇರೆ ಗಾಡಿಯ ಮೇಲೆ ಅದರ ಒಂದು ಮಣ್ಣು ಬೀಳ್ತಾ ಇರ್ತದೆ. ಮಳೆಗಾಲದಲ್ಲಂತೂ ಕೆಸರು ಮಣ್ಣೇ ರಿಟರ್ನ್ ಹೊಡಿತದೆ. ಏನು ಹೇಳ್ತದೆ, ಯೂಶ್ವಲಿ ಮಳೆಗಾಲದಲ್ಲಿ ಕೆಸರು ಮಣ್ಣನ್ನು ಸಾಗಾಟ ಮಾಡುವ ರಸ್ತೆ ಮೇಲೆ, ಅದು ಮಣ್ಣು ಸಾಗಾಟ ಮಾಡೋದಕ್ಕೆ ಕೆಸರಾಗಿ 2-ವೀಲರ್ ಸ್ಕಿಡ್ಡಾಗಿ ಬೀಳೋ ಚಾನ್ಸಸ್ ಇದೆ. ಯೂಶ್ವಲಿ ಮಳೆಗಾಲದಲ್ಲಿ ಯಾರು ಲಾರಿಗಳನ್ನ ಟಿಪ್ಪರ್ಗಳನ್ನ ಮಣ್ಣು ಸಾಗಾಟ ಮಾಡಲಿಕ್ಕೆ ಯೂಸ್ ಮಾಡಬಾರ್ದು, ಅದು ಬೇಸಿಗೆ ಟೈಮಲ್ಲಿ ಮಾತ್ರ ಮಾಡಬೇಕು.
ಉದಾಹರಣೆ ನಮ್ಮಲ್ಲಿ ಜಾಸ್ತಿ ಮಣ್ಣಂತ ಹೋದು ಟೈಲ್ಸ್ ಫ್ಯಾಕ್ಟ್ರಿಗಳು ಜಾಸ್ತಿ ಹೋಗ್ತಾರೆ, ಮತ್ತು ಬಿಲ್ಡಿಂಗ್ ಎಲ್ಲೆಲ್ಲಿ ಅದು ಡಿಗ್ ಮಾಡ್ತಾರೆ ಅಲ್ಲಿಂದ ಮಣ್ಣನ್ನು ಸಾಗಾಟ ಮಾಡ್ತಾರೆ. ಬಟ್ ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೂ ಈ ಥರ ರಸ್ತೆ ಮೇಲೆ ಹೋದರೆ ಅವ್ರ ಮೇಲೆ ಕೇಸ್ ಆಗ್ತೀವಿ, ರ್ಯಾಶ್ ಆ್ಯಂಡ್ ನೆಗ್ಲಿಜೆನ್ಸ್ ಅಂತ ಕೇಸ್ ಆಗ್ತೀವಿ. ಮಳೆಗಾಲದ ರಸ್ತೆ ಮೇಲೆ ಮಣ್ಣು ಸೋರ್ಸ್ಕೊಂಡು ಹೋಗೋದು. ಮತ್ತೊಂದು ವಿಚಾರ ಹೇಳಿದ್ರೆ ಅವ್ರು ಟಾರ್ಪಲ್ ಹಾಕೋದು, ಅದರ ಓನರ್ಗಳು ಅದನ್ನು ಗಮನಿಸ್ತಿರ್ಬೇಕು. ಯಾವುದೋ ಕಾಲದಲ್ಲಿ ಒಂದು ಟಾರ್ಪಲ್ ಕೊಡ್ತಾರೆ, ಅರ್ಧ ಅರ್ಧ ಕಟ್ಟಾಗಿ ಗಾಳಿಲಿ ಹಾರ್ತಾ ಇರ್ತದೆ, ನಾನು ಟಾರ್ಪಲ್ ಹಾಕಿನ ಥರ ಅಂತ ಪೊಲೀಸಿಗೆ ತೋರ್ಸೋಕೆ ಹಾಕ್ತಾರೆ. ಅದೆಲ್ಲ ಹಿಂದ್ಗಡೆ ಟೂ ವೀಲರಲ್ಲಿ ಅವರೇ ಬಂದ್ರೆ ಗೊತ್ತಾಗುತ್ತೆ ಎಷ್ಟು ಸಮಸ್ಯೆ ಇದೆ ಅಂತ. ಕಣ್ಣಿಗೆ ಸಮಸ್ಯೆ, ಮಕ್ಳು ಕೂತಿರ್ತಾರೆ, ಅವರೇನೋ ಹೆಂಗ್ಸ್ ಲೇಡೀಸ್ ಹೋಗುದು, ವಿಶೇಷವಾಗಿ ಮಕ್ಕಳನ್ನು ಮುಂದೆ ಕೂರಿಸಿರ್ತಾರೆ. ಮುಂದ್ಗಡೆ ಅವನೇನೋ ಹೆಲ್ಮೆಟ್ ಹಾಕಿ ಕವರ್ ಮಾಡ್ತಾರೆ ಡ್ರೈವರು, ಮಕ್ಕಳು ಕಣ್ಣನ್ನು ಬಿಟ್ಟು ಹೋಗ್ತಿರ್ತಾರೆ. ಅಫೆಕ್ಟ್ ಆಗುತ್ತೆ, ತುಂಬ ಅಫೆಕ್ಟ್ ಆಗ್ತದೆ. ನನಗಂತೂ ತುಂಬ ಬೇಜಾರಿಸುತ್ತೆ. ಇಂಥ ಗಾಡಿಗಳು ಸಿಕ್ಕಿದ್ರೆ ನಾವು ಡೆಫಿನೆಟಾಗಿ ಒಂದು ರ್ಯಾಶ್ ಆ್ಯಂಡ್ ನೆಗ್ಲಿಜೆನ್ಸ್ ಕೇಸ್ ಹಾಕಿ ಸೀಸ್ ಮಾಡ್ತೀವಿ ಅಷ್ಟೇ. ಸರ್, ಇದಕ್ಕಾಗಿ ಏನಾದರೂ ವ್ಯವಸ್ಥೆ ಇದೆಯಾ ಸಂಬಂಧಪಟ್ಟವ್ರಿಗೆ? ಇಂಥ ವೆಹಿಕಲ್ಗಳು ಹೋದರೆ ಎಲ್ಲ ಕಡೆ ಪೊಲೀಸರು ಇರಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಏನು ಕಂಪ್ಲೇಂಟ್ ಕೊಡೋದಾದ್ರೆ ಏನು ವಾಟ್ಸಪ್ ನಂಬರ್? ನೀವು ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಇದೇ ಥರ ಅಫೆನ್ಸ್ಗಳು ಕಂಡುಬಂದರೆ, ಫುಟ್ಪಾತ್ ಮೇಲೆ ಕಾರ್ ನಿಲ್ಸೋದಾಗಲಿ, ಹೆಪಾಸಾಟ್ ಪಾರ್ಕಿಂಗ್ ಮಾಡಿದಾಗಲಿ, ಒಂದು ಟೂ ವೀಲರ್ಲಿ ವಿತೌಟ್ ಹೆಲ್ಮೆಟ್ ಹೋಗ್ತಾರೆ, ಯಾವುದೇ ಅಫೆನ್ಸ್ ಕಂಡುಬಂದರೆ ನೀವು ತಕ್ಷಣ ನೀವು ಒಂದು ಪೊಲೀಸ್ಗೆ ನಮಗೆ ಮಾಹಿತಿನ ಕೊಡಿ, ಫೋಟೋಗ್ರಫಿ ಮಾಡಿಬಿಟ್ಟು ಪ್ಲೀಸ್. ನಮ್ಮದು ನಂಬರ್ ಬೇಕಾದ್ರೆ ವಾಟ್ಸಪ್ ನಂಬರ್ ಇದೆ, ನಮ್ಮ ಆಟೋಮೇಷನ್ ಸೆಂಟರ್ ಇದೆ, ಅದ್ರ ನಂಬರ್ ಕೊಡ್ತೀನಿ ಬೇಕಾದ್ರೆ ತಾವು ಬೇಕಾದ್ರೆ ನೋಟ್ ಮಾಡ್ಕೊಳ್ಬೋದು. 9480802303 ಇದು ವಾಟ್ಸಪ್ ನಂಬರ್ ನಮ್ಮ ಆಟೋಮೇಷನ್ ಸೆಂಟರ್ಗೆ. ಇದನ್ನು ನೀವು ಡೀಟೇಲ್ಸ್ ಕಳಿಸ್ಕೊಟ್ರೆ ಅಲ್ಲಿಂದ ನಮ್ಮದು ಕದ್ರಿ ಸ್ಟೇಷನ್ ಇದೆ, ಅದನ್ನು ನೆಕ್ಸ್ಟ್ ಬೇರೆ ಕಡೆ ಶಿಫ್ಟ್ ಮಾಡಬೇಕಂತ ನಮ್ಮ ಯೋಜನೆ ಇದೆ. ನಮ್ಮ ಹೊಸ ಫೋಟೋ ಇದ್ದಾರೆ, ಫೋಟೋ ಇಸ್ ಎವಿಡೆನ್ಸ್. ಹಾಗೆ ಕೆಲವರು ಇದ್ರ ಬಗ್ಗೆ ನಮ್ಮ ಮತ್ತೊಂದು ಸರ್ ಹೇಳ್ತೀನಿ, ನಿಮಗೆ ನಮಗೆ ಫೋಟೋನೇ ಬಂದಿಲ್ಲ ಸರ್, ನೋಟಿಸ್ ಬಂದಿದೆ ಅಂತ ಹೇಳ್ತಾರೆ. ಫೋಟೋ ಇದೆಯಾ ಸರ್ ಅಂತಾರೆ, ಫೋಟೋ ನಾವು ಆಮೇಲೆ ಚೆಕ್ ಮಾಡ್ತೀವಿ, ಬನ್ನಿ ಅಂತ ಕರಿತೀವಿ. ಸ್ಟೇಷನ್ ಯಾವ ಸ್ಟೇಷನಿಂದ ಅದು ಜನರೇಟ್ ಆಯಿತು ನೋಡ್ತೀವಿ, ಕಂಪ್ಯೂಟರ್ಲಿ ಇರುತ್ತೆ ಸಿಸ್ಟಮಲ್ಲಿ. ಕೆಲವು ಟೈಮು ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಆ ಫೋಟೋ ಡೆವಲಪ್ ಇದು ಅಪ್ಲೋಡ್ ಆಗಿರಲ್ಲ ಅಲ್ಲಿಗೆ, ಹಾಗಾಗಿ ಸ್ಟೇಷನ್ ಅಂತೂ ಇರುತ್ತೆ. ಮೊನ್ನೆ ಯಾರೋ ಬಂದರು ಸರ್, ನಾಲ್ಕು ಸರಿ ಹಾಕಿದಾರೆ ಸರ್ ವಿತೌಟ್ ಹೆಲ್ಮೆಟ್, ನಾಲ್ಕು ಸರಿ ಹಾಕಿದಾರೆ ಸರ್ ಅಂದರು. ಇಲ್ಲಿ ಯಾವುದಪ್ಪ ಅಂದ್ರೆ ನಮ್ಮ ಗರುಡಿ ಸ್ಟೇಷನ್ ಇದ್ರೆ ನನಗೆ ಆಶ್ಚರ್ಯ ಆಯಿತು, ಕೊಡಿ ನೋಟಿಸ್ ಅಂತ ಹೇಳಿದೆ. ನೋಟಿಸ್ ಕೊಡಿ ಚೆಕ್ ಮಾಡಿದಾಗ ಅವತ್ತು ಜಾತ್ರೆ ಇದೆ, ಒಬ್ಬರು ಅದೇ ಗಾಡಿನ ನಾಲ್ಕು ಸರಿ ಓಡಾಡಿದ್ದಾರೆ ಅದರೊಳಗೆ, ಪ್ರತಿ ಸರಿ ನಮ್ಮ ಕ್ಯಾಪ್ಚರ್ ಮಾಡಿದ್ದಾರೆ ಫೋಟೋನು. ಹಾಗಾಗಿ ವಿತೌಟ್ ಹೆಲ್ಮೆಟು ತ್ರಿಬಲ್ ರೈಡಿಂಗ್ ಎಲ್ಲ ಅದು ಬಂದಿದೆ, ಆಮೇಲೆ ಅವ್ರು ಒಪ್ಕೊಂಡು ಫೈನ್ ಕಟ್ಟೋದ್ರು. ಹಾಗೆ ಅವರಿಗೆ ಫುಲ್ ಎವಿಡೆನ್ಸ್ ಕೊಡಬೇಕು. ಹಾಂ, ಎವಿಡೆನ್ಸ್ ಇರುತ್ತೆ ನಮ್ಮ ಹತ್ರ, ವಿತೌಟ್ ಎವಿಡೆನ್ಸ್ ಹಾಕೋದಿಲ್ಲ ಯೂಶುವಲಿ. ಓಕೆ ಸರ್, ಕೊನೆಯದಾಗಿ ಕೇಳೋದ್ರೆ ನಿಮ್ಮ ಹವ್ಯಾಸಗಳು ಏನು ಸರ್? ಪೊಲೀಸ್ ಇಲಾಖೆಯಲ್ಲಿದ್ದು ಯಾವತ್ತೂ ಒಂದು ಲಾಠಿ ಬೆತ್ತ ಮತ್ತು ಜನರಿಗೆ ರೀತಿ ನಿಯಮಗಳನ್ನು ಕಲಿಸಬೇಕಾಗ್ತದೆ, ದಂಡ ಹಾಕಬೇಕಾಗ್ತದೆ, ಅದು ಬಿಟ್ಟು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕೂಡ ಕೆಲವೊಂದು ಹವ್ಯಾಸಗಳಿದೆ, ಏನಾದರೂ ಇದೆಯಾ ಸರ್? ತೋಟಗಾರಿಕೆ ಮಾಡೋದು, ಗಿಡ ನೆಡೋದು, ಪ್ರಕೃತಿ ಬಗ್ಗೆ ಪರಿಸರದ ಬಗ್ಗೆ ಸ್ವಲ್ಪ ಆಸಕ್ತಿ ಇರ್ತದೆ, ಮತ್ತು ಯಾವುದಾದ್ರು ಹಾಡು ಸಣ್ಣ ಪುಟ್ಟ ಹಾಡು ಹೇಳ್ಕೊಂಡು ನಮ್ಮ ಬಳಿ ನಾವು ಹಾಡು ಹೇಳಿದಾಗಲೇ ಖುಷಿ ಪಡ್ಬೇಕು, ಎಂಜಾಯ್ ಮಾಡ್ತಿರ್ಬೇಕು. ಹಾಗೆ ಫ್ರೆಂಡ್ಸ್ ಜೊತೆ ಹಾಡು ಹೇಳ್ತೀರಿ ಅಂತ ಹೇಳಿದ್ರು ಸರ್, ಖಂಡಿತ ಜೊತೆ ಮಾತಾಡ್ತಾರೆ, ಅದಕ್ಕೆ ಕೊನೆಯ ಒಬ್ಬರು ಕಾಲ್ ಜೊತೆ ಮಾತಾಡೋಣ. ಹಲೋ, ನಮಸ್ತೆ ಸರ್, ನಂಬರ್ ಇನ್ನೊಂದ್ಸಲ ಹೇಳಿ ಸರ್ ಅದು ಕೊನೆಗೆ. ಓಕೆ, ನಿಮ್ಮ ಹೆಸರು ಹೇಳಿ ಸರ್? ವಸಂತ್ ಕುಮಾರ್ ನಾರವಿ ಅಂತ ಹೇಳಿ, ಅದು ನಮಗೆ ನಂಬರ್ ಬೇಕು. ಹೇಳ್ತೀರಿ ಹೇಳ್ತಾರೆ ಸರ್, ಬರ್ಕೊಳ್ಳಿ 9480802303. ಓಕೆ, 9480802303 ಈ ನಂಬರಿಗೆ ನೀವು ವಾಟ್ಸಪ್ ಫೋಟೋ ಸಮೇತ ಪ್ಲೇಸ್ ಹಾಕಿದ್ರಿ ಯಾವ ಪ್ಲೇಸ್ ಅಂತ ಹೇಳಿದ್ರೆ ಖಂಡಿತ ಇಲಾಖೆಯವರು ಕ್ರಮ ಕೈಗೊಳ್ತಾರೆ. ಶೋರ್ ಸರ್, ಹೇಳಿದ್ರೆ ಹಾಡ್ತೀರಂತ ಸರ್, ಒಂದು ಯಾವುದಾದ್ರೂ ನಿಮ್ಮ ಹೆಸರಿನ ಹಾಡು, ಅದರ ಒಂದು ಎರಡು ಸಾಲುಗಳು, ಒಂದು ಎರಡು ಸಾಲು ಜಾಸ್ತಿ ಕೇಳಬಾರ್ದು, ಜಾಸ್ತಿ ಸಾಲು ಸರ್. ಇಲ್ಲ ಇಲ್ಲ, ತನುವು ಮನವು ಇಂದು ನಿಂದಾಗಿದೆ ಆಸೆಯೂ, ಎದೆಯ ತುಂಬ ತುಂಬಿ ಏನೋ ಉಲ್ಲಾಸ ಏನೋ ಸಂತೋಷ ಇದೇನೋ. ತನುವು ಮನವು ಇಂದು ನಿಂದಾಗಿದೆ, ಅನುದಿನವು ಅನುಕ್ಷಣವು ಜೊತೆ ಇರಲು ನೀನು ನಲ್ಲ ಸರಸದಲ್ಲಿ ಸುಖ ಪಡುವೆ ನಾ ಕಾಲವೆಲ್ಲ. ಬಾ ಪ್ರೇಮದ ಕಾಣಿಕೆ ನೀಡುವೆ, ತನುವು ಮನವು ಇಂದು ನಿಂದಾಗಿದೆ. ಸಕಲ ಓಕೆ ಸರ್, ಭಾರಿ ಖುಷಿ ಆಯ್ತು ಅಣ್ಣವರ ಹಾಡು. ನೀವಂತೂ ಖಂಡಿತ ಅಣ್ಣವರ ಹಾಡಿದಾಗಿನ ಆಯ್ತು ನಮಗೆ. ಇಲ್ಲಿ ಸರ್, ಇವತ್ತಿನ ದಿನ ನೀವು ಸಾಕಷ್ಟು ವಿಷಯಗಳನ್ನು ಮಾತಾಡಿದ್ದೀರ, ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರ ಜನರಿಗೆ ಮನ ಮುಟ್ಟುವಂತೆ. ಒಂದು ಉತ್ತಮವಾದ ಅಧಿಕಾರಿ ಅಂತ ಹೇಳ್ಬೋದು. ಹಾಗೆ ಒಬ್ರು ಪ್ರಾರಂಭದಲ್ಲಿ ಅದೇ ಹೇಳಿದರು, ಏನು ತುಂಬ ಒಂದು ಎಲ್ಲರ ಜೊತೆ ಪ್ರೀತಿಯಿಂದ ಮಮತೆಯಿಂದ ವರ್ತಿಸ್ತೀರ, ಜೊತೆಗೆ ಸಾವಧಾನವಾಗಿ ಎಲ್ಲವನ್ನು ಹ್ಯಾಂಡಲ್ ಮಾಡ್ತೀರ. ಹೇಗೆ ಸಾಧ್ಯ ಸರ್? ಪೊಲೀಸ್ ಅಂತ ಹೇಳುವಾಗ ಜನರಿಗೆ ಕಾಕಿ ನೋಡುವಾಗಲೇ ಭಯ ಆಗ್ತದೆ, ನೀವು ಇದನ್ನು ಹೇಗೆ? ನಾವು ಸಂಸ್ಕಾರದಿಂದ ಬಂದಿರಬೇಕು, ನಾವು ನಡೆದು ಬಂದ ದಾರಿಯನ್ನು ನೋಡ್ಕೊಳ್ಬೇಕು, ನಾವು ಹೇಗೆ ಬದುಕಿದ್ದೀವಿ ಅಂತ.
ಸಾರ್ವಜನಿಕರಿಗೆ ನಾವು ಹೇಗೆ ಗೌರವ ಕೊಡೋದನ್ನು ಕಲ್ತ್ಕೊಳ್ಬೇಕು, ನಾವು ಅವರು ನಮ್ಮಂತ ತಿಳ್ಕೊಳ್ಬೇಕು. ಕಾನೂನು ಜಾರಿ ಮಾಡೋದು ದೊಡ್ಡ ವಿಚಾರ ಅಲ್ಲ, ಮಾನವೀಯತೆ ಅನ್ನೋದು ಭಾರಿ ಇಂಪಾರ್ಟೆಂಟ್ ಆಗ್ತದೆ. ಆ ದೃಷ್ಟಿಯಲ್ಲಿ ನಾವು ಅದನ್ನು ನೆನೆಸ್ಕೊಳ್ತಾ ನಾವು ಸಾರ್ವಜನಿಕರಿಗೆ ಹೇಳಬೇಕು, ತಪ್ಪನ್ನ ಅರಿವು ಹೇಳಬೇಕು. ಅವರ ಸುರಕ್ಷತೆಗೋಸ್ಕರ ನಾವು ಕೆಲಸ ಮಾಡೋದು, ಅವರ ಸೇಫ್ಟಿ ನಮ್ಮ ಅದು ಉದ್ದೇಶ, ಮತ್ತೇನಿಲ್ಲ. ಫೈನ್ ಕಲೆಕ್ಷನ್ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಜನ ಏನು ತಿಳ್ಕೊಳ್ತಾರೆ, ಸರ್ಕಾರ ನಡೆಯೋದ್ರಿಂದ ತಿಳ್ಕೊಳ್ತಾರೆ, ಇದು ಯಾವುದು ಲೆಕ್ಕಕ್ಕೆ ಇಲ್ಲದ ಹಣ ಅದು. ಅಂದರೆ ಮೀನ್ಸ್ ಅಷ್ಟು ಸರ್ಕಾರದ ಬಜೆಟ್ಗೆ ಹೋಲಿಸ್ಕೊಂಡ್ರೆ ಇದು ಯಾವುದು ಲೆಕ್ಕದ್ದಲ್ಲ, ಅಷ್ಟು ಕಡಿಮೆ ಹಣ. ಅದು ಜನರಿಗೆ ಒಂದು ಅವರ ಅರಿವು ಮೂಡಲಿ ಅನ್ನೋ ಕಾರಣಕ್ಕೋಸ್ಕರ ಇತ್ತೀಚೆಗೆ ಮತ್ತು ಫೈನ್ ಜಾಸ್ತಿ ಮಾಡೋ ಉದ್ದೇಶ ಅಂದರೆ ಮೊದಲೆಲ್ಲ 100 ರೂಪಾಯಿ 200 ರೂಪಾಯಿ ಇದು ಹಿಂಗೆ ಬಿಸಾಕೋರು ರಸೀದಿ ಕೊಡೋದಾರೆ, ಐದು ತೌಟ್ರು ಇಟ್ಕೊಳ್ರಿ ಅಂತ ಹೇಳಿ ಹೋಗೋರು. ಈಗ ಅದಕ್ಕೆ ಫೈನ್ ಜಾಸ್ತಿ ಮಾಡಿ 10 ಟೈಮ್ಸ್ ಜಾಸ್ತಿ ಮಾಡೋದು ಕೆಲವೆಲ್ಲ ಅಫೆನ್ಸ್ಗಳಲ್ಲಿ. ಅವ್ರಿಗೆ ತಪ್ಪಿನ ಅರಿವಾಗಬೇಕು, ಅವ್ರಿಗೆ ಪಿಂಚ್ ಆಗಬೇಕು, ಸ್ವಲ್ಪ ನೋವಾಗಬೇಕು, ಸ್ವಲ್ಪ ದುಡ್ಡು ಕಟ್ಟಿದ್ದಕ್ಕೆ ಅಂತ ಉದ್ದೇಶಕ್ಕೋಸ್ಕರ ಅವರ ಸೇಫ್ಟಿಗೋಸ್ಕರ ಸರ್ಕಾರ ಸ್ವಲ್ಪ ಫೈನ್ ಜಾಸ್ತಿ ಮಾಡಿದೆ. ಅದಕ್ಕೆ ನಾವು ಹೌದು, ನಾವು ನಮ್ಮ ಸುರಕ್ಷತೆಗೋಸ್ಕರ ನಾವು ಸರಿಯಾಗಿದ್ದರೆ ನಮ್ಮ ಮೇಲೆ ಯಾರು ಕೇಸ್ ಆಗೋದಿಲ್ಲಲ್ಲ. ನಿಮ್ಮ ವೆಹಿಕಲ್ ಡಾಕ್ಯುಮೆಂಟು ಎಲ್ಲದೂ ಸರಿ ಇದ್ದರೆ ನಾವು ಹಾಕೋದಿಲ್ಲಲ್ಲ. ನೀವು ಹೆಲ್ಮೆಟ್ ಇಲ್ಲಿ ರಸ್ತೆ ಮೇಲೆ ಬಂದ್ಕೊಂಡು ಸರ್ ಫೈನ್ ಆಗ್ತಿರಲ್ಲ ಸರ್ ಅಂತ ಕೇಳಿಬಿಟ್ರೆ ತಪ್ಪಲ್ವಾ? ಬರಲೇ ಬರೋ, ಹೊರಗಡೆ ಬರಲಿ. ಇನ್ಸೂರೆನ್ಸ್ ಇಲ್ಲದ ಗಾಡಿ ತಂದ್ಕೊಂಡ್ರು, ಏನು ಸರ್ ಇಷ್ಟೊಂದು ಫೈನ್ ಅಂತ ಕೇಳಿದ್ರೆ 3,000 ರೂಪಾಯಿ ಫೈನ್ ಆಗ್ತೀವಿ ಇನ್ಸೂರೆನ್ಸ್ ಇಲ್ಲದ್ರೆ. ಒಂದು ಸಣ್ಣ ಪೊಲ್ಯೂಷನ್ ಸರ್, ಒಂದು ಕಾರಿಗೆ ಪೊಲ್ಯೂಷನ್ ಸರ್ಟಿಫಿಕೇಟ್ ಮಾಡಿಸ್ಬೇಕಂದ್ರೆ ನಿಮಗೆ ಒಂದು 100 ರೂಪಾಯಿ ಕೊಟ್ಟರೆ ಸಾಕು, ಅದು ಸಿಗಾಕೊಂಡ್ರೆ 3,000 ರೂಪಾಯಿ ಕಟ್ಬೇಕು, ಹೈಯೆಸ್ಟ್ ಫೈನ್. ಅದಕ್ಕೆ 3,000 ರೂಪಾಯಿ ಕಟ್ಬೇಕು, ಅದಕ್ಕೆ ಬಸ್ಸಿಗೆ ಸಿಗಾದ್ರೆ 5,000 ರೂಪಾಯಿ ಆಗುತ್ತೆ. ಹೌದು, ಒಂದು ಸಣ್ಣ 100 ರೂಪಾಯಿ ಕೊಟ್ಟರೆ ಪರಿಸರ ಮಾಲಿನ್ಯ ತಪ್ಪುತ್ತೆ, ಸಿಟಿನಲ್ಲಿ ಹೊಗೆ ಬಿಡ್ತಾ ಹೋದರೆ ಜನ ಬದುಕಬೇಕಲ್ಲ ಇಲ್ಲಿ. ಆ ಕಾರಣಕ್ಕೋಸ್ಕರ ಪರಿಸರದ ಕಾಳಜಿ ಮತ್ತು ಜನರ ಆರೋಗ್ಯದ ಕಾಳಜಿಯಿಂದ ಸರ್ಕಾರ 10 ಟೈಮ್ಸ್ ಜಾಸ್ತಿ ಮಾಡಿದೆ. 300 ರೂಪಾಯಿ ಇತ್ತು ಅನ್ಸುತ್ತೆ, ಈಗ 3,000 ರೂಪಾಯಿ ಮಾಡಿದೆ ಕಾರ್ಗಳಿಗೆ. ಅದಕ್ಕೆ ಹೆವಿ ಫೈನ್ಸ್ ಅಲ್ವಾ ಆಗಿದೆ. ಏನು ಅದಕ್ಕೆ 100 ರೂಪಾಯಿ ಕೊಟ್ಟರೆ ಒಂದು ಸರ್ಟಿಫಿಕೇಟ್ ಅದು 6 ತಿಂಗಳು ಬರುತ್ತೆ ಅನ್ಸುತ್ತೆ. ಹಾಗೆ ಅದಕ್ಕೋಸ್ಕರ ನಿಮ್ಮ ಸುರಕ್ಷತೆ ಸರ್ಕಾರದ ಅಥವಾ ತಮ್ಮ ಉದ್ದೇಶ ಆಗ್ತದೆ. ತಾವೆಲ್ಲ ಸುರಕ್ಷಿತವಾಗಿ ಚಾಲನೆ ಮಾಡಿ, ತಮ್ಮ ಯಾವುದೇ ರೀತಿ ಥರ ಒಂದು ಅಪಘಾತ ಅಥವಾ ಇವೆಲ್ಲ ಜೀವನದಲ್ಲಿ ಒಂದೇ ಸರಿ ಆಗೋದು, ಪದೇ ಪದೇ ಆಗೋದಿಲ್ಲ. ಆ ಒಂದು ಕ್ಷಣಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಸರ್, ರೇಡಿಯೋ ಸಾರಂಗಿಗೆ ಬಂದ್ರಿ ಸರ್, 1 ಗಂಟೆ ಅವಧಿ ಹೇಗಾಯ್ತು ಅಂತ ಗೊತ್ತಿಲ್ಲ, ಗೊತ್ತೇ ಆಗಿಲ್ಲ ನಾನು. ಆ್ಯಕ್ಚುಲಿ 1 ಗಂಟೆ ಯಾರೋ ಕೇಳಿದ್ರು, 1 ಗಂಟೆ ಹೇಗೆ ಟೈಮ್ ಪಾಸ್ ಮಾಡ್ತೀರಿ ಅಂತ ಕೇಳಿದ್ರು. ನೀವು ಆಮೇಲೆ ಟೈಮ್ ನೋಡಿದ್ರೆ ಹಾಗೆ ಹೋಯ್ತು ಅಂತ ಹೇಳ್ತಾರೆ, ನನಗೆ ಆಶ್ಚರ್ಯ ಆಯ್ತು ಆ್ಯಕ್ಚುಲಿ, ತುಂಬ ಖುಷಿ ಆಯಿತು. ಓಕೆ ಸರ್, ನಿಮ್ಮ ಆಲ್ ದ ಬೆಸ್ಟ್, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇದ್ದೇನೆ. ಸರ್, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಬಂದು ಜನರಿಗೆ ಬೇಕಾದ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ. ACP ನಟರಾಜ್ ಸರ್ ಅವರೇ, ತಮ್ಮ ಒಂದು ವೃತ್ತಿ ಜೀವನದಲ್ಲಿ ನಿಮಗೆ ಒಳ್ಳೆಯದನ್ನೇ ಆಶಿಸ್ತಾ ಇದ್ದೇನೆ. ಇನ್ನಷ್ಟು ಒಂದು ಮಂಗಳೂರಿಗೆ ನಿಮ್ಮಿಂದ ಸೇವೆ ದೊಡ್ಡ ಮಟ್ಟದಲ್ಲಿ ಸಿಗಲಿ ಅಂತ ಹೇಳುತ್ತಾ, ಮತ್ತೊಮ್ಮೆ ಈ ಒಂದು ಅವಕಾಶಕ್ಕಾಗಿ ನೀವು ಬಂದು ನಮ್ಮ ಜೊತೆಗೆ ನಮ್ಮ ಕೇಳುಗರ ಜೊತೆ ಮಾತಾಡಿದ್ದಕ್ಕಾಗಿ, ರೇಡಿಯೋ ಸರ ನಿರ್ದೇಶಕರ ಪರವಾಗಿ, ಸಿಬ್ಬಂದಿ ವರ್ಗದ ಪರವಾಗಿ ಮತ್ತು ಕೇಳುಗ ವರ್ಗದ ಪರವಾಗಿ ನಿಮಗೆ ಅನಂತ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಸ್ನೇಹಿತರೆ, ಇದು ಇವತ್ತಿನ ಅಜೆಂದನೆ ವಿಶೇಷ ಕಾರ್ಯಕ್ರಮ. ಮುಂದಿನ ಅಜೆಂದನೆ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ನೀವು ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.